కర్తని ప్రత్యంత సోదర సోదరే నిమ్మెల్లరూ తండ్రి దేవునందరూ నమ్మ రక్షకులు నమ్మ ఒడనకంత యేసుక్రీస్తునందరూ వందనగణ సస్నాగిరి ఆతన ఒందు మహాప్రీతియింద ಆತನ ಒಂದು ಮಹಾಕೃಪೆಯಿಂದ ನಿಮ್ಮ ಮಧ್ಯದಲ್ಲಿ ಬಂದ್ಬಿಟ್ಟು ಆತನ ವಾಕ್ಯ ಹಂಚ್ಕೊಳ್ಳೋಕ್ಕೆ ದೇವ್ರು ಕೊಟ್ಟಂತ ಮಹಾಭಾಗ್ಯಕ್ಕಾಗಿ ದೇವರಿಗೆ ತುಂಬ ಕೃತಜ್ಞನಾಗಿದ್ದೀನಿ. ಕರ್ತನ ಪ್ರೀತಿಯಂತ ಸಹೋದರ ಸಹೋದರೆ, ಇವತ್ತು ನಾವು ಓದಿದಂತ ಆಧಾರ ವಚನ ತಿರುಗಿ ಓದ್ಬೇಕು ಅಂತ ನಾನು ಕೇಳ್ಕೊಂತೀನಿ. ನೋಡ್ರ, ಹೊರಗಡೆ ಸಿಂಹವಿದೆ, ಅದು ನನ್ನ ಬೀದಿಯಲ್ಲಿ ಕೊಲಿತು ಅಂತಂದ್ಬಿಟ್ಟು ಯಾರ ನೆಪ ಅಂತ ಇದ್ದ ಸೋಮಾರಿಯ ನೆಪ ಅಂತ ಏನ್ ಮಾಡ್ತಾರೆ, ಒಂದು ಜ್ಞಾನದಲ್ಲಿ ಸೋಲಂಬನ್ ನಮ್ಗೆ ಏನ್ ಮಾಡ್ತಾರೆ ವಚನ ಹೇಳ್ತಾರೆ ಅಲ್ವ. ಸೊ ಇಲ್ಲಿ ಸೋಮಾರಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಒಂದು ಮಾತನ್ನ ಹೇಳ್ತಾ ಇದ್ದಾನೆ ಏನ್ರಿ, ಹೊರಗಡೆ ಹೋದ್ರೆ ಏನಿದೆ, ಸಿಂಹ ಇದೆ, ಆ ಸಿಂಹ ನನ್ನ ಏನ್ ಮಾಡ್ಬಿಡ್ತದೆ, ಕೊಲ್ಬಿಡ್ತದೆ ಅಂತಂದ್ಬಿಟ್ಟು ಯಾರು ಹೇಳ್ತಾರೆ ಇವಾಗ, ಸೋಮಾರಿ ಅಲ್ವ. ಇವಾಗ ಈ ಒಂದು ವಚನದಲ್ಲಿ ನಮ್ಗೆ ಏನ್ ಪಾಠ ಇದೆ, ಏನ್ ನಾವು ಈ ವಚನದಲ್ಲಿ ಏನ್ ಕಲಿಬೋದು, ಏನ್ ಪಾಠ ಕಲಿಬೋದು, ಒಂದು ಸೌಮ್ಯರಿ ಇದ್ದಾನೆ ಅಲ್ವ, ಅವನ್ ಏನ್ ಹೇಳ್ತಾ ಇದ್ದಾನೆ, ನೆಪ ಹೇಳ್ತಾ ಇದ್ದಾನೆ, ಅವ್ನು ಹೇಳೋದು ನಿಜನ ಸುಳ್ಳ, ಸುಳ್ಳು ಅಲ್ವ. ಅವನೇನಕ್ಕೆ ಹೇಳ್ತಾ ಇದ್ದಾನೆ, ಅವ್ನ ನೆಪ ಹೇಳ್ತಾ ಇದ್ದಲ್ಲ, ಏನಕ್ಕೆ ಹೇಳ್ತಾ ಇದ್ದಾನೆ, ಅವ್ನು ಫಸ್ಟ್ ಆಫ್ ಆಲ್ ಏನಿಲ್ಲ, ಆ ಕೆಲಸ ಮಾಡಕ್ಕೆ ಏನಿಲ್ಲ, ಇಷ್ಟ ಇಲ್ಲ, ಅದಕ್ಕೆ ಏನ್ ಮಾಡ್ತಾ ಇವಾಗ, ಒಂದು ನೆಪ ಏನ್ ಮಾಡ್ತಾ ಇದ್ದಾನೆ, ಇವಾಗ ಕೊಡ್ತಾ ಇದ್ದಾನೆ ಅದರ, ಏನ್ ನೆಪ ಕೊಡ್ತಾ ಇದ್ದಾನೆ, ಹೊರಗಡೆ ಇದೆ ಸಿಂಹ ಇದೆ, ಅದ ಸಿಂಹ ಇದೆ ಪ್ರೂಫ್ ಇದೆಯಾ, ಏನೂ ಇಲ್ಲ, ಸಿಂಹ ಹೋದ್ರೆ ಹೋದ್ರೆ ಏನ್ ಮಾಡ್ತಾನೆ, ಸಿಂಹ ನನ್ನ ಕೊಂದಾಕ್ಬಿಡ್ತೇನೆ ಅಂತ ಹೇಳ್ಬಿಟ್ಟು ಅವ್ನು ಜಸ್ಟ್ ಒಂದು ನೆಪ ಕೊಡ್ತಾ ಇದ್ದಾನ. ಸೊ ಈ ವಚನದಲ್ಲಿ ನಾವು ಏನ್ ಪಾಠ ಕಲಿಬೋದು ಅಂತಂದ್ರೆ, ಏನ್ರಿ ನೆಪಗಳು ಕೊಡೋದ್ ಬಗ್ಗೆ ಮಾಡೋಣ ಪಠನ ಕಲಿಬೋದು ಅಲ್ವರ. ಸರಿ, ನೆಪ ಅಂದ್ರೆ ಏನು, ಇಂಗ್ಲೀಷ್ ಏನೇ ಹೇಳ್ತಾರೆ, ಎಕ್ಸ್ಕ್ಯೂಸ್ ಅಲ್ವರ, ಇದರಲ್ಲೇ ಎಕ್ಸ್ಕ್ಯೂಸ್ ಕೊಡೋದ್ರಲ್ಲಿ ಏನ್ರಿ ನಾವಲ್ಲ ಎಕ್ಸ್ಪರ್ಟ್ ಅಲ್ವರ, ಯಾರು ಹೇಳೋದು ಬೇಕಾಗಿಲ್ಲ, ಹೇಳೋದು ಕೇಳೋದು ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ನಮ್ಗೆ ಏನಾಗ್ಬಿಡುತ್ತೆ ಇವಾಗ, ಎಕ್ಸ್ಕ್ಯೂಸ್ ಕೊಡೋಂತ ಒಂದು ಗುಣ ನಮ್ಮಲ್ಲಿ ಇರ್ತಾರೆ ಅಲ್ವರ. ಸರಿ, ಏನ್ ಗುಣ ಅಂತಂದ್ರೆ, ಸತ್ಯವೇದ ನೆಪಗಳ ಬಗ್ಗೆ ಏನ್ ಹೇಳ್ತಾರೆ ಅಂತ ಮಾಡೋಣ, ನಾವು ಓದಿದ್ವಿ ಕೊಡೋಣ ಅಲ್ವರ. ಸರಿ, ನೋಡ್ಬೇಕಂದ್ರೆ ಎಕ್ಸ್ಕ್ಯೂಸ್ ಅಂದ್ರೆ ಏನು, ನೆಪಗಳಂದ್ರೆ ಏನು ಅಂದ್ರ, ತಮಿಳು ಏನವರು ಸಾಕುಗಳು, ಕರೆಕ್ಟ್ ಇಲ್ಲ, ಸಾಕು ಸಾಕು ಹೋಗು ಇಲ್ಲಿಂಗ್ಲ ಅಂದ್ರೆ ನಾವು ಹೋಗ್ಬೋದು, ಬೈಬಲ್ ಅಧಿಪತಿ ಪೇಸರು ಅಂತಂಗ್ಲ ಪಾತ, ಎಸ್ ಬೈಬಲ್ ಅಧಿಪತಿ ಪೇಸರು ಅಂತ ನೋಡ್ಬೇಕಂದ್ರೆ, ಇದ ಅರ್ಥ ಏನು, ನೆಪಗಳಂದ್ರೆ ಅರ್ಥ ಏನು ಅಂತಂದ್ರೆ, ಕಾರಣಗಳು ಕೊಡೋದು ಅಂದ್ರ, ಆಮೇಲೆ ಅದನ್ನ ಏನ್ ಮಾಡೋದ್ರೆ, ನೀತಿನ ಸರಿ ಕಟ್ಟೋದು, ನಾವೇನೋ ತಪ್ಪು ಮಾಡಿರ್ತೀರಿ, ಆ ನೀತಿನ ಏನ್ ಮಾಡೋದು ಸರಿ ಕಟ್ಬಿಟ್ಟು, ತಪ್ಪನ್ನ ಮುಚ್ಕೊಳಕ್ಕೆ ಕೊಡೋಂತಾರೆ ಏನ್ರಿ ಇವಾಗ ನೆಪಗಳು. ಸರಿ, ಏನಕ್ಕೆ ನೆಪ ಕೊಡ್ತೀರಿ, ಏನ್ ನೆಪ ಕೊಡ್ತೀರಿ, ಫಸ್ಟ್ ನೋಡ್ಬೇಕಂದ್ರೆ ನಮ್ಮ ಬಲಹೀನತೆಗಳಿಂದ ನಾವೇನಾದ್ರು ಮಾಡಿದ್ದೀರಿ, ಏನು ಇವಾಗ ತಪ್ಪನ್ನು ಮಾಡಿದ್ರಿ, ಆ ತಪ್ಪನ್ನ ಸರಿ ಕಟ್ಟೋದಕ್ಕೆ ಏನ್ ಮಾಡೋದು ಇವಾಗ ನಾವು ಕೊಡೋಂಥದ್ದು, ಕಾರಣಗಳೇನ್ರಿ ಇವಾಗ ನೆಪಗಳು ಅಂದ್ರೆ, ಆಮೇಲೆ ಏನು ಮಾಡ್ಬೇಕಾಗಿತ್ತೋ ಅದನ್ನ ಸರಿಯಾಗಿ ಮಾಡಿಲ್ಲ, ಏನ್ ಮಾಡೋದು ಇವಾಗ ಅದಕ್ಕೊಂದು ಕಾರಣ ಕೊಡ್ತಿರಲ್ಲ, ಅದು ಕೂಡ ಏನ್ರಿ ನೆಪಗಳು, ಅಥವಾ ಏನ್ ಮಾಡ್ತಾ ಇರ್ತಿರೋ ಅದನ್ನ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಮಾಡೋದ, ಅದಕ್ಕೆ ಒಂದು ಕಾರಣ ಕೊಡ್ತೀರಿ ಗೊತ್ತಾ, ಅದು ಒಂದು ನೆಪಗಳು. ಅದೇ ರೀತಿ ಮುಂದಕ್ಕೆ ಏನ್ ಮಾಡ್ಬೇಕಾಗಿರ್ತದ ಏನ್ರಿ ಅದು ಕೂಡ ಸರಿ ಮಾಡಲ್ಲ, ಅದಕ್ಕೆ ಏನ್ ಮಾಡೋದು ಇವಾಗ, ಅದಕ್ಕೊಂದು ಕಾರಣ ಕೊಡೋದು ಏನ್ರಿ ಇವಾಗ ಇವಾಗ ನೆಪಗಳು. ಸರಿಪ್ಪ, ಇವಾಗ ನೆಪಗಳೆಲ್ಲ ಸುಳ್ಳ ನಿಜನ, ಎಲ್ಲ ಸುಳ್ಳ, ಇವಾಗ ಆಫೀಸ್ ಲೇಟ್ ಆಗಿ ಹೋಗ್ತೀರಿ, ಅವಾಗ ಏನ್ ಹೇಳ್ತೀರಿ, ಏನ್ ಹೇಳಲ್ವಾ, ಹೇಳ್ತಿರಲ್ವಾ, ಇವಾಗ ಅದರಲ್ಲಿ ಎಲ್ಲ ಸುಳ್ಳ, ಒಂದೊಂದು ಸುಳ್ಳು ಒಂದೊಂದು ನಿಜ ಅಲ್ವರ. ನೆಪಗಳಲ್ಲಿ ಎಲ್ಲರಿಗೂ ಬಿಟ್ಟು ಎಲ್ಲ ಸುಳ್ಳಾಗಲಿ ಸಾಧ್ಯ ಇಲ್ಲ, ಕೆಲವೊಂದು ಏನಿದೆ ಸಿನ್ಸಿಯರ್ ಆಗಿರೋಂತ ಒಂದು ಹರಿಕೆಗಳು ಅಂದ್ರೆ ಸಿನ್ಸಿಯರ್ ಆಗಿರೋಂತ ಮಾತು, ಆದ್ರೆ ಅದ್ರ ಮೆಜಾರಿಟಿ ಏನು ಅಂತ ನೋಡ್ಬೇಕಿದ್ರೆ ಸುಳ್ಳು. ಸರಿಯಪ್ಪ, ಸಾಮಾನ್ಯವಾಗಿ ಕೊಡುವಂತ ನೆಪಗಳೇಳಿ, ಏನ ನೆಪ ಕೊಡ್ತೀರಿ, ಏನೋ ಒಂದು ಕೆಲಸ ಹೇಳಿದ್ರೆ ಅಯ್ಯೋ ನಂಗೆ ತುಂಬ ಕಷ್ಟ ಅಂದ್ರೆ, ಆಮೇಲೆ ಇಷ್ಟ ಅಯ್ಯೋ ತುಂಬ ಬ್ಯುಸಿ ಆಗಿದ್ದೀರಿ, ಆಮೇಲೆ ಏನು ಕಂಪ ಮಾಡಿಲ್ಲ ಅಂದರೆ ಮರ್ತೋಗ್ಬಿಟ್ಟೆ ಅಂದ್ರೆ, ತುಂಬ ಸಿಂಪಲ್ ಆಗಿ ಬರೋದು. ಆಮೇಲೆ ಕಾಮನ್ ಆಗಿ ಹೇಳೋದಂದ್ರೆ ಅಯ್ಯೋ ಟೈಮೇ ಇಲ್ಲ ಅಲ್ವರ, ಆಮೇಲೆ ನನಗೆ ಗೊತ್ತಿಲ್ಲ ಅಲ್ವರ, ಅಯ್ಯೋ ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ, ಆಮೇಲೆ ಆಫೀಸ್ ಲೇಟ್ ಆಗೋಯ್ತು ಅಂದ್ರೆ ಇದು ಕಾಮನ್ ಆಗಿ ಕೊಡೋ ಅಂತ ರೀಸನ್
ಗಾಡಿ ಪಂಚರ್ ಆಗೋಯ್ತು, ಪೆಟ್ರೋಲ್ ಏನಾಗ್ಬಿಟ್ಟು ಗಾಡಿ ಆಗೋಯ್ತು ಅಂದ್ಬಿಟ್ಟು ಅಂದ್ರೆ ಆಮೇಲೆ ಅಯ್ಯೋ ನಂಗೆ ಅದೆಲ್ಲ ಮಾಡಕ್ ಗೊತ್ತಿಲ್ಲ, ಆಮೇಲೆ ಅಯ್ಯೋ ಆಗಲ್ಲಪ್ಪ ನನ್ನ ಕೈಲಿ ಅದ್ರ ಎಲ್ಲ ಹೇಳು ಹೇಳಿ ಮತ್ತೆ ಕೇಳಿಲ್ಲ ಅಂತಂದ್ರೆ ಕೊಡಂತ ವಂಡರ್ಫುಲ್ ನೆಪ ಏನಂದ್ರೆ ನೋಡೋಣ ಅಂದ್ರೆ ನೋಡಲ್ಲ ಅಂತ ಅರ್ಥ ಅಲ್ವ. ನೋಡೋಣ ಅಂತ ಹೇಳೋರು ನೋಡೋಣ ಅಂತ ಹೇಳಕ್ ಹೋಗಲ್ಲ, ಮಾಡ್ಬಿಟ್ಟು ಏನ್ ಮಾಡ್ತಾರೆ ನೋಡಿಸ್ತಾರೆ ಅಲ್ವ. ಆಮೇಲೆ ಇಲ್ಲ ನೀನ್ ಹೇಳ್ದು ಹೇಳ್ತೀರಿ ನೋಡ್ತೀರಿ ಮಾಡ್ತೀರಿ ಅಂದ್ರೆ ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕು, ಇವೆಲ್ಲ ನಿಜವಾಗ್ಲು ಏನಾಗೋದಿಲ್ಲ, ಮಾಡೋದಿಲ್ಲ ಆಗೋದಿಲ್ಲ ಅಂತ. ಸರಿ, ಇದು ಲೋಕದಲ್ಲಿ ಕೊಡುವಂತ ನೆಪಗಳ. ಸರಿ, ಸತ್ಯವಿದ್ಯಾ ವಿದ್ಯಾರ್ಥಿಗಳು ನೆಪ ಕೊಡ್ತೀರೋ ಇಲ್ಲ? ಓ, ನೆಪಗಳು ಯಾರು ಕೊಡೋದಿಲ್ಲ, ವೆರಿ ಗುಡ್, 100% ಕೊಡ್ತೀರೋ ಇಲ್ಲ? ಡೆಫಿನೆಟ್ ಡೌಟೇ ಇಲ್ಲ. ಯಾವಾಗ ನೆಪ ಕೊಡೋದು? ಏನೋ ಒಂದು ಸಬ್ಜೆಕ್ಟ್ ತೆಗಿಬೇಕಾದ್ರೆ ಏನು ಮಾಡೋದು, ಒಂದು ನೆಪ ಕೊಡೋದು. ಏನು ನೆಪ ಕೊಡೋದು? ಅಯ್ಯೋ ಬ್ರದರ್ ನಾನೇನು ಮಾಡಿಲ್ಲ, ಓದಿಲ್ಲ. ಹೆಣ್ಣೆ ಮಕ್ಕಳು ಸ್ಕೂಲಲ್ಲಿ ಹೇಳ್ತಾರೆ ಬಿಡ್ತೀರಿ, ಏನೋ ಓದ್ತೀನಿ ಅಂತಂದರೆ ಓದಿಲ್ಲ ಅಂದ್ರೆ ಯಾಕೆ ಅಂದರೆ ಮರೆತೋಗುತ್ತೆ ಅಂದ್ರೆ. ಈ ಥರ ಏನು ಮಾಡೋದು? ನೆಪಗಳು ಕೊಡೋದು. ಆಮೇಲೆ ಅಟೆಂಡ್ ಮೀಟಿಂಗ್ ಅಟೆಂಡ್ ಮಾಡೋಕೆ ಏನು ಮಾಡೋದು, ಅವಾಗ ನೆಪಗಳು ಕೊಡೋದು. ಅಯ್ಯೋ ಸಡನ್ನಾಗಿ ಏನು ಬಂದ್ಬಿಡ್ದು ಆ ಟೈಮ್ಗೆ, ಹಾಂ ಕೆಲಸ ಬಂದ್ಬಿಡ್ದು, ಬೇರೆ ಎಲ್ಲ ಟೈಮ್ಗೆ ಫ್ರೀ ಇರ್ತದೆ, ಕರೆಕ್ಟಾಗಿ ಮೀಟಿಂಗ್ ಟೈಮಲ್ಲಿ ಏನಾಗ್ತದೆ ಒಂದು ಕೆಲಸ ಇರ್ತದೆ ಅಲ್ವ. ಅಥವಾ ಟೆಕ್ನಿಷಿಯನ್ ಯಾಕೆ ಯಾಕೆ ಬರಲಿಲ್ಲ ಅಂತಂದರೆ ಅದಕ್ಕೆ ಏನು ಇರೋದು, ಅದಕ್ಕೆ ಒಂದು ಲಿಸ್ಟ್ ಆಫ್ ಎಕ್ಸ್ಕ್ಯೂಸಸ್ ಇಟ್ಕೊಂಡಿರ್ತೀರಿ ಅಲ್ವ. ಈ ಥರ ಮಾಡಬೇಕಾದ್ರೆ ನೆಪಗಳು ಪ್ರೇರ್ ಮಾಡೋಂಥವಾಗ ಏನು ಮಾಡೋದು ಅವಾಗ ಬಂದ ಏನು ರೀ. ಆಮೇಲೆ ವಿಶ್ವಾಸದ ಇಲ್ಲದೇ ಇರಬೇಕಾದ್ರೆ ಅವಾಗ ಏನು ಮಾಡೋದಲ್ಲ ನಮಗೆ ನೆಪಗಳು ಕೊಡೋದು ಅಲ್ವ. ಬೇರೆಯವ್ರಿಗೆ ಏನೋ ಕೊಡಬೇಕು ಅಂತ ನೋಡ್ರಿ ಹೇಳ್ತೀನಿ, ಅವಾಗ ಬರ್ತದೆ ನೋಡ್ರಿ ನೆಪಗಳು ಅಲ್ವ. ಬೇರೆ ಎಲ್ಲ ಟೈಮ್ಗೆ ಏನಿರ್ತಾರೆ, ಎಲ್ಲ ಟೈಮ್ಗೆ ಕೊಡಬೇಕಾಗಿರ್ತದೆ ಅಂದ್ರೆ. ಆದರೆ ಯಾವಾಗ ಕೊಡಕ್ಕೆ ಬರ್ತೀನಿ ನೋಡ್ರಿ ಹೇಳ್ತೀನಿ, ಅವಾಗ ಇಲ್ಲಿದ್ದೆಲ್ಲ ಏನಾಗ್ತದೆ ನೆಪಗಳು ಬರ್ತಾರೆ ಅಲ್ವ. ಅಥವಾ ನಮ್ಮಲ್ಲಿ ಏನೋ ಕೊಡ್ತಾ ಇತ್ತು ಅಂದ್ರೆ ಏನು ಮಾಡೋದು, ಈ ಸಿಂಪಲಾಗಿ ಹಾಂ ಬೇರೆ ಮೇಲೆ ಒಂದು ಕೂಡ ನೋಡಿರ್ತೀನಿ. ಇದೇನು ರೀ ಇವಾಗ, ಇದು ಒಂದು ನೆಪನೇ ಅಂದ್ರೆ. ಆಮೇಲೆ ಇನ್ನೊಂದು ಹೇಳೋದೇನೋ, ಅಯ್ಯೋ ನಾನು ಇನ್ನೂ ಏನಾಗಿಲ್ಲ, ಇನ್ನೂ ಬೆಳೆದಿಲ್ಲ ಅಲ್ವರ. ಎಲ್ಲರೂ ಏನಾಗ್ತಿದ್ದೀರಿ, ಬೆಳೀತಾನೆ ಇದ್ದೀರಿ ಅಲ್ವರ. ಅದ್ರ ಬಗ್ಗೆ ಬೆಳಿಬೇಕು ಅಲ್ವರ. ಈ ಕರ್ತನ ಪ್ರೀತಿ ಅನ್ಸೋದ್ರೆ ಬೈಬಲಲ್ಲಿ ನೆಪದ ಬಗ್ಗೆ ಹೇಳ್ತಾರ ಬೈಬಲಲ್ಲಿ ಅವರ ಬೈಬಲಲ್ಲಿ ಹೆಂಗ್ ಓಡ್ಬೇಕು ಬೈಬಲ್ನ? ಹುಡುಕಿ ಹುಡುಕಿ ಓದ್ರಿ, ಒಂದು ಜೊತೆ ಇಲ್ಲದಿರೋದು ಅಲ್ವರ. ಎಲ್ಲ ಜೊತೆ ಜೊತೆಯಾಗಿರ್ತಾರೆ ಅಂದ್ಬಿಟ್ರು. ಏನಾದ್ರು ಒಂದು ಬೈಬಲ್ನಲ್ಲಿ ಒಂದು ಕ್ವಶನ್ ಇತ್ತು ಅಂದ್ರೆ ಅದಕ್ಕೆ ಬೈಬಲಲ್ಲಿ ಡೆಫಿನೆಟ್ ಆಗಿ ಏನಾಗಿದೆ ಉತ್ತರ ಇದ್ದೇ ಇದೆ. ಅದಕ್ಕೆ ಏನ್ ಮಾಡ್ಬೇಕು, ಸತ್ಯವೇದ ತೆಗೆದುಕೊಂಡು ಹುಡುಕ್ಬೇಕು. ಅವಾಗ ನಮ್ಗೇನಾಗ್ತದೆ, ಇದ್ರ ಬಗ್ಗೆ ಏನ್ ಹೇಳ್ತಾರಪ್ಪ ಬೈಬಲ್ ಅಂತ ನಮ್ಗೇನಾಗ್ತದೆ, ನಮಗೆ ಕ್ಲಿಯರ್ ಆಗುತ್ತೆ ಅಂದ್ರ. ಸರಿ, ನೆಪಗಳ ಬಗ್ಗೆ ಅದರ ನೋಡೋಣ. ನೀವು ನೋಡೋದು ಫಸ್ಟ್ ಬೈಬಲ್ ಎಕ್ಸ್ಕ್ಯೂಸ್ ಕೊಟ್ಟರೆ ಏನಪ್ಪ, ವೆರಿ ಗುಡ್, ಆದ ಎಕ್ಸ್ಕ್ಯೂಸ್ ಕೊಟ್ಟ. ಏನ್ ಎಕ್ಸ್ಕ್ಯೂಸ್ ಕೊಟ್ಟ? ಓದಿದ್ದೀನಿ ಆದಿಕಾಂಡ 3:9-13 ಓದಿ. ನೋಡ್ರ ಬೆತ್ತಲೆ ಆಗಿದ್ದೀನಿ ಅಂತ ಕಂಡು ಹೆದರಿ ನಾನು ಏನ್ ಮಾಡಿದೆ, ಅಡಗಿಕೊಂಡೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ನೋಡ್ರ ಅದಕ್ಕೆ ಏನ್ ಹೇಳ್ತಾರೆ, ಏನಪ್ಪ ನೀನು ಬೆತ್ತಲೆ ಆಗಿದೆ ಅಂತ ನಿಮ್ಗೆ ತಿಳಿಸ್ತವ್ರು ಯಾರು ಅಂತ ಕೇಳ್ತಾರೆ. ಅದಕ್ಕೆ ಆದ ಮೇಲೆ ಹತ್ರ ಕೊಡ್ತಾರೆ, ಎಂದು ಕೇಳೋದು. ನೋಡ್ರಾ ಏನ್ ದೇವ್ರು ಕೇಳ್ತಾರೆ, ಏನಪ್ಪ ತಿನ್ಬೇಡ ಅಂತ ಹಣ್ಣ ನೀನ್ ತಿಂದ್ಯಾ ಅಂತ ಕೇಳ್ಬೇಕಾದ್ರೆ ಏನ್ ಉತ್ತರ ಕೊಡ್ಬೇಕಾಯ್ತು? ಹೌದು ದೇವ್ರೆ ನಾನು ತಿನ್ಬಿಟ್ಟೆ ಅಂತ ಏನ್ ಮಾಡ್ಬೇಕು, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಸಿನ್ಸಿಯರ್ ಆಗಿ ಏನ್ ಮಾಡ್ಬೇಕು ಉತ್ತರ ಕೊಡ್ಬೇಕಾಯ್ತು. ಅದು ಬಿಟ್ಬಿಟ್ಟು ಏನ್ ಹೇಳ್ತಾನೆ, ಯಾಕೆ ಪ್ರಾಬ್ಲಮ್, ನೀನ್ ಯಾಕೆ ಕೊಡ್ಬೇಕು, ನೀನ್ ಕೊಟ್ಟಿರೋ ಸ್ತ್ರೀ ಇಂದ ನಾನೇನ್ ಮಾಡ್ದೆ ತಿಂದೆ, ಅದೇನು ನಾನ್ ಮಾಡಿರೋ ತಪ್ಪು ನಾನ್ ಮಾಡಿಲ್ಲ, ನಾನ್ ಮಾಡಿರೋ ತಪ್ಪು ಯಾರು ಕಾರಣ, ನೀವು ಕಾರಣ ಅಂದ್ರೆ ದೇವ್ರ ನೀನ್ ಯಾಕೆ ಸೃಷ್ಟಿ ಮಾಡಿದೆ, ನೀವು ಸೃಷ್ಟಿ ಮಾಡಿರೋ ಸ್ತ್ರೀ ಇಂದ ನಾನೇನ್ ಮಾಡಿದೀನಿ, ನಾನ್ ತಿಂದೆ ಅಂತ ಏನ್ ಮಾಡಿದ್ರೆ ಇವಾಗ ಕೇಳ್ತಾರೆ. ಸರಿ ಅಂದ್ರೆ ದೇವ್ರ ಏನ್ ಮಾಡ್ತಾರೆ, ಯಾವಾಗ ಕೇಳ್ತಾರೆ, ಏನಮ್ಮ ನೀ ಏನ್ ಮಾಡಿರ್ತಾರೆ ಮುಂದೆ ಬರಿ. ನೋಡ್ರ ಅದ್ ಇವ್ರ ಏನ್ ಹೇಳ್ತಾರೆ, ಅಯ್ಯೋ ನಾನ್ ತಿಂದಿಲ್ಲ ದೇವ್ರೆ ನಾನೇ ತಿನ್ಕೊಂಡ್ಲೆ, ಸರ್ಪ ನಾನು ಏನ್ ಮಾಡ್ಬಿಡ್ತು, ಸರ್ಪ ನಾನು ವಂಚಿಸ್ಬಿಡ್ತು ಯಾಂಬಾಸ್ಬಿಡ್ತು ಅದಕ್ಕೆ ನಾನೇ ಹೋಗ್ಬಿಟ್ಟೆ ತಿನ್ಬಿಟ್ಟೆ ಅಂತ ಬಿಟ್ಟು ತಪ್ಪನ ಒಪ್ಪಿಡೋ ಬದಲು ತಪ್ಪದೇನ್ ಮಾಡ್ತಾವ್ರೆ ಇನ್ನೊಬ್ಬರ ಮೇಲೆ ಆಗ್ತಾರೆ. ಅದೇ ನೋಡ್ಬೇಕ್ರೆ
ಸಂಸಾರಕ್ಕೆ ಮುಟ್ಟ ಪುರುಷ ಏನಾಗಿದ್ದಾನೆ, ಒಂದು ತಾನೆ ಆಗಿದ್ದಾನೆ. ಅಂದ್ರೆ ಅದೇ ಸ್ತ್ರೀನ ಎಲ್ಲಿಟ್ಕೋಬೇಕಾ, ಏನ್ರಿ ಹೆಂಡತಿನ ಎಲ್ಲಿಟ್ಕೋಬೇಕಾ, ತೈಂತಿನ ಇಟ್ಕೋಬೇಕು ಅಂದ್ರೆ ಪಕ್ಕದಲ್ಲಿ ಇಟ್ಕೊಬೇಕು. ಅಲ್ಲ ಅದಕ್ಕೆ ನೋಡ್ಬೇಕಂದ್ರೆ ದೇವರು ಪುರುಷನ್ಗೆ ಸ್ತ್ರೀನ ಎಲ್ಲ ಮಾಡಿದ್ರು, ಪಕ್ಕದಿಂದ ತೆಗೆದೇ ಮಾಡಿದ್ರು ಮಾಡಿದ್ರು. ಅಂದ್ರೆ ಸ್ತ್ರೀನ ಅಲ್ಲಿ ಇಟ್ಕೊಂಡ್ರೆ ತಲೆ ಮೇಲೆ ಇಟ್ಕೊಂಡ್ರೆ ಏನ್ ಮಾಡ್ತಾರೆ, ಸ್ತ್ರೀಯೇ ಬುಗ್ರಿ ಆಡಿಸ್ಬಿಡ್ತಾರೆ. ಅಲ್ಲ ಅದಕ್ಕೆ ನೋಡ್ಬೇಕ್ರೆ ಸಂಸಾರಕ್ಕೆ ಶಿರಸ್ ಯಾರು, ಪುರುಷರು. ಅಂದ್ರೆ ಆದಾಮ ಏನ್ ಮಾಡ ಅಂತಂದ್ರೆ ಏವಾಳಿಗೆ ಮಾತು ಹೇಳ್ಕೊಡೋ ಬದಲು ಏವಾಳ ಮಾತು ಕೇಳಿಕೊಂಡು ಏನಾಗುತ್ತದೆ, ಒಂದ್ ನೆಪಗಳನ್ನ ಕೊಡಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅದಕ್ಕೆ ನೋಡ್ಬೇಕು ಬೈಬಲ್ ಫಸ್ಟ್ ಎಕ್ಸ್ಕ್ಯೂಸ್ ಅದರ ಸರಿ. ಬೈಬಲ್ ನೆಕ್ಸ್ಟ್ ಯಾರು ಎಕ್ಸ್ಕ್ಯೂಸ್ ಕೊಟ್ಟಾರ, ವೆರಿ ಗುಡ್, ಕಾಯಿನ್. ಅದರ ಕಾಯಿನ್ ಏನಪ್ಪ ಎಕ್ಸ್ಕ್ಯೂಸ್ ಕೊಟ್ರ, ಕಾಯಿನ್ ಏನ್ ಮಾಡಂತಂದ್ರೆ ತನ್ನ ಸ್ವಂತ ಸಹೋದರನಾಗಿರೋ ಆಬೆಲ್ ಏನ್ ಮಾಡಕ್ ಕೊಟ್ರ, ಸಾಯಿಸ್ಬಿಟ್ರು. ಆಬೆಲ್ನ ಸಾಯಿಸ್ಬಿಟ್ಟು ದೇವರ ಹತ್ರ ಏನ್ ಹೇಳ್ತಾರೆ ನೋಡಿದೀನಿ, ಆದಿಕಾಂಡ 4:9 ವಚನ, ಆದಿಕಾಂಡ 4:9. ನಿನ್ನ ತಮ್ಮನಾದ ಏಬೆಲನು ಎಲ್ಲಿ ಅಂತ ಕೇಳೋದು, ನೋಡ್ರ ನಾನರಿಯೇನು, ನನ್ಗೇನ್ ಗೊತ್ತದ, ಗೊತ್ತಿಲ್ಲ ನಿನ್ನ ತಮ್ಮನ ಕಾಯೋದಿಕ್ ನಾನೇನ್ ವಾಚ್ಮೇನ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಉತ್ತರ ಕೊಡ್ತಾರೆ. ನೋಡಿ ಯಾವ ತರ ಉತ್ತರ ಕೊಡ್ತಾ ಹೊಡಿತೀನಿ ಅದರ ಏನು, ದೇವರ ಮೊದಲನೇ ಸೃಷ್ಟಿ ಆಗಿರಂತ ಮನುಷ್ಯನ್ ಹುಟ್ಟಿರಂತ ಮೊದಲನೇ ಮಗ ಯಾವ ತರ ರೆಸ್ಪಾಂಡ್ ಮಾಡ್ತಾ ಇರ್ತೀನಿ ದೇವ್ರ ಕೇಳಂತ ಮಾತಿಗೆ ಏನ್ ಹೇಳ್ತಾ ಅಂದ್ರೆ ನನಗೇನ್ ಗೊತ್ತು ಅಲ್ಲ. ಅದೇ ನೋಡ್ಬೇಕು ಇವ್ರೇನ್ ಮಾಡೋದಂದ್ರೆ ಮಾಡೋದೆಲ್ಲ ಮಾಡ್ಬಿಟ್ಟು ತನ್ನ ಪಾಪನ ಏನ್ ಮಾಡೋದಲ್ಲಿ ಕವರ್ ಅಪ್ ಮಾಡಕ್ ಏನ್ ಮಾಡೋದಲ್ಲಿ ಶುರು ಮಾಡೋದು. ಅಂದ್ರ ದೇವ್ರಿಗೆ ಗೊತ್ತಿರ್ಲಿಲ್ವ ದೇವ್ರ ಏನಕ್ಕೆ ಕಾಯಿಲೆ ಹತ್ರ ಬಂದು ಕೇಳಿದ್ದು, ದೇವ್ರಿಗೆ ಗೊತ್ತಿಲ್ವ ಏನ್ ಹೇಳ್ತಾರೆ, ನಿನ್ನ ತಮ್ಮನ ರಕ್ತ ಏನಾಗ್ತದೆ ಭೂಮಿಯಿಂದ ಕೂಗ್ತಾ ಇದೆ ಅಂದ್ರೇನು ದೇವ್ರಿಗೆ ಅಷ್ಟೇ ಚೆನ್ನಾಗಿ ಗೊತ್ತು. ಏನ್ ಕೇಳ್ತಾರೆ ಅಂದ್ರೆ ನೋಡೋಣ ಎಷ್ಟು ನಿಷ್ಠಾವಂತಿಕೆಯಾಗಿ ಒಪ್ಕೊಂತಾರೋ ಅಂತ ನೋಡೋಣ ಅಂತ ಏನ್ ಮಾಡಿದ್ರೆ ಒಂದು ಪ್ರಶ್ನೆ ಹಾಕೋದು. ಅದಕ್ಕೆ ಕೊಡೋಂತ ರೀಸನ್ ಏನು, ನಾನು ಕಾಯಲ್ಲ ನಾನು ವಾಚ್ಮೇನ ಅಂತ ಏನ್ ಮಾಡ್ತಾರೆ ನೆಪ ಕೊಡ್ತಾರೆ. ಅಂದ್ರೆ ಅದೇ ನೋಡ್ಬೇಕ್ರೆ ಈ ನೆಪ ದೇವ್ರಿಗೆ ಇಷ್ಟ ಆಯ್ತಾ, ಅದಕ್ಕೆ ನೋಡ್ಬೇಕ್ರೆ ನಿಮ್ಗೆ 7 ಏನ್ ಮಾಡ್ತೀನಿ ಅಂತಂದ್ರು. ಅಲ್ಲ ಸರಿ, ನೆಕ್ಸ್ಟ್ ಯಾರು ಇದು, ನೆಕ್ಸ್ಟ್ ಎಕ್ಸ್ಕ್ಯೂಸ್ ಕೊಡ್ತಾರೆ ಯಾರು, ಲೋತ್. ಅದರ ಲೋತ್ ಏನ್ ಎಕ್ಸ್ಕ್ಯೂಸ್ ಕೊಡ್ತಾರೆ ಓದಿತೀನಿ, ಆದಿಕಾಂಡದಲ್ಲಿ 19:5 ತೆಗೆದಿರ್ತೀನಿ. ಆದಿಕಾಂಡ 19:5 ವಚನ 15 ಓದ್ಕೊಂಬನಿ, 15:21 ಸ್ವಲ್ಪ ಜಲ್ದಿ ಓದಿತೀನಿ. ನೋಡ್ರ ಏನೋ ನಿಮ್ಗುರು ನಾಶ ಆಗ್ಬಿಡ್ತಾರೆ, ದೇವ್ರ ಬೆಂಕಿ ನಾಶ ಮಾಡ್ತಾರೆ ಅಂದ್ಬಿಟ್ಟು ಜಲ್ದಿ ನೀವೇನ್ ಮಾಡಿ, ನೀವು ನಿಮ್ ಮನೆ ಖಾಲಿ ಮಾಡ್ಕೊಂಡು ನಿಮ್ ಸಂಸಾರ ಕರ್ಕೊಂಡು ಹೋಗಿ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ, ತೊರ ಕೊಡ್ರಿ ಫಾಸ್ಟ್ ಆಗಿ ಓಡ್ರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಹಂಗ ಹೇಳಿದ್ರೆ ಲೋತ್ ಏನ್ ಮಾಡ್ತಾರಂತೆ, ಅವ್ರೇನ್ ಮಾಡ್ತಾರಂತೆ, ತಡ ಮಾಡೋದು ಅಲ್ವ. ನೋಡಿದೀನಿ ಇವಾಗ ಸ್ವಲ್ಪ ಒಂದು ತಿಂಗಳ ಮುಂಚೆ ಸುನಾಮಿ ಬಂತು, ಮತ್ತೆ ಬ್ಯಾಂಕೂರ್ ಎರಪ್ಷನ್ ಆಯ್ತು ಇಲ್ಲಿ ಇಂಡೋನೇಷ್ಯಾದಲ್ಲಿ. ಅಂದ್ರೆ ಫುಲ್ ಸಿಟಿಗೆ ಏನ್ ಮಾಡಿದ್ರು, ವಾರ್ನಿಂಗ್ ಕೊಟ್ರು. ಅಂದ್ರೆ ಶೀಘ್ರದಲ್ಲಿ ಅಂದ್ರೆ ವ್ಯಾಲ್ಕೋರ್ ಬರ್ತಾರೆ, ಇಮ್ಮಿಡಿಯೇಟ್ ಏನ್ ಮಾಡಿ ನೀವು ಊರ್ನ ಖಾಲಿ ಮಾಡ್ಬಿಡಿ ಅಂತಂದ್ರೆ ಅಂದ್ರೆ ಆ ತರ ನಮ್ಗೇನೋ ವಾರ್ನಿಂಗ್ ಕೊಟ್ರೆ ಅಂದ್ರೆ ಬ್ಯಾಂಕೋರ್ ಬರ್ತಾರೆ, ಇಮ್ಮಿಡಿಯೇಟ್ ನೀವೇನ್ ಮಾಡಿ ಈ ಜಾಗನ ಬಿಟ್ಟು ಖಾಲಿ ಮಾಡಿ ನಾವೇನ್ ಮಾಡ್ತೀರಿ, ನಾವೇನ್ ಮಾಡ್ಬೇಕು ಹೋಗಿ, ಅಯ್ಯೋ ಇದು ಆಸ್ತಿ ಅಂತ ಮಾರ್ಬಿಟ್ಟು ಎಲ್ಲ ದುಡ್ಡನ್ನ ಒಂದು ಮೊಟ್ಟೆ ಸೇರಿಸ್ಕೊಂಡು ಗಂಟು ಮುಟ್ಟೆ ಕಟ್ಕೊಂಡು ಎಲ್ಲ ಲೋಡಲ್ಲಿ ಹಾಕೊಂಡ್ಬಿಟ್ಟು ಬೇರೆ ಕಡೆ ಎಲ್ಲ ಮನೆ ನೋಡೋಕ್ಕಾಗಿಲ್ಲ, ಏನು ಪ್ರಯೋಜನ ಇಲ್ಲ. ಫಸ್ಟ್ ಇಮ್ಮಿಡಿಯೇಟ್ ಏನ್ ಮಾಡ್ತಾರೆ, ಸ್ಥಳ ಬಿಟ್ಟು ಹೋಗ್ಬಿಡ್ಬೇಕು, ಇಲ್ಲ ಏನಾಗ್ತೀರಿ ಸುಟ್ಟು ಬೂದಿಯಾಗಿ ಭಸ್ಮ ಆಗ್ಬಿಡ್ತೀರಿ. ಅಂದ್ರೆ ಆ ರೀತಿ ಇಂಡೋನೇಷ್ಯಾದಲ್ಲಿ ವಾರ್ನಿಂಗ್ ಕೊಡ್ಬೇಕು, ಎಷ್ಟೋ ಜನ ಏನ್ ಮಾಡಲ್ಲ ಮಾತ್ರ ಕೇಳಲಿಲ್ಲ. ಅದಕ್ಕೆ ಊರು ಏನಾಗ್ಬಿಡ್ತು ಅಂದ್ರೆ ಇಷ್ಟು ಅಡಿ ಎತ್ತರದಲ್ಲಿ ಬೂದಿ ಏನಾಗ್ಬೇಕು ತುಂಬಿಕೊಂಡ್ಬಿಡ್ತು. ಅಂದ್ರೆ ಆ ರೀತಿ ಲೋತ್ತಗೆ ಏನ್ ಮಾಡ್ತಾವ್ರೆ, ಫಸ್ಟೇ ವಾರ್ನಿಂಗ್ ಕೊಡ್ತಾರೆ. ಏನ್ ವಾರ್ನಿಂಗ್ ಕೊಡ್ತಾವ್ರೆ, ದೇವ್ರು ಬರೀ ಆಕಾಶವಾಣಿಯಲ್ಲಿ ಹೇಳಿದ್ರ ಏನ್ ಮಾಡ್ತಾ, ದೂತನ್ ಕಳ್ಸೋರು, ದೂತನ್ ಕಳ್ಸ್ಬಿಟ್ಟು ಹೇಳಿದ್ರೆ ಏನ್ ಮಾಡ್ಬೇಕಂತ ಮಾತ್ರ ಇಮ್ಮಿಡಿಯೇಟ್ ಆಗಿ ಕೇಳ್ಬೇಕಾಯ್ತು, ತಡ ಮಾಡ್ಬೇಕಂತೆ, ತಡ ಮಾಡ್ಬಿಟ್ಟು ನೋಡಿ ನೆಕ್ಸ್ಟ್ ಏನ್ ಮಾಡ್ತಾರಂತೆ. ಅಂದ್ರೆ ಏನ್ ಮಾಡ್ದಂತೆ, ಕೈ ಹಿಡಿದು ಹೊರಗೆ ತಂದು ಊರಾಜ್ ಕಡೆ ಮಾಡ್ದಂತೆ, ಬಿಟ್ರಂತೆ. ಊರಾಜ್ ಕಡೆ ಬಿಟ್ಟಿದ್ಮೇಲೆ ಏನ್ ಮಾಡ್ಬೇಕಾಯ್ತು, ಯಹೋವನ ಹೇಳಿದಂತ ಜಾಗಕ್ಕೆ ಫಸ್ಟ್ ಏನ್ ಮಾಡ್ಬೇಕಾಯ್ತು, ಹೋಗ್ಬೇಕಾಯ್ತು. ಅದ್ ಬದ್ಲಾಗಿ ಏನ್ ಮಾಡ್ತಾರೆ ನೋಡಿದ್ದೀನಿ, 17th verse 18th verse. ನೋಡ್ರ ಈ ಪ್ರದೇಶದಲ್ಲಿ ಎಲ್ಲಿಯೂ ನಿಲ್ಲದೆ ಎಲ್ಲೋ ಬೆಟ್ಟ ಸೀಮೆಗೆ ಮಾಡುವ ಓಡಿ ಹೋಗೋದು ಹೇಳ್ತಾರೆ. ಅದರ ಅದಕ್ಕೆ ಏನ್ ಮಾಡ್ಬೇಕಾಯ್ತು, ಆಯ್ತು ಸರಿ ಇದ್ರೆ ನೀನ್ ಹೇಳಿದ ಮೇಲೆ ಏನಾದ್ರು ಒಳ್ಳೇದಿರ್ತಾರೆ, ಅಲ್ಲಿ ಡೆಫಿನೆಟ್ ಆಗಿ ಸೇಫ್ಟಿ ಇರ್ತಾರೆ ಅಂತ ಏನ್ ಮಾಡ್ಬೇಕು ಬೆಟ್ಟಿಗೆ ಓಡಬೇಕು. ಅದ್ ಬದಲಾಗಿ ಏನ್ ಮಾಡ್ತಾರೆ,
ಸ್ವಾಮಿ ಏನಂತಾರ ನೋಡಿ ದೇವ್ರಿಗೆ ಹೇಳ್ತಾರೆ ಸೂರ್ಯನಿಗೆ ಟಾರ್ಚ್ ಅಂತ ಹೇಳ್ತಾರೆ ಆತರ ಏನೋ ದೇವ್ರಿಗೆ ಉದ್ದೇಶ ಅಯ್ಯೋ ಹಂಗಲ್ಲ ಆಗಲ್ಲ ದೇವ್ರೆ ನೋಡಿ ಅವ್ನ ಇಷ್ಟು ವೆರಿ ಥ್ಯಾಂಕ್ಫುಲ್ ಗಾಡ್ ದಟ್ ಯು ಸೇವ್ಡ್ ಮೈ ಲೈಫ್ ಆದ್ರೆ ಇದೆಲ್ಲ ಹೇಳೋಂಗೆಲ್ಲ ಕೇಳಕ್ ಆಗಲ್ಲ ನೋಡ್ರ ಆದ್ರೆ ಬೆಟ್ಟಕ್ಕೆ ಓಡಿ ಹೋಗಲಾರೇನು ಆಮೇಲೆ ಆ ಓಡ್ಬಿಟ್ರೆ ಆ ವಿಪತ್ತು ನನ್ಗೇನಾಗ್ಬಿಡ್ತದೆ ಬಂದ್ಬಿಡ್ತದೆ ಇವಾಗ ದೇವರು ವಿಪತ್ತಿನ ಕಾಪಾಡ್ತಾರ ವಿಪತ್ತು ಸಿಗಾಸ್ತಾರ ಕಾಪಾಡ್ತಾರ ಹಂಗಿರ್ಬೇಕಾದ್ರೆ ಯಾವ ಮಾತ್ರ ಏನ್ ಮಾಡ್ಬೇಕಾಯ್ತ ಕೇಳಬೇಕು ಅದ್ರ ಬದಲಾಗಿ ದೇವ್ರಿಗೆ ಏನ್ ಮಾಡ್ತಾರೆ ಹೇಳ್ತಾರೆ ನೋಡಿ ಅವ್ನ ಏನ್ ಹೇಳ್ತಾರೆ ನೆಕ್ಸ್ಟ್ ನೋಡ್ರ ಏನ್ ಕೇಳ್ಕೊಂತಾರೆ ದೇವ್ರೇ ಇಲ್ಲಿ ಬೇಡ ಅಲ್ಲೇನಿದೆ ಒಂದ್ ಚಿಕ್ಕರಾಗಿದೆ ಒಂದ್ ಊರಿದೆ ಅಲ್ಲಿಗೆ ಹೋಗಿ ನಂಗೆ ಏನ್ ಮಾಡ್ಬಿಡ ಬಿಟ್ಬಿಡು ಅಂತ ಯಾಕೆ ಅಂತಂದ್ರೆ ಆ ಊರ್ ಹೆಂಗಿದೆ ಕಂಫರ್ಟಬಲ್ ಬೆಟ್ಟ ಕೂಡ ಎಲ್ಲ ಏನು ವಾಸ ಮಾಡಕ್ಕಾಗಲ್ಲ ದೋಸ್ತ ಯಾವಾಗ ಏನ್ ಬೇಕು ಕಂಫರ್ಟಬಲ್ ಝೋನ್ ಕಂಫರ್ಟಬಲ್ ಲೈಫ್ ಬೇಕು ಅಲ್ಲಿಗೆ ನೋಡ್ಬೇಕ್ರೆ ಇವ್ರಿಗೆ ಏನಕ್ಕೆ ದೇವ್ರ ಮಾತು ಕೇಳಂದ್ರೆ ದೇವ್ರ ಚಿತ್ರದ ಪ್ರಕಾರ ತ್ಯಾಗ ಮಾಡಕ್ಕೆ ಬಿಟ್ಕೊಡೋಕೆ ಇಲ್ಲ ಫಸ್ಟ್ ಆಫ್ ಆಲ್ ಮನ್ಸೇ ಇಲ್ಲ ಅಲ್ಲಿಗೆ ನೋಡ್ಬೇಕ್ರೆ ದೇವ್ರಿಗೆ ಹೇಳ್ಬಿಟ್ಟು ಆ ನಗರಕ್ಕೆ ಹೋಗ್ತೀನಿ ದೇವ್ರಲ್ಲ ದೇವ್ರ ಏನ್ ಮಾಡ್ತಾನೆ ಸರಿಯಪ್ಪ ನೀನ್ ಈ ಒಂದು ಕನ್ಸರ್ನ್ ಕೂಡ ಅಂತ ಕೇಳಿದೀನಿ ಈ ಒಂದು ರಿಕ್ವೆಸ್ಟ್ ಕೂಡ ಅಂತ ಕೇಳಿದೀನಿ ನೀನ್ ಹೋಗ್ಬೋ ಅಂತ ಹೇಳ್ತಾರೆ ಕೊನೆಗೆ ದೋಸ್ತ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಹೇಳಿ ಆ ಊರ್ಗೆ ಹೋಗ್ತಾರೆ ಕೊನೆಗೆ ಇಂಟಿನ ಏನ್ ಮಾಡ್ತಾರೆ ಕಳ್ಕೊಳ್ತಾರೆ ಇನ್ನ ಇಬ್ರು ಜನ ಮಕ್ಳುಗಳನ್ನ ಏನ್ ಮಾಡ್ತಾರ ಅವ್ರು ಅವ್ರ ಮಕ್ಳುಗಳೇ ತಂದೆ ಅಂತ ಸಂಬಂಧ ಇಟ್ಕೊಂಡು ಮೋಸವಾಗಿರೋ ಕಂಡೀಷನ್ ಬಂದ್ಬಿಡ್ತಾರೆ ಅವರಿಂದ ಬಂದಂತ ಎರಡು ರಾಜ್ಯಗಳು ಅಮೋನ್ ಮತ್ತೆ ಮೊಹಾಬ್ ಅದಕ್ಕೆ ನೋಡ್ಬೇಕಂದ್ರೆ ಇಸ್ರೇಲ್ನ ಶತ್ರು ಆಗ್ಬಿಟ್ರು ಅವರು ಅಲ್ಲ ಲೋತ ಕನೆಗೆ ಏನ್ ಹೊಡ್ಸ್ಕೊಟ್ರು ಅಂದ್ರೆ ಏನು ಹೊಡ್ಸ್ಕೊಂಡಿಲ್ಲ ಯಾಕೆ ಅಂದ್ರೆ ಯಹೋವನ ಮಾತು ಏನ್ ಮಾಡ್ಲಿಲ್ಲ ಕೇಳಿಲ್ಲ ಅದಕ್ಕೆ ನೋಡ್ಬೇಕು ಯಾಕೆಂದ್ರೆ ದೇವ್ರ ಚಿತ್ರದ ಪ್ರಕಾರ ಬಿಟ್ಕೊಡಕ್ಕೆ ಏನಿಲ್ಲ ಇವಾಗ ಮನ್ಸಿನ ಅದರ ನೆಕ್ಸ್ಟ್ ಯಾರಪ್ಪ ಎಕ್ಸ್ಕ್ಯೂಸ್ ಕೊಟ್ಟಿದ್ದು ಅದರ ಮೋಸೆ ಅದರ ಎಲ್ಲರಿಗೂ ಸಖತ್ತಾಗಿ ಎಕ್ಸ್ಕ್ಯೂಸ್ ಕೊಟ್ಟಾರೆ ಇವ್ರು ಅಂದ್ರೆ ಇವ್ರ ಹತ್ರ ಯಾರು ಎಕ್ಸ್ಕ್ಯೂಸ್ ಕೊಡೋಕ್ಕೆ ಸಾಧ್ಯ ಇಲ್ಲ ಬಿಟ್ಟಿರ್ತೀನಿ ಅದರ ಇವ್ರನ್ನ ಮೀರಿಸೋರಿಗೆ ಯಾರು ಕೇಳಿದ್ರು ಸಾಧ್ಯನೇ ಇಲ್ಲ ನೋಡಿ ದೇವ್ರ ಹೇಳ್ತಾರೆ ಇಸ್ರೇಲ್ ಜನಗಳಿಗೆ ಹತ್ರ ಹೋಗ್ಬಿಟ್ಟು ಎರಡು ಬಿಡುಗಡೆ ಮಾಡ್ಕೊಂಬಾ ಅದೆಲ್ಲ ಹೇಳಂತ ದೇಶಕ್ಕೆ ನೀವು ಕರ್ಕೊಂಬ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ನೋಡಿದ್ದೀನಿ ವಿಮೋಚನ ಕಂಡ ಮೂರನೇ ಅಧ್ಯಾಯ ಹತ್ತನೇ ವಚನ ಕಳಿಸ್ತೀನಿ ಹೋಗು ಅಂತ ಹೇಳ್ತಾರೆ ಅವಾಗ ಏನ್ ಹೇಳ್ತಾರೆ ಲೆವೆನ್ ತೋರಿಸೋದಿ ಮೋಶೆ ದೇವರಿಗೆ ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬರುವುದಕ್ಕೂ ನಾನು ಎಷ್ಟರವನು ನಾನೇನ್ ದೇವ್ರೆ ನಾನೇನು ಹೋಗ್ಬಿಟ್ಟು ನಾನು ಇಸ್ರೇಲ್ ಡೆಲಿವರಿ ಮಾಡಕ್ ಹಾಕ್ತಾರ ನನ್ ಕೈಲೆಲ್ಲ ಆಗಲ್ಲ ದೇವ್ರೆ ಅಂತ ಹೇಳ್ತಾರೆ ಅಲ್ರ ಅದಕ್ಕೆ ದೇವ್ರ ಹೇಳ್ತಾರೆ ಒರಿಮಾ ಬಿಡಪ್ಪ ನಾನು ನಿನ್ ಸಂಗಡ ಇದ್ದೀನಿ ಅಂತ ಹೇಳ್ತಾರೆ 12 ವರ್ಷ ಅದಕ್ಕೆ ದೇವರು ನಾನೇ ನಿನ್ನ ಸಂಗಡ ಇರುವೆನು ನೋಡ್ರ ನಾನೇ ನಿನ್ ಸಂಗಡ ಇರ್ತೀನಿ ನಿಂಗೆಲ್ಲ ದಾರಿ ನೋಡ್ತೀನಿ ನಾನು ಹೇಳ್ದು ನೀನ್ ಮಾಡು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅವಾಗ ಏನ್ ಹೇಳ್ತಾರೆ ಸರಿ ತಾನೆ ನಾನು ಹೊರಟೈತೀನಿ ಹೋದ್ರೆ ಇಸ್ರೇಲ್ ಜನಗಳು ಏನ್ ಮಾಡ್ತಾರೆ ನಿನ್ ಹೆಸರು ಏನು ಅಂತ ಕೇಳ್ತಾರೆ ಯಾರಪ್ಪ ನಿನ್ನ ಕಳ್ಸಿದ್ದು ಅಂತ ಕೇಳ್ತಾರೆ ಅಂತ ನೋಡಿ 13 ವರ್ಷ ಮೋಶೆ ದೇವರಿಗೆ ನಾನು ಇಸ್ರಾಯೇಲ್ಯರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳಿಸುತ್ತಾನೆ ಎಂದು ಹೇಳುವಾಗ ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಅಂತ ದೇವರು ಅಂದು ಹೇಳ್ತಾರೆ ಬರೀ ಮಾಮೂಡ ಏನು ಯಾರು ಕಳಿಸಿದ್ದು ಇರುವಾತನೇ ಇರುವನ ಕಳಿಸಿದಾನೆ ಅಂತ ಹೇಳು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಇದು ಹೇಳಿದ ಮೇಲೆ ಅದ ಏನ್ ಮಾಡ್ಬೇಕಾಯ್ತು ಕೇಳ್ಬೇಕಾಯ್ತು ಅದ್ರ ಬದಲಾಗಿ ನೋಡಿ ಏನ್ ಹೇಳ್ತಾರೆ 4th chapter 1st verse ಅದಕ್ಕೆ ಮೋಶೆ ಚಿತ್ತೈಸು ಅವರು ನನ್ನನ್ನು ನಂಬದೆ ನನ್ನ ಮಾತಿಗೆ ಕಿವಿ ಕೊಡದೆ ಹೋದರು ನೋಡ್ರ ಅಯ್ಯೋ ದೇವ್ರೆ ನೀ ಎಲ್ಲ ಹೇಳ್ಬಿಡ್ತೀಯ ಹೋಗು ಅಂತಂದ್ಬಿಟ್ಟು ನಿನ್ ಹೆಸರನ್ನೇ ಹೇಳ್ತೀನಿ ಅಂತ ಹೇಳ್ತೀಯ ನಾನು ಹೋದ್ರೆ ಅವ್ರು ಕೇಳ್ತಾರ ಅವರೆಲ್ಲ ಮಾತು ಏನ್ ಮಾಡೋದಿಲ್ಲ ಕೇಳೋದಿಲ್ಲ ನನ್ ಕಿವಿ ಕೊಡೋದಿಲ್ಲ ಅಂತ ಏನ್ ಮಾಡ್ತಾರ ಅವಾಗ ಹೇಳ್ತಾರೆ ಅವಾಗ ದೇವ್ರ ಹೇಳ್ತಾರೆ ಸರಿ ಬರಿ ಮಾಡ್ಬೇಡ ನಿಂಗೆ ಒಂದು ಸೂಚನೆ ಕೊಡ್ತೀನಿ ಹೋಗು ಅಂತ ಹೇಳ್ತಾರೆ ಏನು ಸೂಚನೆ ಅಂತಂದ್ರೆ ಕೈಯಲ್ಲೇ ಇದೆ ಕೋಲು ಆ ಕೋಲು ನೆಲಿ ಮೇಲೆ ಹಾಕು ಅಂತ ಹೇಳ್ತಾರೆ ನೆಲಿ ಮೇಲೆ ಹಾಕಿದ ತಕ್ಷಣ ಹಿಮ್ಮಟ್ಟಿಗೆ ಹಾಕ್ತಾರೆ ಸರ್ಪ ಆಗ್ಬಿಡ್ತಾರೆ ಸರ್ಪ ಇದೆ ತಕ್ಷಣ ಬಾಲದಿಂದ ಹಿಡಿಯುತ್ತೆ ಸರ್ ತಿರ್ಗೇ ಆಯ್ತು ವಾಪಸ್ಸು ಕೋಲ್ ಹಾಕ್ತಾರೆ ಇನ್ನೊಂದು ಒಂದು ಸೂಚನೆ ಕೊಡ್ತಾರೆ ಏನಂತಂದ್ರೆ ನೀನು ಕೈಲಿ ಹೋಗ್ಬಿಟ್ಟಿದೆ ಅಂದ್ರೆ ನೀನು ವಾಸಮ್ಮ ಹಾಕು ಎದೆಯೊಳಗೆ ಹಾಕಿ ವಾಪಸ್ ಇದ್ದ ತಕ್ಷಣ ಹೇಳ್ತಾರೆ ಅಲ್ಲಿ ಕುಷ್ಠರೋಗ ಆಗ್ಬಿಡ್ತಾರೆ ಎಲ್ಲ ಕೈ ಕುಷ್ಠರೋಗ ಏನಾಗಿರ್ತಾರೆ ವಾಪಸ್ ಹಾಕ್ಬಿಟ್ಟು ಎತ್ತಿದ ತಕ್ಷಣ ವಾಪಸ್ ನಾರ್ಮಲ್ ತರ ಆಗ್ಬಿಡ್ತಾರೆ ಇನ್ನೊಂದು ಸೂಚನೆ ಕೊಡ್ತಾರೆ ನೀರು ತೊಗೊಂಡ್ಬಿಟ್ಟೆ ಮತ್ತೆ ನೆಲೆ ಮೇಲೆ ಹಾಕು ಅಂತಂದ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ಏನಾಗ್ಬಿಡ್ತಾರೆ ನೀರು ರಕ್ತ ತರ ಹಾಕ್ತಾರೆ ಇಷ್ಟೆಲ್ಲ ಸೈನ್ ಕೊಟ್ಟ ಮೇಲೆ ಎಂಥ ಮನುಷ್ಯನ ಏನ್ ಮಾಡ್ಬೇಕಾಯ್ತ ಈಗೆಲ್ಲ ನಮ್ಗೇನೆ ಹೇಳಿದ್ರೆ ನಾವೇನ್ ಮಾಡ್ತೀರಿ ಹೋಗ್ಬಿಡ್ತಾ ಇದ್ರ ಮೋಸೆ ನೋಡಿ ಇಂಥ ಸ್ಟಬ್ಬನ್ ಮನುಷ್ಯ ಅಂದ್ರೆ 10th verse ನೋಡಿ ಏನ್ ಹೇಳ್ತಾರೆ ಆದರೆ ಮೋಶೆ ಯಹೋವನಿಗೆ ಸ್ವಾಮಿ ನಾನು ಮೊದಲಿನಿಂದಲೂ ನೀನು ದಾಸನ ಸಂಗಡ ಮಾತಾಡಿದ ಮೇಲೆಯೂ ಮೊದಲಿನಿಂದಲೂ
ಇಂದ ದಾಸರ ಸಂಗಡ ನೀನು ಮಾತಾಡಿದಿಂದಲೋ ಏನ್ರೇ ವಾಚಾತುರ್ಯ ಇಲ್ಲದವನು. ನನಗೆಲ್ಲ ಮಾತಾಡಕ್ ಬರಲ್ಲ ಅದರ ನನಗೆ ವಾಚಾತುರ್ಯ ಇಲ್ಲದವನು. ಮೋಸಕ್ಕೆ ಮಾತಾಡಕ್ ಬರಲ್ವಾ? ಮೋಸಕ್ಕೆ ಮಾತಾಡಕ್ ಬರ್ತಾರ ಇಲ್ಲ? ಎಲ್ಲಿದ್ದು ಬೈಬಲ್ ಇದೆಯಾ? ಎಲ್ಲಿ ಅಪೊಸ್ತಲ ಕೃತ್ಯಗಳು 7:22 ಓದಿ. ಆಕ್ಟ್ಸ್ 7:22 ಉಪದೇಶ ಹೊಂದಿ ಮಾತುಗಳಲ್ಲಿ ಕಾರ್ಯಗಳಲ್ಲಿ ಸಮರ್ಥನೆ. ಎಕ್ಸಲೆಂಟ್ ಅಲ್ಲ ಏನ್ರಿ? ಫ್ಯೂಚರ್ ಎಂಪರ್ ಆಗ್ಬೇಕಾಗಿದ್ದು ಹೆಂಗ ಮಾತಾಡೋದ್ರೆ ಅವ್ರ ಮಾತಾಡಿ ಯಾಕೆ ಬರಲ್ಲ ಪ್ರಯತ್ನ ಆ ಥರ ಮಾತಾಡೋರು. ದೇವ್ರು ಹೇಳ್ಬೇಕಾದ್ರೆ ಏನ್ ಮಾಡ್ತಾರೆ ಅವಾಗ ಅಲ್ಲಿ ಒಂದು ನೆಪ ಕೊಡ್ತಾರೆ. ಅಯ್ಯೋ ದೇವ್ರೆ ನಾನು ಮಾತಾಡಕ್ಕೋ ಯಾವಾಗಿಂದ ಫಸ್ಟ್ ಇಂದ ನೀನ್ ಕರ್ತಿಲ್ಲ ಅವಾಗಿಂದ ಏನಿಲ್ಲ ಮಾತಾಡಕ್ಕೆ ಗೊತ್ತಿಲ್ಲ. ಅವಾಗ ದೇವ್ರು ಹೇಳ್ತಾರೆ ನೋಡಪ್ಪ ಬಾಯಿ ಮಾಡ್ತದೆ ಅವರು ಅದರ ಮಾತು ಕೊಡೋದು ಯಾರು? ನಾನು ಕೊಡ್ತೀನಿ, ನೀ ಏನ್ ಮಾಡೋದು? ನೀನು ಹೋಗ್ಬಿಟ್ಟು ನೀ ಇವಾಗ ಹೇಳು ಅಂತಂದ್ರೆ ಅವಾಗ ಏನ್ ಮಾಡ್ತಾರೆ ನೋಡಿಂತೀನಿ. ನೋಡಿಂತೀನಿ 12th verse ಆಮೇಲೆ 13th verse. ನೀನು ಹೋಗಿ ಮಾಡು ಮಾತಾಡ ಅಂತಂದ್ರೆ ನೋಡಿ 13th ಸರಿ ಉತ್ತರ ಕೊಡ್ತಾರೆ. ಅದಕ್ಕೆ ಮೋಶೆ, ಸ್ವಾಮಿ ಈ ಕಾರ್ಯಕ್ಕೆ ಬೇರೊಬ್ಬನನ್ನು ನೇಮಿಸಬೇಕು ಎನ್ನಲು ಯೆಹೋವನು ಅವರ ಮೇಲೆ ಕೋಪಗೊಂಡು ಏನ್ರಿ ಏನ್ ಹೇಳ್ತಾರೆ ದೇವರೇ ಹಂಗಲ್ಲ ಈ ಕಾರ್ಯಕ್ಕೆ ಏನ್ ಮಾಡೋ ಬೇರೊಬ್ಬ ಅಂದ್ರೇನೋ ಅಯ್ಯೋ ದೇವ್ರ ಅಂಕಲ್ಲ ಆಗಲ್ಲ ಇಂಗ್ಲಿಷ್ ನಂಗೆ ಬರ್ತಾರೆ. ಓ ಮೈ ಲಾರ್ಡ್ ಸೆಂಡ್ ಐ ಪ್ರೇ ದಿ ಬೈ ದ ಹ್ಯಾಂಡ್ ಆಫ್ ಹಿಮ್ ಹೂಮ್ ದೋ ವಿಲ್ ಸೆಂಡ್ ಅಂತ ಹೇಳ್ತಾರೆ. ಓ ಮೈ ಲಾರ್ಡ್ ಅಂಕಲ್ಲ ಆಗೋದಿಲ್ಲ ನೀನ್ ದೇವ್ರಿಗೆ ಏನ್ ಮಾಡೋ ಬೇರೆಯವ್ರನ್ನ ಬೇರೆಯವ್ರನ್ನ ಕಳಿಸೋದ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಇಮ್ಮಿಡಿಯೇಟ್ ಯಾರು ಕೋಪ ಬರ್ತದೆ? ಅದನ್ನ ನೋಡಿ ದೀರ್ಘ ಶಾಂತನು ಪ್ರೀತಿಮಯನು ಕೃಪಾಭರಿತನಾಗಿರೋ ದೇವ್ರಿಗೆ ಏನ್ ಬಂತ ಕೋಪ ಅಲ್ಲರ? ಯಾಕೆ ಇಷ್ಟೊಂದೆಲ್ಲ ಹೇಳಿದ ಮೇಲೆ ಹೇಳಿದ ಮಾತು ಕೇಳಲ್ಲ ಅಂತಂದ್ರೆ ಏನಾಗ್ತದೆ ಹೇಳಿ? ಕೋಪ ಏನ್ ಬಂತಲ್ಲ ದೇವ್ರಿಗೆ, ದೇವ್ರ ಕೋಪಕ್ಕೆ ಅಂತ ಅದೇ ಹೇಳ್ಬೇಕಾದ್ರೆ ದೇವ್ರು ಹೇಳ್ತಾರೆ ಮೋಸಕ್ಕೆ ಬಂದ್ಬಿಟ್ಟು ನೋಡಿ ಏನ್ ಹೇಳ್ತಾರೆ 14th verse ಓದಿ. ಇಷ್ಟ ಅವನ ಮೇಲೆ ಕೋಪಗೊಂಡು ನಿನ್ನ ಅಣ್ಣನಾಗಿರುವ ಲೇವಿಯನಾದ ಆರೋನನಿದ್ದಾನಲ್ಲ ಅವನು ಚೆನ್ನಾಗಿ ಮಾತಾಡಬಲ್ಲವನೆಂದು ನನಗೆ ಗೊತ್ತದೆ. ಏನ್ ಹೇಳ್ತಾರೆ ನಿಮ್ಮ ಅಣ್ಣನಾಗಿರೋ ಲೇವಿ ಇದ್ದಾನಲ್ಲ ಅವನು ಚೆನ್ನಾಗಿ ಮಾತಾಡ್ತಾನೆ ಅಂತ ಅಂದ್ಬಿಟ್ಟು ಯಾರು ಚೆನ್ನಾಗಿ ಗೊತ್ತಾ? ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಆದ್ರೆ ನಾನು ಅವನೇನ್ ಮಾಡಿಲ್ಲ, ಸೆಲೆಕ್ಟ್ ಮಾಡಿಲ್ಲ. ಯಾಕೆ? ಆರೋನ್ ಚೆನ್ನಾಗಿ ಮರಿ ಮಾತಾಡ್ತಾರೆ ಅಷ್ಟೇ ಹೊರತು ಆದ್ರೆ ಏನ್ ಮಾತಾಡ್ಬೇಕು ಅದನ್ನೇನ್ ಮಾಡಲ್ಲ. ಅದನ್ನ ಮಾತ್ರ ಅದೇ ಹೊಡ್ಬೇಕು. ದೇವ್ರು ಯಾರು ಸೆಲೆಕ್ಷನ್ ಮಾಡಿದ್ದೋ ಮೋಸನ ಅದರ ತುಂಬಾ ಚೆನ್ನಾಗಿ ಮಾತಾಡ್ತೀನಿ ಅಂದ್ಬಿಟ್ಟು ದೇವ್ರು ಸೆಲೆಕ್ಷನ್ ಮಾಡೋದಿಲ್ಲ. ದೇವ್ರು ಮಾತನ್ನು ಮಾತಾಡೋರು ಮಾತ್ರ ಯಾರು ಬೇಕು? ದೇವ್ರಿಗೆ ಬೇಕು. ಅದರ ದೇವ್ರಿಗೆ ಅಧೀನರಾಗಿದ್ರೆ ಅವ್ರು ಏನ್ ಹೇಳ್ತಾರೋ ಅದನ್ನ ಮಾತಾಡೋದೇ ಬೇಕು. ದೇವ್ರಿಗೆ ಬೇಕು ಅದಕ್ಕೆ ಗೊತ್ತಿಲ್ಲ ಮನ್ನಾಲಿ ಯಹೋವನ ದೇವ್ರ ಮಾತನ್ನು ಕೇಳಿ ಅದ್ರ ಪ್ರಕಾರ ನಡೆದಿದನು ಏನ್ ಮನೆ ಕಟ್ಟಂತೆ ಮಂಡಿನ ಮೇಲೆ ಮಾಡ್ದಂಗೆ ಮನೆ ಕಟ್ಟಂತೆ ನೋಡ್ಬೇಕ್ರೆ ಸ್ಟೈಲಿಶ್ ಆಗಿ ಎಕ್ಸಲೆಂಟ್ ಆಗಿ ಸೂಪರ್ ಆಗಿ ಮಾತಾಡೋದು ಬೇಕೇ ಆಗಿಲ್ಲ. ದೇವ್ರಿಗೆ ಏನ್ ಬೇಕು? ಯಹೋವನ ಮಾತು ಮಾತಾಡಬೇಕು ಅದೇ ನೋಡ್ಬೇಕ್ರೆ. ದೇವರು ಆರೋನ್ ಬರ್ಲಿಕ್ಕೆ ಯಾರು ಸೆಲೆಕ್ಟ್ ಮಾಡಿದ್ದು? ಮೋಸೆಸ್. ಯಾಕಂದ್ರೆ ಮೋಸೆಸ್ ಫುಲ್ ಕಾನ್ಫಿಡೆನ್ಸ್ ಕಳ್ಕೊಂಡಿದ್ರು ನೋಡ್ಬೇಕು. ತಿರ್ಗಾ ಹೋಗಿ ಫಾರೋ ಹತ್ರ ನಿಂತ್ಬಿಟ್ಟು ಮಾತಾಡಕ್ಕೆ ಏನಿಲ್ಲ ಅವ್ರ ಹತ್ರ ಧೈರ್ಯನೇ ಇಲ್ಲ. ನೋಡಿ ಅದಕ್ಕೆ ಮೋಸೆಸ್ ಹೋಗಿದ ತಕ್ಷಣ ಫಸ್ಟ್ ಅವ್ರು ಮಾತಾಡೋದು ಹಿಂಗೆ ನೋಡಿ 5th chapter 1st verse ಓದಿದ್ದೀನಿ. ಬಳಿಕ ಮೋಶೆ ಆರೋನರು ಫರೋಹನ ಸನ್ನಿಧಿಗೆ ಹೋಗಿ ಇಸ್ರಾಯೇಲರ ದೇವರಾದ ಯೆಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಜಾತಿ ನಡೆಸುವಂತೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಅಂತ ನೋಡ್ರ. ಹೋಗಿದ ತಕ್ಷಣ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಅದರ ಏನು ಸುತ್ತಿ ಬಳಸಿ ಮಾತಾಡೋದಲ್ಲ ಇಲ್ಲ. ಏನಪ್ಪ ಹೆಂಗಿದ್ಯಾ 40 ವರ್ಷ ಮೇಲೆ ಬರ್ತಾ ಇದೆಯಾ? ಹೆಂಗಿದ್ರೆ ಹೆಂಡತಿ ಮಕ್ಕಳು ಇವರು ಕೇಳಿಲ್ಲ ಅವರು ಕೇಳಿಲ್ಲ. ಹೋಗಿದ ತಕ್ಷಣ ಹೇಳಿದ ಮಾತು ಏನಂತಂದ್ರೆ ಥಸ್ ಸೇತ್ ದ ಲಾರ್ಡ್ ಗಾಡ್ ಆಫ್ ಇಸ್ರೇಲ್ ಲೆಟ್ ಮೈ ಪೀಪಲ್ ಗೋ. ಇಷ್ಟೇ ಮಾತು ಅಂದ್ರ ದೇವ್ರು ಹೇಳಿಬಿಟ್ಟಿದ್ರೆ ದೇವ್ರ ಜನಗಳು ಹೆಂಗ್ ಮಾಡಿ ನೀವು ಬಿಡುಗಡೆ ಮಾಡಿ. ಈ ತರ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಡೆಫಿನೆಟ್ ಆಗಿ ಯಾರು ಮಾತಾಡ್ತಾನೆ ಇರಲಿಲ್ಲ. ಅದೇ ಹೇಳ್ಬೇಕಾದ್ರೆ ದೇವ್ರು ಯಾರನ್ನ ಸೆಲೆಕ್ಷನ್ ಮಾಡಿದ್ದ ಮೋಸ. ಈ ತರ ಹೇಳಿದಾಗ ಫಾರ್ವರ್ಡ್ ಪ್ರವಾಹ ಆಗ್ತಾರೆ. ಪ್ರವಾಹದಿಂದ 10 ಒಂದು ಅದ್ಭುತಗಳು ಹೇಳಿದರೆ ಅಂತಂದ್ಬಿಟ್ಟು ದೇವ್ರು ಏನ್ ಮಾಡ್ತಾರೆ ಯಾರು ಸೆಲೆಕ್ಟ್ ಮಾಡ್ತಾರೆ ಅಲ್ಲಿ ಮೋಸನ್ ಸೆಲೆಕ್ಟ್ ಮಾಡಿ. ನೋಡ್ಬೇಕಾರೆ ಮೋಸ ಇಷ್ಟೆಲ್ಲ ಸೆಲೆಕ್ಟ್ ಮಾಡಿದ್ರು ಮೋಸಗೇನಿಲ್ಲ ಹೋಗೋದಕ್ಕೆ ಇಷ್ಟ ಇಲ್ಲ ಅದರ ಅವ್ರು ಇಷ್ಟೆಲ್ಲ ನೆಪ ಕೊಟ್ಟಿದ್ದು ಏನಕ್ಕೆ ಅಂದ್ರೆ ಅವ್ರು ಹೋಗ್ತಿರ್ಲಿ ಅವಾಗ ಇಷ್ಟನೇ ಇಲ್ಲ ಅಂದ್ರೆ ಇಷ್ಟ ಇದ್ರೆ ಏನ್ ಮಾಡಿರೋ ಹೋಗಿರು ಅಂದ್ರ ಸರಿ. ನೆಕ್ಸ್ಟ್ ಎಕ್ಸ್ಕ್ಯೂಸ್ ಕೊಟ್ಟಾರೆ ಯಾರು? ನೋಡ್ರಿ ವಿಮೋಚನಾ ಕಾಂಡ 32nd chapter ವಿಮೋಚನಾ ಕಾಂಡ 32nd chapter 21 ನೋಡ್ಬೇಕಾದ್ರೆ ಮೋಸ ಬಂದ್ಬಿಟ್ಟು ಏನ್ ಮಾಡಿದ ಅಂದ್ರೆ ಅಲ್ಲಿ ಪರ್ವತದ ಮೇಲೆ ಹೋಗಿರ್ತಾರೆ ಏನ್ ತರದಕ್ಕೆ ನ್ಯಾಯ ಪ್ರಮಾಣ ಮಾಡೋದಕ್ಕೆ ತರದಕ್ಕೆ ಹೋಗಿರ್ತದ್ರ
ಇಸ್ರೇಲ್ ಜನಗಳ ಹತ್ರಕ್ಕೆ ಹೋಗಿ ನ್ಯಾಯ ಪ್ರಮಾಣ ತರೋದಿಕ್ಕಿಂತ ಮುಂಚೆ, ಮೋಸೆ ಬರೋದಿಕ್ಕಿಂತ ಮುಂಚೆ ಇಸ್ರೇಲ್ ಏನ್ ಮಾಡ್ಬಿಡ್ತಾರಲ್ಲ, ಒಂದ್ ಚಿನ್ನ ಬಸಾನ್ ಕಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅದನ್ನ ಅದನ್ನ ಆರಾಧನೆ ಮಾಡಕ್ಕೆ ಶುರು ಮಾಡ್ತಾರೆ. ಮೋಸೆ ಬಂದ್ಬಿಟ್ಟು ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಕ್ವಶನ್ ಕೇಳ್ತಾರೆ. ಯಾಕಂದ್ರೆ ಇವ್ರು ಹೋಗ್ಬೇಕಾದ್ರೆ ಎಲ್ಲಾ ಜವಾಬ್ದಾರಿನ ಯಾರು ಕೊಟ್ಟೋಗಿದ್ದಾರೆ, ಆರಾಧನೆ ಕೇಳ್ಕೊಟ್ಟಿರ್ತಾರೆ. ಅದ್ರ ಅಲ್ಲಿ ಆರಾಧನೆ ಕೇಳ್ತಾರೆ ಒಂದು ಮನೆ ಕೃಷ್ಣ. ಅದರ ನೋಡಿ 21st ವರ್ಸ್ ಓದ್ ಬಂದಿನಿ, ವಿಮೋಚನಾ ಕಾಂಡ 32:21. ನೋಡ್ದ ಏನ್ ಹೇಳ್ತಾರೆ, ಏನಪ್ಪ ಇಂತ ತಪ್ಪು ಮಾಡಿಸ್ಬಿಟ್ಟಲ್ಲ ನೀನು, ಏನಕ್ಕೆ ಜನಗಳು ಹಿಂಗ್ ಮಾಡಿ ಬಿಟ್ಟ ನೀನು ಅಂತ ಅಂತ ಏನ್ ಮಾಡ್ತಾರೆ, ಆರು ನಂತರ ಏನ್ ಮಾಡ್ತಾರೆ ಮೋಸ ಕೇಳ್ತಾರೆ. ಅದಕ್ಕೆ ಉತ್ತರ ಕೊಡ್ತಾರೆ, ಏನಪ್ಪ ಮಾಡುದು ನಿಂಗೆ, ಯಾಕೆ ನಿಂಗ್ ಮಾಡ್ದೆ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಕೊಡ್ತಾರೆ, ಏನ್ರಿ ಸ್ವಾಮಿ ದಯವಿಟ್ಟು ಕೋಪಗೊಳ್ಬೇಡಿ, ಬೇಜ ಮಾಡ್ಕೊಂಡ್ಬಿಡಿ, ಈ ಜನಗಳು ಎಂತ ಜನಗಳು ದುಷ್ಟ ಸ್ವಭಾವ, ನಾನೇನೋ ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಏನ್ ಮಾಡಿದ್ರು ನನ್ಗೆ, ನನ್ನೇ ಸಾಯ್ಸಾಕ್ಬಿಡೋರು, ಮೋಸನೆ ಕಲ್ಲೋಡ್ ಸಾಯ್ಸಕ್ ರೆಡಿಯಾಗಿರೋ ಜನಗಳು ಆರೋನ್ ಬಿಟ್ಟಿರೋದ. ಅಂದ್ರೆ ಆರೋನ್ ಏನ್ ಮಾಡ್ಬಿಟ್ರು, ಆರೋನ್ ಏನಕ್ಕೆ ಕೆಲಸ ಮಾಡಿದ್ದ ಏನ್ರಿ, ಯಾರು ಯಾರು ಭಯಪಟ್ರ, ಜನಗಳ ಮೇಲೆ ಭಯಪಟ್ರ ನೋಡಿದ್ರೆ, ಫಿಯರ್ ಆಫ್ ಪೀಪಲ್, ಜನಗಳು ನೋಡಿ ಬೈದ್ಬಿಟ್ರು. ಅಂದ್ರೆ ಅಯ್ಯೋ ಇವ್ರೇನ್ ಮಾಡ್ಬಿಡ್ತಾರೆ ನನಗೆ, ಏನೋ ಕೆಟ್ಟದ್ ಮಾಡ್ಬಿಡ್ತಾರೆ. ಅದು ನೋಡಿ ಏನ್ ಹೇಳ್ತಾರೆ ನೆಕ್ಸ್ಟ್ 24th ವರ್ಷ ಅದಿಷ್ಟ. ನಾನು ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿದಾಗ ಈ ಬಸವ ಏನಾಯ್ತು, ಏನು ಮ್ಯಾಜಿಕ್ ಸುಮ್ಮನೆ ಬೆಂಕಿಲಿ ಹಾಕಿದ್ರೆ ಪಟ್ಟನ್ ಬಂದ್ಬಿಡಕ್ಕೆ, ಇವ್ರು ಏನ್ ಮಾಡೋರೆ ತಗೊಂಬಂದು ಏನ್ ಹೇಳೋರೆ ತಗೊಂಬಂದ್ಬಿಟ್ಟು ಏನ್ ಮಾಡೋ ಕೂತ್ಕೊಂಡು ಎಲ್ಲ ಕ್ಲೀನ್ ಆಗಿ ಕ್ಲೀನ್ ಪ್ಲಾನ್ ಮಾಡಿ ವರ್ಕೌಟ್ ಮಾಡಿ ಏನ್ ಮಾಡೋ ನೀಟಾಗೆ ಡಿಸೈನ್ ಎಲ್ಲ ಮಾಡ್ಕೊಟ್ಟಾರೆ. ಏನ್ ಮಾಡ್ಬೇಕಾಯ್ತು, ಏನ್ ಮಾಡ್ಬೇಕಾಯ್ತು, ನಾನು ಹಿಂಗೆ ಸೈಲೆಂಟ್ ಆಗಿ ದೊಡ್ಡ ತಪ್ಪಾಯ್ತು. ಅದರ ಅದಕ್ಕೆ ಮಾಡ್ಬೇಕಾದ್ರೆ ಆರೋನ್ ಏನ್ ಮಾಡೋದಂತಂದ್ರೆ ಇಸ್ರೇಲ್ ನನಗೆ ಮಾತ್ರ ಮಾಡೋದು ತಪ್ಪಾಗಿರೋ ವಿಚಾರದಲ್ಲಿ ಕೇಳೋದಕ್ಕೆ ಹೋದ್ರು. ಅದರ ಸರಿ ನೆಕ್ಸ್ಟ್ ಇನ್ನೊಂದು ನೆಪ ಕೊಟ್ಟಿದ್ದು ಯಾರು ಅಂದ್ರೆ ಇದೇ ಇಸ್ರೇಲ್ ಜನಗಳು. ಯಾವ ನೆಪ ಕೊಟ್ಟರು ಅಂತಂದ್ರೆ ಅರಣ್ಯಕಾಂಡದಲ್ಲಿ ಓದಿ 13th ಅರಣ್ಯಕಾಂಡ 13th ಇಪ್ಪತ್ತು 6ನೇ ವಚನದಿಂದ ಓದ್ಕೊಂಡು ಬಂದಿರ್ತೀನಿ. ಇಸ್ರೇಲ್ ಜನಗಳಿಗೆ ಏನ್ ಮಾಡ್ತಂದ್ರೆ ಆ ಒಂದು ಕಾನಾನ್ ದೇಶಕ್ಕೆ ಬಂದ್ಬಿಟ್ಟು ಎಂಟ್ರಿ ಹಾಕಿಂತ ಮುಂಚೆ ಆ ಲ್ಯಾಂಡ್ ನ ಏನ್ ಮಾಡೋದಕ್ಕೆ ಕಳಿಸ್ತಾರೆ, ಸ್ಪೈ ಮಾಡೋದಕ್ಕೆ ಕಳಿಸ್ತಾರೆ. ಅದ ಆ ಲ್ಯಾಂಡ್ ಹಿಂಗೆ ನೋಡ್ಕೊಂಡು ಬನ್ನಿ ಅಂತಂದ್ರ ಅವಾಗ ಹೋಗ್ಬೇಕಾದ್ರೆ ನೋಡ್ರಿ ಏನ್ ಮಾಡ್ತಾರೆ ಅರಣ್ಯಕಾಂಡದಲ್ಲಿ 13ನೇ 26ನೇ ವಚನ ಓದ್ಕೊಳ್ಳಿ. ಅವರು 4 ದಿವಸಗಳು ಆ ದೇಶವನ್ನು ಸಂಚರಿಸಿ ನೋಡಿದ ಮೇಲೆ ಪಾರಾನ್ ಅರಣ್ಯದಲ್ಲಿದ್ದ ಮೋಶೆ ಆರೋನರ ಮತ್ತು ಇಸ್ರಾಯೇಲರ ಸರ್ವ ಸಮೂಹದವರ ಬಳಿಗೆ ಆ ದೇಶಕ್ಕೆ ಬಂದು ಅವರಿಗೆ ಸಮಾಚಾರವನ್ನು ತಿಳಿಸಿ ಆ ದೇಶದ ಹಣ್ಣುಗಳನ್ನು ತೋರಿಸಿದರು. ನೋಡ್ರ ಆ ದೇಶದ ಹಣ್ಣುಗಳನ್ನ ನೋಡಿಸ್ತಾರೆ. ಆಮೇಲೆ ಅವರು ಮೋಶೆಗೆ ನೀನು ನಮ್ಮನ್ನು ಕಳುಹಿಸಿದ ದೇಶಕ್ಕೆ ಹೋದೆವು, ಅದು ಹಾಲು ಜೀನು ಅರಿಯುವ ದೇಶವೇ. ನೋಡ್ರಿ ಫಸ್ಟ್ ರಿಪೋರ್ಟ್ ಕೂಡ ನೋಡಿ ಹೆಂಗ್ ಪ್ರೆಸೆಂಟೇಶನ್ ಮಾಡ್ತಾರೆ ಅಂದ್ರೆ ಏನ್ರಿ ನೀವು ನೋಡ್ಸಿದಂತ ಒಂದ್ ದೇಶಕ್ಕೆ ನಾವು ಹೋದೆವು, ಅದು ಎಂತ ದೇಶ, ಹಾಲು ಜೇನು ಅರಿವಂತ ದೇಶನೇ, ಡೌಟೇ ಇಲ್ಲ. ಅದರ ಚೆನ್ನಾಗಿದೆ ದೇಶ, ದೇವ್ರೇನಿದ್ದು ನಾ ಎಂತ ಲ್ಯಾಂಡ್ ಕೊಡಂತೀನಿ, ಹಾಲು ಜೇನು ಅರಿವಂತ ದೇಶ ಕೊಡ್ತಾರೆ, ಅದೇ ತರ ಲ್ಯಾಂಡ್ ಅದು. ಆಮೇಲೆ ಅಲ್ಲಿನ ಹಣ್ಣುಗಳು ಎಂತವು ಇಂತವು ಅಂತ ಮಾಡ್ತಾರೆ ಸಾಂಪಲ್ ನೋಡಿಸ್ತಾರೆ. ಆಮೇಲೆ ನೋಡ್ರ ಆದ್ರೆ ಏನಿದ್ರೆ ಆ ದೇಶದ ನಿವಾಸಿಗಳು ಯಾರಂತೆ ದಕ್ಷಿಣ ಸೀಮೆಯಲ್ಲಿ ಅಮಲೇಖ್ಯರು, ಬೆಟ್ಟದ ಸೀಮೆಯಲ್ಲಿ ಹಿತ್ತಿಯರು, ಯೆಬೂಸಿಯರು, ಅಮೋರಿಯರು, ಇವರು ಸಮುದ್ರ ತೀರದಲ್ಲಿ ಮತ್ತು ಯೋರ್ದಾನ್ ಹೊಳೆಯ ಬಳಿಯಲ್ಲಿ ಕಾನಾನ್ಯರು ವಾಸವಾಗಿದ್ದಾರೆ ಎಂದು ಹೇಳಿದ್ರು. ಏನ್ರಿ ಎಲ್ಲ ಯಾರಿದ್ದಾರೆ, ದೊಡ್ಡ ದೊಡ್ಡ ಮನುಷ್ಯರಿದ್ದಾರೆ, ರಾಕ್ಷಸಿದ್ದಾರೆ, ಮನುಷ್ಯನೇ ತಿನ್ಬಿಡಂತ ಜನಗಳಿದ್ದಾರೆ, ಅಲ್ಲಿ ಹೋಗೋದು ಬೇಡ ಅಂತ ಏನ್ ಮಾಡ್ತಾರೆ ಕ್ಲೀನ್ ಆಗಿ ಫಸ್ಟ್ ಎಲ್ಲಾ ಜನಗಳಿಗೆ ಏನ್ ಮಾಡ್ತಾರೆ ಡಿಸ್ಕ್ರೈಬ್ ಮಾಡ್ತಾರೆ ನೋಡಿರ್ತೀನಿ 32nd ವರ್ಸ್. ಇದಲ್ಲದೆ ಅವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಯೇಲರಿಗೆ ಅಶುಭ ಸಮಾಚಾರ, ಅಶುಭ ಸಮಾಚಾರ ಏನ್ ಮಾಡ್ತಾರೆ ಹೇಳ್ಬಿಟ್ಟು ಎಲ್ಲಾರ ಮನಸ್ಸಿನ ಡಿಸ್ಕ್ರೈಬ್ ಮಾಡ್ಬಿಟ್ಟಂದ್ರ ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಕಾಲೇಜ್ ಏನ್ ಹೇಳ್ತೀನಿ 30th ವರ್ಸ್ 31st ವರ್ಸ್ ಇಸ್ರಾಯೇಲರು ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟರಾಗಿ ಕಾಲೇಬನ್ನು ಅವರನ್ನು ಸುಮ್ಮನಿರಿಸಿ ಕಾಲೇಬ್ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ಸುಮ್ಮನಿರಿಸ್ತಾರೆ. ಅದರ ಏನ್ ಸುಮ್ಮನಿರಿಸ್ತಾರೆ,
ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು. ಜಯಿಸಬಲ್ಲೆವು ಅಂತ ಏನ್ ಮಾಡ್ತಾರೆ, ಫೈನಲ್ ಇಮ್ಮೆಟ ಇನ್ಕರೇಜ್ ಮಾಡ್ತಾರೆ. ಅದನ್ನ ಅದೇ ನೋಡ್ಬೇಕಾದ್ರೆ ಏನ್ರಿ, ಇಸ್ರೇಲ್ ಜನಗಳಿಗೆ ಫುಲ್ ಡಿಸ್ಕರೇಜ್ ಮಾಡ್ಬಿಡ್ತಾರೆ. ಅಂದ್ರೆ ಅವ್ ಏನ್ ನೆಪ ಕೊಡ್ತಾರೆ, ಇಸ್ರೇಲ್ ಜನಗಳು ಕನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ ಅಯ್ಯೋ ಅಲ್ಲಿ ಯಾರಿದ್ದಾರೆ, ರಾಕ್ಷಸ ಇದ್ದಾರೆ ಅಂತ. ಅದರ ಇವಾಗ ದೇವ್ರು ಕರ್ಕೊಂಡು ಹೋಗ್ತಾರೆ ಯಾವ ಲ್ಯಾಂಡ್ಗೆ, ಪ್ರಾಮಿಸ್ ಲ್ಯಾಂಡ್ಗೆ. ಅದರ ದೇವ್ರ ಗೊತ್ತೋ ಗೊತ್ತಿಲ್ಲ ಅಲ್ಲಿ ರಾಕ್ಷಸ ಇದ್ದಾರೆ ಅಂತ. ಅದರ ಒಂದ್ ಪಕ್ಷ ಇದ್ದಿದ್ದೇ ಆಗಿದ್ರೆ ಅಲ್ಲಿ ದೇವ್ರ ಗೊತ್ತಾ ಇಲ್ವಾ, ದೇವ್ರ ಯುದ್ಧದಲ್ಲಿ ಜಯ ಕೊಡ್ತಾ ಇದ್ರೆ ಇಲ್ವಾ, ಡೆಫರೆಂಟ್ ಆಗಿ ಕೊಟ್ಟಿರೋರು. ಅದು ಬದಲಾಗಿ ಇಸ್ರೇಲ್ ಜನಗಳು ಏನ್ ಮಾಡ್ಬಿಟ್ರು ಅಂತಂದ್ರೆ ಸ್ವಂತ ಒಂದು ಶಕ್ತಿಯ ಮೇಲೆ ಏನ್ ಮಾಡಿದ್ರು ಅಲ್ಲಿ ಇಲ್ಲಿ ವಿಶ್ವಾಸ ಇಟ್ಟಿದ್ರು. ಅದಕ್ಕೆ ಇಸ್ರೇಲ್ ಜನ ಎಲ್ಲಿ ಹೋಗಿಲ್ಲ, ಕಾನಾನ್ ದೇಶಕ್ಕೆ ಹೋಗಿಲ್ಲ. ಯಾಕೆ ಕಾನಾನ್ ದೇಶಕ್ಕೆ ಹೋಗಿಲ್ಲ ಅಂದ್ರೆ ಇವ್ರಿಗೆ ಏನಿಲ್ಲ, ದೇವ್ರ ಮೇಲೆ ನಂಬಿಕೆನೇ ಇಲ್ಲ. ನಂಬಿಕೆ ಇದ್ರೆ ಕಾರಣದಿಂದ ದೇವ್ರ ಏನ್ ಮಾಡಿದ್ರು, ಎಷ್ಟು ಶಿಕ್ಷೆ ಕೊಟ್ರು, ಎಷ್ಟು ವರ್ಷ ಶಿಕ್ಷೆ, 40 ವರ್ಷ. ಸ್ವಲ್ಪ ಸುಮ್ಮನೆ ತಪ್ಪು ಇದ್ದಿದ್ರೆ ಎಲ್ಲಿ ಹೋಗಿರೋದು, ಕಾನಾನ್ ದೇಶಕ್ಕೆ ಹೋಗಿರೋದು. ಅಂದ್ರೆ 40 ಇಯರ್ಸ್ ಏನ್ ಮಾಡಿದ್ರಿ ಅಲ್ಲಿ ಕಳ್ಕೊಂಡ್ರು. ಅಂದ್ರ ತಿರ್ಗಾ 40 ಇಯರ್ಸ್ ಆಮೇಲೆ ಇದೇ ಮಿಸ್ಟೇಕ್ ಮಾಡಲಿಲ್ಲ ಇಸ್ರೇಲ್ ಜನಗಳು, ಮಾಡ್ಲೇ ಇಲ್ಲ. ಅದೇ ನೋಡ್ಬೇಕಾದ್ರೆ ಇಸ್ರೇಲ್ ಜನಗಳು ಕೊಟ್ಟಂತ ನೆಪ ಅದರ ದೇ ಸಫರ್ಡ್ ಫಾರ್ 40 ಇಯರ್ಸ್. ನೆಕ್ಸ್ಟ್ ಯಾರೋ ಎಕ್ಸ್ಕ್ಯೂಸ್ ಕೊಟ್ಟಿದ್ದೋ, ಇವ್ರು ಯಾರು ಇವ್ರ ಗಿಡಿಯೋನ್, ಬುಕ್ ಆಫ್ ಜಡ್ಜಸ್ 6th chapter, ಬುಕ್ ಆಫ್ ಜಡ್ಜಸ್ 6th chapter 12th verse, 11th verse ಇಂದ ಓದಿ ಆಮೇಲೆ 12th verse ಓದಿ. ಅವನ ಮಗನಾದ ಗಿದ್ಯೋನನು ಮಿದ್ಯಾನ್ಯರಿಗೆ ಗೊತ್ತಾಗದ ಹಾಗೆ ಅಲ್ಲಿನ ದ್ರಾಕ್ಷಿಯ ಅಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ನೋಡ ಎಲ್ಲೋ ಗೋಧಿ ಬಡಿತವ್ರೆ ಅಲ್ಲ, ಸಾಮಾನ್ಯ ಗೋಧಿ ಬಡಿ ಅಂದ್ರೆ ಏನಂತ ಕ್ಲೀನ್ ಮಾಡ್ತಾರೆ ಗೊತ್ತಾ, ಇದರಲ್ಲಿ ಗಾಡಿಯಲ್ಲಿ ಹೊರಗಡೆ ಫೀಲ್ಡ್ ಅಲ್ಲಿ ಮಾಡ್ತಾರೆ. ಇವರು ಮಿದಿಯನಿಂದ ಭಯ ಪಟ್ಬಿಟ್ಟು ಎಲ್ಲ ಹೋಗ್ಬಿಟ್ಟಾರೆ ಸೀದಾ, ಏನ್ರಿ ಬೈ ಇಂಪ್ರೆಸ್ ಹೊರಡೆ. ಅದರ ಆ ಇದೊಳಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಇವಾಗ ಅಲ್ಲಿ ಗೋಧಿನ ಬಡಿತಾರೆ. ದೇವ್ರ ಬಂದು ನೋಡಿ ಅವ್ರಿಗೆ ಏನ್ ಏನ್ ಕರೀತಾರೆ ಓದಿ ಮುಂದಕ್ಕೆ. ಪರಾಕ್ರಮಶಾಲಿಯೇ ನೋಡ್ರ, ಪರಾಕ್ರಮಶಾಲಿನ ಇವರು ಎಂತ ದಿಗಿಲಿಂದ ಬೈದಿಂದ ಹೋಗಿ ಏನ್ ಮಾಡ್ತಾರೆ, ಎದುರ್ಕೊಂಡು ಎಲ್ಲಿದ್ರು ಒಳಗಡೆ ಔಸ್ಕೊಂಡು ಇವ್ರಿಗೆ ದೇವ್ರ ಅಡ್ರೆಸ್ ಮಾಡೋದು, ಅದೇ ಎನ್ಕರೇಜ್ ಮಾಡೋದು ಅದರ ಪರಾಕ್ರಮಶಾಲಿಯೇ. ನೆಕ್ಸ್ಟ್ ನೋಡ್ರ, ಯಹೋವನ ನಿನ್ನ ಸಂಗಡ ಇದ್ದಾನೆ ಅಂತ ಮಾಡ್ತಾರೆ ಹೇಳ್ತಾರೆ. ಅವಾಗ ಇಮ್ಮೆಟ್ ಹೇಳ್ತಾರೆ, ಏನ್ ದೇವ್ರೆ ನೀ ನಮ್ ಜೊತೆ ಇದ್ರೆ ಇದ್ರಲ್ಲ ಆಗ್ತದ ಅಂತ ಏನ್ ಮಾಡ್ತಾರೆ, ಒಂದು ಉತ್ತರ ಕೊಡ್ತಾರೆ ನೋಡಿ 13th verse. ನೋಡ್ರ ಇದೆಲ್ಲ ಯಾಕೆ ಸಂಭವಿಸ್ತದೆ, ತಾವು ಬರೀ ಮಾಡ್ಬೇಡ. ನಿಮ್ಮ ಮುಖಾಂತರ ಏನ್ ಮಾಡ್ತೀನಿ, ಮಿದಿಯರೇ ಎಲ್ಲ ಮಿದಿಯರೇಷ್ಗಳ ಮೇಲೆ ಯುದ್ಧದಲ್ಲಿ ಜಯ ಕೊಡ್ತೀನಿ, ಇಸ್ರೇಲ್ ಏನ್ ಮಾಡ್ತೀನಿ ನಾವು ಜಯ ಕೊಡ್ತೀನಿ ಹೋಗಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ನೋಡಿ. ಹೇಳ್ಬೇಕಾರೆ ಇವ್ರನ್ನ ಎಕ್ಸ್ಕ್ಯೂಸ್ ಕೊಡ್ತಾರೆ. 15th verse ಓದಿದ್ದೀನಿ. ನೋಡ್ರ ನಾನೇಗಪ್ಪ ರಕ್ಷಿಸ್ಲಿ, ಅದರ ನಿನ್ ಮುಖಾಂತರ ರಕ್ಷಿಸ್ತೀನಿ ಅಂತ ಹೇಳ್ಬೇಕಾದ್ರೆ ಹೇಳ್ತಾರೆ, ಇಸ್ರೇಲ್ ಕುಟುಂಬದಲ್ಲಿ ನಮ್ಮ ಕುಟುಂಬ ಎಂತ ಕುಟುಂಬ ಅಂತೆ, ತುಂಬಾ ಕನಿಷ್ಠವಾದ ಕುಟುಂಬ. ನಾವೆಲ್ಲ ಏನ್ರಿ ಏನು ಲೆಕ್ಕಕ್ಕೆ ಬರ್ತಾರೋ, ನಾವೇಗೆ ರಕ್ಷಿಸಕ್ ಸಾಧ್ಯ ಅಂತ ಏನ್ ಮಾಡ್ತಾರೆ. ಆತರ ನೆಪ ಕೊಡ್ಬೇಕಾದ್ರೆ ದೇವ್ರ ಏನ್ ಮಾಡ್ತಾರೆ, ಗಿಡಿಯವ್ರಿಗೆ ಎನ್ಕರೇಜ್ ಮಾಡ್ತಾರೆ. ಅದರ ಅವಾಗ ಬಲಿ ಬಿಟ್ಟಿದ್ರೆ ಬಲಿ ಕೊಡ್ತಾ ಇರ್ಬೇಕಾದ್ರೆ ದೇವ್ರ ಅದ್ನಲ್ಲಿ ಏನಾಗ್ತಾನೆ, ಇನ್ನೊಂದು ಆರಿ ಆಗ್ಬೇಕಾದ್ರೆ ಅವಾಗ ಗೊತ್ತಾಗ್ತಾರೆ ಯಾರು ನಮ್ಮ ಸಂಗಡ ಇದ್ದಿದ್ದು ದೇವ್ರಿದ್ದಾರೆ ಅಂತ. ಅವ್ರ ಆ ರೀತಿ ಗಿಡಿಯವ್ನ ಏನಕ್ಕೆ ಈ ಥರ ಎಕ್ಸ್ಕ್ಯೂಸ್ ಕೊಟ್ರು ಅಂದರೆ ಸಿಕ್ಕಾಪಟ್ಟೆ ನೋಡಿದ್ರು ಡಿಸ್ಕರೇಜ್ ಆಗಿಬಿಟ್ಟಿದ್ರು. ಅದರ ಆದ್ರೆ ಇದೇ ಗಿಡಿಯವನು ನೆಕ್ಸ್ಟ್ ದೇವ್ರ ಎನ್ಕರೇಜ್ ಮಾಡಿದ್ರೆ ಏನು ಮಾಡಿದ್ರು, ಏನು ಮಾಡ್ತಾರೆ ಗಿಡಿಯವ್ನ ಹೋಗ್ಬಿಟ್ಟ. ಗಿಡಿಯವ್ನ ಇನ್ನೊಂದು ಹೆಸರೇನು, ಯಾರು ಯರುಬಾಲ್, ಜರುಬಾಲ್ ಅಂತ. ಏನಂತ ಅರ್ಥ ಏನ ಜರುಬಾಲ್ ಅಂದ್ರೆ, ಎಷ್ಟು ಚೆನ್ನಾಗಿ ಬೈಸೋದು ಅಂತ ನೋಡ್ರಿ. ಅದನ್ನ ಏನು ಏನ್ ಮಾಡುದು ಜರುಬಾಲ್ ಅಂತ ಹೆಸರು ಕೊಡಕ್ಕೆ ಏನ್ ಮಾಡುದು ಕೆಲಸ ಇವರು ನೋಡ್ರ. ಇವ್ರ ತಂದೆ ಏನ್ ಮಾಡ್ತಾರೆ, ಬಾಲ್ ಬಿಗಿರೋ ತೋಪನ್ನ ಎಣಿಸಿರ್ತಾರೆ. ಯಾರು ಇವ್ರ ತಂದೆನೆ ರಾತ್ರಿ ರಾತ್ರಿ ಹೋಗ್ಬಿಟ್ಟು ಫುಲ್ ಬಾಲ್ ಬಿಗಿರೋ ತೋಪನ್ನ ಏನ್ ಮಾಡ್ತಾರೆ, ಕೆಡುಬಿಟ್ಟು ಇಡೀ ಇಸ್ರೇಲ್ ಜನಗಳಿಗೆ ಪಾಠ ಹಾಕಿಕೊಡ್ತಾರೆ ನೋಡಿ. ಇದ್ರಿ ದೇವರು ಇದ್ರ ಪ್ರಕಾರ ಹೆಂಗ್ ಮಾಡೋದು ಅಂತ ಅಂದ್ರೆ, ಅವಾಗ ಇಸ್ರೇಲ್ ಹೊಸ ಹೆಸರು ಕೊಡ್ತಾರೆ ಜೆರು ಬಾಲ್. ಅನೇನು ಬಾಲ್ ದೇವತನ ವಿಗ್ರಹ ಹೊಡೆದಾಗಿರೋನು ಜೆರು ಬಾಲ್ ಅಂತ ಅಂತಂದ್ರೆ ನೋಡಿ ಎಂತ ದಿಗಲಿಂದ ಬೈಯಿಂದ ಇರುತ್ತಾರೆ ಅಂತ ಮನುಷ್ಯನ್ಗೆ ದೇವರು ಎನ್ಕರೇಜ್ ಕೊಟ್ಮೇಲೆ
ಯಾವ ತರ ದೇವ್ರ ಕೆಲಸ ಮಾಡೋದು ಅದ್ರ ಅದಕ್ಕೆ ಹೇಳ್ಬೇಕಂದ್ರೆ ಏನ್ರಿ ಗಿಡಿಯೋನ್ ಕೊಟ್ಟಂತ ಒಂದು ನೆಪ ಅದ ನೆಕ್ಸ್ಟ್ ಇನ್ಯಾರು ನೆಪ ಕೊಟ್ರ ಯಾರಿವ್ರು ಸೌಲ್ ಅದರ ಕಿಂಗ್ ಸೌಲ್ ಏನ್ ಹೆಸರು ಏನ್ ಉತ್ತರ ಕೊಡ್ತಾರೆ ಏನ್ ನೆಪ ಕೊಡ್ತಾರೆ ಓದಿ ಫಸ್ಟ್ ಸ್ಯಾಮ್ಯುಯೆಲ್ ತರ್ಟೀನ್ ಚಾಪ್ಟರ್ ಫಸ್ಟ್ ಸ್ಯಾಮ್ಯುಯೆಲ್ ತರ್ಟೀನ್ ಚಾಪ್ಟರ್ 11 ವರ್ಸ್ ವಿರುದ್ಧವಾಗಿ ಕೂಡಿಕೊಂಡಿರುವುದನ್ನು ನೋಡಿ ನಾನು ಯೆಹೋವನಿಗೆ ಶಾಂತಿಯಾಗಿ ಸಲ್ಲಿಸುವುದಕ್ಕಿಂತ ಮೊದಲೇ ಫಿಲಿಸ್ತಿಯರು ಗಿಲ್ಗಾಲಿಗೆ ಬಂದ ನನ್ನ ಮೇಲೆ ಭಯಪಟ್ಟು ಇವರೇನ್ ಮಾಡ್ಬಿಟ್ರು ಇವರೇ ಊಹೆ ಮಾಡ್ಕೊಂಡ್ಬಿಟ್ರು ಅಲ್ವರ ಇಸ್ರೇಲ್ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ರು ಯಾರು ಇಸ್ರೇಲ್ ಎಲ್ಲ ಫೈಟಿಂಗ್ಸ್ ಬೈಟಿಂಗ್ ಓದ್ಕೊಂಡು ಬಂದಿದ್ದೀನಿ ಇಸ್ರೇಲ್ಗಳು ತನ್ನ ಒಂದು ಸ್ವಂತ ಬಲದಿಂದ ಯುದ್ಧನೇ ಮಾಡಿಲ್ಲ ಗೆದ್ದಿದ್ದೇ ಇಲ್ಲ ಎಲ್ಲ ಯಾರು ಬಲದಿಂದ ದೇವ್ರು ಹೇಳಿದ ಮೇಲೆ ಏನ್ ಮಾಡ್ಬೇಕು ವೇಟ್ ಮಾಡ್ಬೇಕು ಅದ ಬದಲ ಇವ್ರೇನ್ ಮಾಡ್ಬಿಟ್ರು ಅಂತಂದ್ರೆ ಏನ್ರಿ ಜನರು ನನ್ನನ್ನು ಬಿಟ್ಟು ಚದುರು ಹೋಗ್ಬಿಡ್ತಾರೆ ಎಲ್ಲ ಹೋಗ್ಬಿಡ್ತಾರೆ ಅಂತ ಭಯದಿಂದ ಏನ್ ಮಾಡೋದು ಅಂತಂದ್ರೆ ಯಾರ ವಿರುದ್ಧ ತಪ್ಪಾಡ್ಬಿಟ್ರ ಅದ್ರ ಏನ್ ಹೇಳ್ತಾರೆ ಅಯ್ಯೋ ನೀನ್ ಬಾಂಧ್ಯ ಕಾಣದಿಂದ ಏನ್ ಮಾಡ್ಬಿಟ್ಟೆ ಇದ್ದಾರ ಮಾಡ್ಬಿಟ್ಟೆ ಅಂತ ಅಂದ್ರೆ ಅಲ್ಲ ಆಮೇಲೆ ನೋಡಿರ್ತೀನಿ ನೆಕ್ಸ್ಟ್ ಏನ್ ಹೇಳ್ತಾರೆ ಮುಂದಕ್ಕೆ 13 ವರ್ಷ ಓದಿ ನೀನು ಒಳ್ಳೆ ಕೆಲಸ ಮಾಡಿದ್ರಪ್ಪ ನೀನ್ ದೇವ್ರ ಬಲಿ ಕೊಟ್ಟಿದ್ಯಾ ವೆರಿ ಗುಡ್ ಸಂತೋಷ ಏನಪ್ಪ ಅಂತಾರೆ ದೇವರು ಅಂತ ಕೇಳಿದ್ರ ಏನ್ ಹೇಳ್ತಾರೆ ಯು ಆರ್ ಡನ್ ಫೂಲಿಶ್ಲಿ ಬುದ್ಧಿಯಿಂದ ಕೆಲಸ ಮಾಡಿದ್ಯಾ ದೇವ್ರಿಗೆ ಇಷ್ಟ ಇದ್ರೆ ಕೆಲಸ ಮಾಡಿದ್ಯಾ ಅಂದ್ರೆ ಫಸ್ಟ್ ದೇವ್ರದ್ದು ಏನ್ ಮಾಡ್ತಾರೆ ರಾಜ್ಯನ ತೆಗೆದಾಕ್ಬಿಡ್ತಾರೆ ಅದೇ ಹೇಳ್ಬೇಕಾದ್ರೆ ಇಲ್ಲಿ ಸೌಲ್ ಮಾಡಿರೋಂಥ ಮಿಸ್ಟೇಕ್ ನಾವು ಒಪ್ಕೊಳ್ಬಹುದು ಏನೇ ಮಾಡೋದ್ರೆ ಆ ಮಿಸ್ಟೇಕ್ ಇನ್ನೊಬ್ಬರ ಮೇಲೆ ಮಾಡ್ತಾನೆ ಯಾರು ಹಾಕ್ಬಿಟ್ಟ ಸಾಮ್ಯ ಮೇಲೆ ಇದು ಯಾಕೆ ಕಾರಣ ನೀವು ಯಾಕೆ ಲೇಟಾಗಿ ಬಂದ್ರೆ ನೀವು ಗಟ್ಟಾಗಿ ಬರ್ಬೇಕಾಯ್ತು ಅಂತ ಏನ್ ಮಾಡ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ ಇವ್ರು ಅವ್ರಿಗೆ ಹೇಳಕ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಶುರು ಮಾಡ್ತಾರೆ ಹೇಳ್ಬೇಕ್ರೆ ದೇವರು ಸೌಲ್ ರಾಜ್ಯದ ರಾಜ್ಯನ ಏನ್ ಮಾಡ್ಬಿಟ್ರಲ್ಲಿ ಕಿತ್ಕೊಂಡ್ಬಿಟ್ಟ ಅಂದ್ರೆ ಅದಕ್ಕೆ ಹೇಳ್ಬೇಕ್ರೆ ನೆಪ ಕೊಡೋದು ದೇವ್ರಿಗೇನಾಗಿಲ್ಲ ಅಲ್ಲಿ ಇಷ್ಟ ಆಗಿಲ್ಲ ಅಂದ್ರ ನೆಕ್ಸ್ಟ್ ಇನ್ಯಾರಪ್ಪ ನೆಪ ಕೊಟ್ಟರು ಅಂದ್ರೆ ನೆಕ್ಸ್ಟ್ ಯೆರೆಮೀಯ ಕೊಡ್ತಾರೆ ನೋಡಿ ಯೆರೆಮೀಯದಲ್ಲಿ 1 ಅಧ್ಯಾಯದಲ್ಲಿ ಯೆರೆಮೀಯ ಫಸ್ಟ್ ಚಾಪ್ಟರ್ ಯೆರೆಮೀಯ ಫಸ್ಟ್ ಚಾಪ್ಟರ್ ವರ್ಸ್ 5 ನೋಡಿ ಏನ್ ಹೇಳ್ತಾರೆ ಜನಾಂಗಗಳಿಗೆ ಪ್ರವಾದಿಯನ್ನಾಗಿಯೂ ನಿನ್ನ ನೇಮಿಸಿದ್ದೀನಿ ಹೋಗಿ ಏನ್ ಮಾಡೋ ನಾನು ಹೇಳಂತ ಮಾತು ನೀನ್ ಹೇಳು ಅಂತ ಹೇಳ್ತಾರೆ ಅದಕ್ಕೆ ಯೆರೆಮೀಯ ಒಂದು ಎಕ್ಸ್ಕ್ಯೂಸ್ ಕೊಡ್ತಾರೆ ಏನ್ ಎಕ್ಸ್ಕ್ಯೂಸ್ ಕೊಡ್ತಾರೆ ನೋಡ್ರ ಅಯ್ಯೋ ಕರ್ತನಾದ ಯಹೋವನೇ ನಾನು ಏನ್ರಿ ನಾನು ಮಾತಾಡಕ್ಕೆಲ್ಲ ಗೊತ್ತಿಲ್ಲ ಅಂದ್ರೆ ನನ್ನ ಕೈಲಿ ಮಾತಾಡಕ್ಕೆ ಆಗಲ್ಲ ಅಲ್ವರ ಯಾಕೆ ಐ ಆಮ್ ಜಸ್ಟ್ ಎ ಚೈಲ್ಡ್ ಅದರ ಇನ್ನ ನಾನು ಎಡೆ ಕೂಸು ದೇವ್ರೆ ನನ್ನ ಕೈ ಏನ್ ಮಾಡಕ್ಕಾಗಲ್ಲ ಮಾತಾಡಕ್ಕಾಗಲ್ಲ ಅಂತಂದ್ಬಿಟ್ಟು ಅದು ನೋಡಿ ದೇವ್ರೆ ಹೇಳ್ತಾರೆ ನೋಡ್ರ ನಾನ್ ಯಾರ ಬಳಿ ಕಳಿಸ್ತೀನೋ ಅವ್ರ ಬಳಿಗೆ ನೀನ್ ಏನ್ ಮಾಡ್ತೀಯ ಹೋಗೇ ಹೋಗಿವಿ ಅನ್ನೇನು ಹೋಗ್ಲೇಬೇಕು ಹೇಳ್ಲೇಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಯೆರೆಮೀಯನಿಗೆ ಇನ್ನೊಂದು ಹೆಸರು ಇತ್ತು ಅಂದ್ರೆ ಎಂತ ಪ್ರವಾದಿ ಇದೆ ವೀಪಿಂಗ್ ಪ್ರೊಫೆಟ್ ಅಂದ್ರೆ ಕುಡುಂಬಗಳು ಅದಕ್ಕೆ ತಮಿಳಲ್ಲಿ ಮುಖ್ಯ ಇದೆ ಲ್ಯಾಮಿಟೇಷನ್ಸ್ ಇವರಿಗೆಲ್ಲ ಹೇಳಿದ ಹೆಂಗೆ ಅಂದ್ರೆ ಬರೀ ಗೋಳು ಅಂದ್ರೆ ಅದಕ್ಕೆ ಈ ಪ್ರವಾದಿ ನೋಡಿದ್ರೆ ಅವ್ರು ಯಾರು ಆಗ್ತಾ ಇರಲ್ಲ ಇಸ್ರೇಲ್ಗೆ ಆಗ್ತಾ ಇಲ್ಲ ಯಾಕಂದ್ರೆ ಇವ್ರು ಹೇಳ್ತಾ ಇದ್ದೆ ಏನ್ ಮಾತು ಅಂತಂದ್ರೆ ಬರೀ ಇಸ್ರೇಲ್ ಮಾಡಿದ ತಪ್ಪನೇ ಹೇಳೋರು ಅವ್ರು ಬರೋಂಥ ದಂಡನೆ ಏನ್ ಮಾಡೋರು ಹೇಳೋರು ಅಂದ್ರೆ ಯಾವಾಗ ನೋಡಿದ್ರೆ ಹಿಂಗೇ ಮಾಡ್ತೀಯ ಅಂದ್ಬಿಟ್ಟು ತೊಡೋರು ಎಲ್ಲಿ ಹಾಕ್ಬಿಟ್ರು ಅಂದ್ರೆ ಸೀದಾ ಏನ್ರಿ ಒಂದು ಚರಂಡಿ ಗುಂಡಿಯಲ್ಲಿ ಏನ್ ಮಾಡ್ತಾರೆ ನೀರಿದ್ರೆ ಒಂದು ಕೆಸರು ತುಂಬ ಗುಂಡಿಯಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹಾಕ್ತಾರೆ ಅದಕ್ಕೆ ಯೆರೆಮೀಯ ಹೇಳಿದ್ದೇನಂತಂದ್ರೆ ಅಯ್ಯೋ ದೇವರೇ ನಾನು ಏನ್ರಿ ಇನ್ನ ಬಾಲಕನು ನಾನು ಇದೆಲ್ಲ ಹೇಳ್ಬೇಕು ಏನ್ ಬೇಕು ಇಷ್ಟೊಂದು ಇಸ್ರೇಲ್ ಮುಂದೆ ದೇವ್ರ ವಾಕ್ಯ ಧೈರ್ಯವಾಗಿ ಹೇಳ್ಬೇಕು ಏನ್ ಬೇಕು ಧೈರ್ಯ ಬೇಕು ನೋಡಿ ಅದಕ್ಕೆ ದೇವ್ರು ಹೇಳ್ತಾರೆ ನೆಕ್ಸ್ಟ್ ವರ್ಷ ನಾನು ಓದಿಂತೀನಿ ಎದುರು ಬೇಡ ಇಂಗ್ಲಿಷ್ ಅಲ್ಲಿ ಬರ್ತಾರೆ ಬಿ ನಾಟ್ ಅಫ್ರೈಡ್ ಆಫ್ ದೇರ್ ಫೇಸಸ್ ಫಾರ್ ಐ ಆಮ್ ವಿತ್ ದಿ ಟು ಡೆಲಿವರ್ ದಿ ಅಂತ ಹೇಳ್ತಾರೆ ಬಿ ನಾಟ್ ಅಫ್ರೈಡ್ ಆಫ್ ದೇರ್ ಫೇಸಸ್ ಅನ್ನೇನೋ ನೀನು ಕೆಟ್ಟದ್ದು ಹೇಳ್ಬೇಕಾದ್ರೆ ಅವ್ರಿಗೆ ಅವ್ರು ಯಾವ ಥರ ನೋಡ್ತಾರೆ ನೀನ
ತುಂಬಾ ಸಂತೋಷವಾಗಿ ಕಳೆ ಕಳೆಯಾಗಿ ಅಯ್ಯೋ ಬ್ರದರ್ ಅಯ್ಯೋ ಪ್ರಮಾದಿಯೇ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ತಾರ ಹೆಂಗ್ ನೋಡ್ತಾರೆ ಹೆಂಗ್ ಗುರಾಯಿಸ್ತಾರೆ ಅಂದ್ರೆ ಹಂಗೆ ಕಣ್ಣಲ್ಲೇ ತಿನ್ಬಿಡ್ಬೇಕು ಅದ ಗುರಾಯಿಸ್ತಾರೆ ಎದರಲೇ ಬೇಡ ಕೇಳೇ ಮಾಡ್ಬೇಡ ಯಹೋ ನೀಡಂತ ಮಾತ್ರ ಏನ್ ಮಾಡೋ ಅಂತ ಹೇಳ್ತಾರೆ ನೋಡಿ ಅಂದ್ರೆ ತದ್ಗೆ ಅವ್ರ ಬಾಯಿ ಏನ್ ಮಾಡ್ತಾರೆ ದೇವ್ರು ಶುದ್ಧ ಪಡಿಸ್ತಾರೆ ಎದಿಮೆ ಕೆಲಸ ಮಾಡಿದ್ರೆ ಇಲ್ಲ ನೆಪ ಕೊಟ್ರು ಅಂತೀನಿ ಅದೇ ದೇವರಿಗೆ ಬಲ ಪಡಿಸಿದ ಮೇಲೆ ದೇವರ ಕೆಲಸ ಏನ್ ಮಾಡಿದ್ದೆ ಎರೆಮಿಯ ಮಾಡಿದ್ದು ಅಲ್ವರ ಈ ರೀತಿ ಎರೆಮಿ ಏನ್ ಮಾಡಿದ್ರು ದೇವ್ರ ಮಾತನ್ನ ಕೇಳಿದ್ರು ಇವ್ರು ಏನ್ ಫಸ್ಟ್ ಕೇಳಿಲ್ಲ ಅಂದ್ರೆ ಇವ್ರಿಗೆ ಧೈರ್ಯನೇ ಇಲ್ಲ ಇರ್ಲಿಲ್ಲ ಆದ್ರೆ ದೇವ್ರ ಅಂತಂದ್ರು ಇಡೀ ರಾಜ್ಯದ ಮೇಲೆ ರಾಜ್ಯನ ಕೆಡುವುದಕ್ಕೂ ಕಟ್ಟೋದಕ್ಕೂ ಅಧಿಕಾರ ನಿಂಗೇನ್ ಮಾಡಿದೀನಿ ನಿನ್ನೆ ಅಧಿಕಾರ ನೇಮಿಸಿದೀನಿ ಹೋಗಿ ಬಾಣ ಅಂತ ಏನ್ ಮಾಡ್ತಾರೆ ಅವಾಗ ಅವ್ರು ಹೇಳ್ತಾರ ಅಂದ್ರೆ ಅದಕ್ಕೆ ನೆಕ್ಸ್ಟ್ ಇನ್ನೊಬ್ಬ ಪ್ರವಾದಿ ನೆಪ ಕೊಟ್ಟಿದ್ ಯಾರು ಯಾರು ಇವ್ರ ಯಾರು ನೆಪ ಕೊಟ್ಟಿದ್ದು ಯಾವ ಪ್ರವಾದಿ ಫೋಟೋ ನೋಡಿ ಎಲಿಶಾ ಯೋನ ಕೂಡ ಕೊಟ್ಟಾರೆ ರೊಟ್ಟಿಲ್ಲ ಬಿಡ್ರಿ ಅದರ ಸರಿ ಕೊಡ್ಬೇಕ್ರೆ ಒಂದನೇ ಅರಸು 19ನೇ ಅಧ್ಯಾಯದಲ್ಲಿ ಎಲಿಶಾ ಏನ್ ಮಾಡ್ತಾರೆ ಒಂದು ನೆಪ ಕೊಡ್ತಾರೆ ಎಲಿಯ ಬಂದ್ಬಿಟ್ಟು ಏನ್ ಮಾಡ್ತಾರೆ ಎಲಿಶಾ ಏನ್ ಮಾಡ್ತಾರೆ ಅಲ್ಲಿ ಸೆಲೆಕ್ಷನ್ ಮಾಡಕ್ ಬರ್ತಾರೆ ಅದರ ಸೆಲೆಕ್ಷನ್ ಮಾಡ್ಬೇಕು ನೋಡಿ ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಕಿಂಗ್ಸ್ 19:20-21 ಒಂದನೇ ಅರಸು 19ನೇ ಅಧ್ಯಾಯ ವಚನ 20-21 ಸ್ವಲ್ಪ ಟೈಮ್ ಕೊಡಿ ನಾನು ಹೋಗ್ಬಿಟ್ಟು ಏನ್ ಮಾಡ್ತೀನಿ ಮನೆಗೆ ಹೋಗ್ಬಿಟ್ಟು ತಂದೆ ತಾಯಿಗಳು ಏನ್ ಮಾಡ್ತೀನಿ ಮುದ್ದಿಟ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರ ಮುತ್ತಿಡೋಕೆ ಎಷ್ಟೊಂದು ಬೇಕು ತಂದೆ ತಾಯಿ ಹೋಗ್ಬಿಟ್ಟು ಮುತ್ತಿಟ್ಬಿಡೋಕೆ ಎಷ್ಟೊಂದು ಬೇಕು ಎಷ್ಟೊಂದು ಬೇಕು ಸ್ವಲ್ಪ ಹೊತ್ತು ಸರಿ ಒಂದ್ ದಿನಾನೇ ಆಗ್ಲಪ್ಪ ಅದರ ಏನಿಂಗ್ ಏನ್ ಅರ್ಜೆಂಟ್ ಇವ್ರು ಬರೀ ಮುತ್ತಿಟ್ಬಿಡ್ತೀನಿ ಅಂತ ಕೇಳಿದ್ರ ಕೊನೆಯ ಮುತ್ತಿಡೋದು ಯಾವಾಗ ಹೇಳಿ ಇವಾಗ ನೋಡಿ ನಾನು ಇದ್ದೀನಿ ನಾನು ಅಪ್ಪ ಏನೋ ಜೀವಂತವಾಗಿದ್ದೆ ನಮ್ಮ ಅಪ್ಪ ನನ್ಗೆ ಮುದ್ದು ಕೊಡ್ತಾ ಇದ್ದ ಅಯ್ಯೋ ನೀವೆಲ್ಲ ಇದ್ದೀರಾ ನಿಮ್ಮ ತಂದೆ ತಾಯಿ ಏನಾದ್ರು ಜೀವಂತವಾಗಿದ್ದಾರೆ ಜೀವಂತವಾಗಿರ್ಬೇಕಾದ್ರೆ ತಂದೆ ತಾಯಿಗೆ ವಯಸ್ಸಾಗಿರ್ಬೇಕು ನೀವು ಮುದ್ದು ಕೊಡ್ತೀರಾ ನಾನಿದ್ರೆ ಕೊಡ್ತಾನೆ ಇದ್ದೆ ಅದರ ಸಾಮಾನ್ಯ ಕೊಡೋಕ್ಕೋಗಲ್ಲ ಯಾಕಂದ್ರೆ ಆ ಒಂದು ವಯಸ್ಸು ಬೆಳೆದ್ಮೇಲೆ ತಂದೆ ತಾಯಿಗಳು ಈಕ್ವಲ್ಗೆ ಏನಾದ್ರು ಇದ್ದಿದ್ಮೇಲೆ ಮೆಚೂರಿಟಿ ಆದ್ಮೇಲೆ ಅದು ಮುದ್ದು ಕೊಡೋಕೆ ಏನಾಗೋದಿಲ್ಲ ಮನ್ಸು ಬರೋದಿಲ್ಲ ಅದಕ್ಕೆ ಕೊನೆಯ ಒಂದು ಮುದ್ದು ಕೊಡ್ತೀರಿ ಯಾವಾಗ ಹೇಳಿ ಅದರ ಕಾಫಿನಲ್ಲಿ ಹಾಕಿ ಇನ್ನೇ ಮುಚ್ಚಬೇಕಾದ್ರೆ ಏನು ಮಾಡ್ತಾರೆ ಎಂಥ ಮನುಷ್ಯನಾಗಲಿ ತಡೆಯೋದಕ್ಕಾಗಲ್ಲ ಎಮೋಷನ್ ಅವ್ರು ಏನು ಮಾಡ್ತಾರೆ ಎಲಿಶಾ ಇದೆ ಕೇಳಿದ್ರು ನಮ್ಮ ತಂದೆ ತಾಯಿಗೆ ಏನು ಮಾಡ್ತೀನಿ ಹೋಗ್ಬಿಟ್ಟು ಮುದ್ದು ಕೊಟ್ಟು ಬರ್ತೀನಿ ಅಲ್ಲಿವರೆಗೆ ವೈಟ್ ಮಾಡಿ ಅಂತಂದ ತಕ್ಷಣ ಎಲಿಶಾ ಕೂಡ ಉತ್ತರ ನೋಡಿ ಹೆಂಗಿದೆ ನೋಡಿ ಉತ್ತರ ಓದಿ ಹೋಗು ನಾನು ನಿಮ್ಗೆ ಮಾಡಿದ್ದೇನು ಅದೇನರ್ಥ ಹೋಗ್ಬಿಡಪ್ಪ ನಾನು ಹಿಂಗೇನ್ ಮಾಡ್ತೀನಿ ಇಲ್ಲೇ ವೇಟ್ ಮಾಡ್ತೀನಿ ಅದರ ಹೋದ ಬಗ್ಗೆ ಹೋಗಪ್ಪ ನನ್ಗೆ ನಿಂಗೇನು ನಾನು ಹಿಂಗೇನ್ ಮಾಡಿದ್ದೀನಿ ನೀನು ಹೋದ ಬಗ್ಗೆ ಹೋಗಿ ಇನ್ನೊಂದು ಏನ್ ಮಾಡ್ತೀನಿ ಸೆಲೆಕ್ಷನ್ ಮಾಡ್ತೀನಿ ಅಂತ ಏನ್ ಮಾಡ್ದಲ್ಲಿ ಅದು ಹೇಳು ಹಂಗ ಹೇಳಿದ ತಕ್ಷಣ ಎಲಿಶಾ ಏನ್ ಮಾಡ್ಬಿಟ್ರು ಓ ಬಿಟ್ರೆ ಏನಾಗ್ಬಿಡ್ತೀನಿ ಚಾನ್ಸ್ ಬಿಟ್ರೆ ಹೋಗ್ಬಿಡ್ತಾ ಬಿಟ್ಟು ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ಗೊತ್ತಾ ನೋಡಿ ಅಲ್ಲೇನ್ ಮಾಡ್ತಾರೆ ಎಷ್ಟು ವಚನ ಓದಿ ಮುಂದಕ್ಕೆ ಅಲ್ಲೇ ವಧಿಸಿ ಮಾಂಸಗಳ ಜನಗಳಲ್ಲಿ ತಿನ್ನೋದು ಕೊಟ್ಬಿಟ್ಟು ಇಮಿಡಿಯೇಟ್ ಆಗಿ ಯಾರಿಂದ ಹೋಗ್ತಾರೆ ಗೊತ್ತಾ ಎಲಿಶನಿಂದ ಹೋಗ್ತಾರೆ ನೋಡಿ ಸರ್ ಎಲಿಶಾ ಉಂಟು ಎಲಿನಿಂದ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೋಗ್ತಾರೆ ಆ ರೀತಿ ನೋಡ್ಬೇಕ್ರೆ ಎಲಿಶಾ ಕಾಂಪ್ರಮೈಸ್ ಮಾಡಲ್ಲ ನೆಪ ಕೊಟ್ಟರು ನೋಡಿದ್ದೀನಿ ಆದ್ರೆ ಏನ್ರಿ ಎಲಿಯಾ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಏನ್ ಮಾಡ್ತಾರೆ ಅಲ್ಲಿ ತನ್ನ ತಿದ್ದುಕೊಂಡು ಏನ್ ಮಾಡ್ತಾರೆ ಯಾರು ಸೇವೆ ಮಾಡಕ್ ಹೋಗ್ತಾರೆ ದೇವರನ್ನ ಸೇವೆ ಮಾಡಕ್ ಹೋಗ್ತಂದ್ರೆ ಇದೇ ತರ ಯೇಸು ಕ್ರಿಸ್ತನ ಮಾತಾಡೋದು ಅದರ ಓದಿರ್ತೀನಿ ತುಂಬಾ ಚೆನ್ನಾಗಿದೆ ಓದನ ಜಲ್ದಿ ಓದಿರ್ತೀನಿ ಲೂಕ 9ನೇ ಅಧ್ಯಾಯದಲ್ಲಿ 50ನೇ ವಚನ ಓದಿರ್ತೀನಿ ನೋಡೋಣ ಮೊದಲು ಯಾವ್ದು ನೋಡ್ತಾ ಇದ್ರಾ ಲೂಕ್ 9ನೇ ಅಧ್ಯಾಯ 59ನೇ ವಚನ ಓದಿ ಲೂಕ್ 9:59 ಇದೇ ಮಾತು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೇಳ್ತಾರೆ ಏನ್ ಕೇಳ್ತಾರೆ ನಾ ಫಸ್ಟ್ ಕೂಡ ತಂದೆ ತಾನೇ ಮಾಡಿದ್ರೆ ಉತ್ತರ ಕ್ರಿಯೆ ಮಾಡ್ಬಿಡ್ತೀನಿ ಏನ್ ಕೇಳ್ತಾ ಇದ್ರ ಒಂದು ಸಮಾಜ ಲಾಕ್ ಬರಕ್ ಎಷ್ಟು ಆಗುತ್ತೆ ಅದರ ಯೇಸು ಕ್ರಿಸ್ತು ಏನಕ್ಕೆ ನೆಕ್ಸ್ಟ್ ಹೇಳ್ತಾರೆ ನೋಡಿದ್ದೀನಿ ಅದಕ್ಕೆ ಯೇಸು ಕ್ರಿಸ್ತು
ಯಾಕೆ ಯೇಸು ಕ್ರಿಸ್ತನಿಗೆ ಉತ್ತರ ಕೊಟ್ಟಿದ್ದು? ನಮ್ಗೇನಾದ್ರು ಆಫೀಸ್ ಎಲ್ಲರೂ ಬಂದು ಪರ್ಮಿಷನ್ ಕೇಳಿದ್ರೆ ನಾವೇ ಹೇಳ್ತೀರಿ, ಬಿಡಪ್ಪ ಕೆಲಸ ಮಾಡಪ್ಪ, ಸತ್ತ ಸತ್ತ ನೀವು ಮಾಡಲಿ, ಉದ್ರಕ್ರಿಯೆ ಮಾಡಲಿ ಅಂದ್ರೆ ನಾವು ಹೆಂಗಿರ್ತದೆ ವ್ಯವಸ್ಥೆ ಮಾಡ್ರಿ? ಯೇಸು ಕ್ರಿಸ್ತ ಈ ಥರ ಉತ್ತರ ಕೊಡೋದ? ಏನಕ್ಕೆ ಈ ಥರ ಉತ್ತರ ಕೊಟ್ರು ಅಂದ್ರೆ ಎರಡು ವಚನ ಮೇಲೆ ಓದ್ಬೇಕು ನೋಡಿ, ಅದರಲ್ಲೇ 57 ತೋರಿಸೋದು ಇದ್ದೀನಿ. ನೋಡ್ರಿ, ಯಾವನೋ ಒಬ್ಬನು ಯೇಸು ಕ್ರಿಸ್ತನ ಹುಟ್ಟಿ ಹೇಳೋದ್ರೆ, ಸ್ವಾಮಿ ನೀವ್ ಎಲ್ಲಿ ಹೋಗ್ತೀರ ನಾನು ಏನ್ ಮಾಡ್ತೀನಿ, ನೀವು ಹಿಂದೆ ಬರ್ತೀನಿ ಅಂತ ಹೇಳ್ತಾರೆ. ಅವರ ಇವ್ರು ಹಿಂದೆ ಬರೋ ಪರ್ಪಸ್ ಏನಾಗ್ಬಿಟ್ಟು ಯೇಸು ಕ್ರಿಸ್ತನಿಗೆ ಅಷ್ಟೇ ಕ್ಲೀನ್ ಆಗಿ ಗೊತ್ತು. ಅದ್ರ ನೋಡಿ ಏನ್ ಹೇಳ್ತಾರೆ ನೆಕ್ಸ್ಟ್, ನರಿಗಳಿಗೆ ಗುದ್ದುಗಳಿದೆ, ಆಕಾಶದ ಆರುವಂತ ಪಕ್ಷಿಗಳಿದೆ, ಗೂಡುಗಳಿದೆ, ಮನುಷ್ಯ ಕುಮಾರ ತಲೆಯಷ್ಟು ಸ್ಥಳ ನೋಡಪ್ಪ ಬರ್ರಿ. ನಮ್ಗಿಂದೆ ಬರ್ಬೇಕಾದ್ರೆ ಹೆಂಗ್ ಬಿಡ್ಬೇಕು, ಎಲ್ಲಾ ಕಷ್ಟ ಸಂಕಟಗಳು ಅನುಭವಿಸ್ಬಿಟ್ಟು ಬರ್ಬೇಕು, ಕಂಫರ್ಟಬಲ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬಿಡ. ನೋಡು ಆಕಾಶದ ಪಕ್ಷಿಗಳಿದೆ, ನರಿಗಳಿದೆ, ನನಗಂತೂ ಏನಿಲ್ಲಪ್ಪ, ಹಿಂದೇನಿಲ್ಲ ಮುಂದೇನಿಲ್ಲ ಏನಿಲ್ಲ, ನಾನೇನು ಮಾಡಿಲ್ಲ ಬತ್ತಿಯಾ ಅಂತ ರೀತಿ ಶಿವರೇ ಹೇಳ್ಬಿಟ್ರು. ಅಯ್ಯೋ ಎಲ್ಲ ಮಿಸ್ಟೇಕ್ ಆಗಿರ್ಬಿಟ್ಟನಪ್ಪ, ಅಯ್ಯೋ ಸ್ವಾಮಿ ಇದೆ ನಾನು ಹೋಗ್ಬಿಟ್ಟು ಏನು ಮಾಡ್ತೀನಿ ನಮ್ಮ ತಂದೆ ತಾಯಿಗಳಿಗೆ ಹೌದು ಕೇಳ, ನಾನು ಏನು ಎಕ್ಸ್ಕ್ಯೂಸ್ ಅದೇನು ನೀವು ಕಾಯ್ ಮುಟ್ಟಿರ್ತೀರ? ಏನು ಎಕ್ಸ್ಕ್ಯೂಸ್ ಹೇಳಿದ್ರು, ನೇಗಿಲಿಗೆ ಕೈ ಹಾಕೊಂಡು ತಿರ್ಗಾ ನೋಡೋಕೇನಿಲ್ಲ, ಹಿಂದೆ ನೋಡೋದು ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ ಅಂತ ಥರದ ಅದೇ ಹೇಳ್ಬೇಕು. ಏಸು ಕ್ರಿಸ್ತ ಹೇಳಂತ ಇದು ಅದರ ನೆಕ್ಸ್ಟ್ ಏಸು ಕ್ರಿಸ್ತ ಇದೇ ತರ ಇನ್ನೊಂದು ನೆಪ ಬಗ್ಗೆ ಹೇಳ್ತಾರೆ ಲೂಕಾ 14 ಅದರ ಲೂಕಾ 14 ಒಂದು ಪ್ಯಾರಬಲ್ ಹೇಳ್ತಾರೆ, ಅದರ ಪ್ಯಾರಬಲ್ ಅಂತ ಫೀಸ್ಟ್. ಆ ಫೀಸ್ಟ್ಗೆ ಮದುವೆ ಔತಣಕ್ಕೆ ಕರೆದವ್ರಿಗೆ ಏನ್ ಮಾಡ್ತಾರೆ, ಎಲ್ಲರಿಗೂ ಇನ್ವಿಟೇಷನ್ ಕೊಡ್ತಾರೆ ಊಟಕ್ಕೆ ಬನ್ನಿ ಅಂತ ಹೇಳ್ತಾರೆ. ಊಟಕ್ಕೆ ಬನ್ನಿ ಅಂತ ಹೇಳ್ದಾವಾಗ ಒಬ್ಬೊಬ್ರು ಏನ್ ಮಾಡ್ತಾರೆ, ಕಾಂಡಗಳನ್ನ ಕೊಡಕ್ಕೆ ಇಷ್ಟ ಬಿಟ್ಟು ಅವಾಗ ಹೋಗ್ಬಿಟ್ಟು ರಾಜ ಏನ್ ಮಾಡ್ತಾನೆ, ರೋಡ್ ಹತ್ರ ಹೋಗ್ಬಿಟ್ಟು ಕುಂಟ್ರು ಕುಟ್ರು ಎಲ್ಲರೂ ಏನ್ ಮಾಡ್ತಾರೆ ಅಲ್ಲಿ ಕರ್ಕೊಂಡ್ಬರ್ತಾರೆ. ಏನ್ ಲೆಕ್ಕ ಕೊಡ್ತಾರೆ ಲೂಕಾ 14 ಓದಿದ್ದೀನಿ, 17th ವರ್ಸ್ ಇಂದ ಹಿಡಿದು 20th ವರ್ಸ್ ಅದು ಓದಿ. ನೋಡ್ರ ಊಟ ಸಿದ್ಧವಾಗಿದೆ ಬರಬೇಕು ಅಂತ ಆಳುಗಳ ಕಳಿಸೋರಂತೆ. ಅದರ ಯಾರಿಂದ ಕಳಿಸ್ತಾರ, ಇನ್ವಿಟೇಷನ್ ಕೊಟ್ಟು ಮುಗೀತು, ಅದರ ಇನ್ವಿಟೇಷನ್ ಕೊಟ್ಟವ್ರು ಬಂದ್ರೆ ಸರಿ ಬರ್ದ್ರೆ ಸರಿ ಫಂಕ್ಷನ್ ಏನ್ತದೆ ಕಂಡ್ರೆ. ಈ ಒಂದು ಮನುಷ್ಯ ಎಷ್ಟು ಒಳ್ಳೆ ಮನುಷ್ಯ ನೋಡಿ, ಇನ್ವಿಟೇಷನ್ ಕೊಟ್ಟವ್ರು ಬರ್ದಿರ್ಬೇಕಾದ್ರೆ ಒಂದು ಸೀದಾ ಏನ್ ಮಾಡಿ, ಒಂದು ಅವ್ರು ಏನ್ ಮಾಡಿ ಕರ್ಕೊಂಬನ್ರಿ ಅಂತ ಹೇಳ್ತಾರಂತೆ. ಅವಾಗ ಹೇಳ್ದವ ಏನ್ ಮಾಡ್ತಾರೆ, ಎಲ್ಲರೂ ಕ್ಷಮಿಸಬೇಕು ಅಂತಂದ್ಬಿಟ್ಟು ಒಂದೇ ಮನಸ್ಸಿಂದ ನೆಪ ಹೇಳಕ್ ಶುರು ಮಾಡುತ್ತೆ. ಅದರ ದೇ ಗೇವ್ ಆಲ್ ಆಫ್ ದೆಮ್ ಗೇವ್ ಎಕ್ಸ್ಕ್ಯೂಸ್ ವಿತ್ ಒನ್ ಕನ್ಸೆಂಟ್ ಅಂತ ಹೇಳ್ತಾರೆ. ಏನ್ ಎಕ್ಸ್ಕ್ಯೂಸ್ ಕೊಟ್ರು ಮುಂದೆ ಬರಿ. ಮೊದಲನೆಯವನು ಆ ಆಡನ್ನು ನೋಡಿ ಹೊಲವನ್ನು ಕ್ರಯಕ್ಕೆ ಕರ್ಕೊಂಡಿದ್ದೇನೆ, ಅದನ್ನು ಹೋಗಿ ನೋಡುವುದಕ್ಕೆ ನನಗೆ ಅಗತ್ಯವಿದೆ. ಏನ್ ಕಾರಣ ಕೊಟ್ಟಿರ್ತೀರಿ? ನಾವು ಹೇಗಿದ್ರೆ ಮೀಟಿಂಗ್ ಬಪ್ಪ ಅಂತ ಅಯ್ಯೋ ಕೆಲಸ ಐತೆ, ಅದರ ಇವತ್ತನೇ ಹೊಲ ತಗೊಂಡಿದ್ದೀನಿ, ಇವತ್ತನೇ ಹೊಸ್ದಾಗ ಏನ್ ಮಾಡಿದೀನಿ ಕೆಲಸಕ್ಕೆ ಜಾಯ್ನ್ ಆಗಿದ್ದೀನಿ, ಏನಾಗಲ್ಲ ಆಗಲ್ಲ. ಅವ್ ನೆಕ್ಸ್ಟ್ ನನ್ನ ಕ್ಷಮಿಸಬೇಕೆಂದು ಹೇಳಿಕೊಂಡೇನೆ ಎಂಬುದಾಗಿ ಹೇಳುವುದಂದ್ರೆ, ಮತ್ತೊಬ್ಬನು ನಾನು 5 ಜೋಡಿ ಎತ್ತುಗಳನ್ನು ತಕ್ಕೊಂಡಿದ್ದೇನೆ, ಅವುಗಳನ್ನು ಪರೀಕ್ಷಿಸುವುದಕ್ಕೆ ಹೋಗುತ್ತೇನೆ, ನನ್ನನ್ನು ಕ್ಷಮಿಸಬೇಕೆಂದು ಪರೀಕ್ಷೆ ಮಾಡ ಸಂಡೇನೆ ಮಾಡ್ಬೇಕ ನೋಡ್ರಿ. ಇದ್ರಿ ಏನ್ ಮಾಡ್ತಾರೆ, ಇದನ್ನ ಟೆಸ್ಟ್ ಮಾಡಕ್ ಹೋಗಿದ್ದೀನಿ, ಊಟ ಪಡ್ಕೊಳ್ಳೋಣ ಎಷ್ಟು ತಪ್ಪಾಗ್ತದೆ, ಇಲ್ಲ ಪರೀಕ್ಷೆ ಮಾಡ್ಬೇಕು 5 ಜೋಡಿ ಎತ್ತುಗಳನ್ನ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಎಷ್ಟು ನೋಡಿ, ಇನ್ನೊಬ್ಬನು ನಾನು ಮದುವೆ ಮಾಡಿಕೊಂಡಿದ್ದೇನೆ, ಆತನಿಂದ ನಾನು ಬರುವುದಕ್ಕಾಗುವುದು ಇದೇ ಅಂತ ಪರವಾಗಿಲ್ಲಪ್ಪ, ಯಾಕಂದ್ರೆ ಮದುವೆ ಮಾಡಿಬಿಟ್ಟು 1 ವರ್ಷ ಲೀವ್ ಅಂತ ಅಂದ್ಬಿಟ್ಟಾರೆ. ಓಕೆ ಏನೋ ಇದೇನೋ ಓಕೆ ನ್ಯಾಯ ಪಡ್ಕೊಂಡು ಕರೆಕ್ಟ್ ಆಗಿದೆ, ನೀವು ಮಿಕ್ಕಿದ್ದೆಲ್ಲ ಏನ್ರಿ ಎಕ್ಸ್ಕ್ಯೂಸ್ ಇಲ್ಲ. ರಾಜಿಂಗ್ ಏನಾಯ್ತು, 21st ವರ್ಸ್ ಆಳು ಬಂದು ತನ್ನ ಯಜಮಾನನಿಗೆ ಈ ಸಂಗತಿಗಳನ್ನು ತಿಳಿಸಲು ಮನೆ ಯಜಮಾನನು ಸಿಟ್ಟುಕೊಂಡು ಮನೆ ಯಜಮಾನನಿಗೆ ಏನ್ ಬಂದಂತೆ ಇವಾಗ ಕೋಪ ಬಂದ್ರು. ಅದರ ಇಷ್ಟೊಂದು ಎಕ್ಸಾಂಪಲ್ಸ್ ನೋಡಿ, ಇವೆಲ್ಲ ಜಸ್ಟ್ ಒಂದು ಸಾಂಪಲ್. ಇನ್ನ ಬೇಜಾರು ಇದೆ ದಯವಿಟ್ಟು ಮನೆಗೆ ಹೋಗಿ ಏನ್ ಮಾಡಿ ನೀವು ಓದಿ ಓಕೆ ಅಂತ ಸರಿ. ಇವತ್ತು ನಾವು ಈ ಕಲ್ತಿರ ಪಾಠದಲ್ಲಿ ಏನ್ ನೋಡಿದ್ರೆ ಇಷ್ಟೊಂದು ನೆಪಗಳು ಕೊಟ್ರು, ಏನ್ ಗೊತ್ತಾಯ್ತು ನಮ್ಗೆ, ಏನ್ ಕಲ್ತ್ರಿ ನೆಪಗಳನ್ನ ಕೊಡ್ಬೇಕಾ ಕೊಡ್ಬಾರ್ದ? ವೆರಿ ಗುಡ್, ಕೊಡ್ಬಾರ್ದು. ಇಷ್ಟು ಎಕ್ಸಾಂಪಲ್ಸ್ ಅಲ್ಲಿ ಏನ್ರಿ ನೆಪ ಎಲ್ಲಾರು ಕೊಟ್ರು, ಅದರ ದೇವರು ಎಲ್ಲಾರು ಏನ್ ಮಾಡ ಕರೆಕ್ಷನ್ಸ್ ಮಾಡೋದೇ ಕರೆಕ್ಟ. ಎಷ್ಟು ಜನ ಕರೆಕ್ಷನ್ ಮಾಡ್ಕೊಂಡು ಗಮನ ಇಟ್ಟು ಯಾಕೆ ಹೇಳಿದ್ರೆ ಸಬ್ಜೆಕ್ಟ್ ಕರೆಕ್ಟಾಗಿ ಉತ್ತರ ಕೊಟ್ಟರೆ ಹೇಳ್ತೀನಿ. ಗಮನ ಇಟ್ಟು ನಿದ್ದೆ ಮಾಡಿದ್ರೆ ಕೇಳಿದ್ರೆ ಕರೆಕ್ಟಾಗಿ ಹೇಳ್ತಾರೆ ಹೇಳ್ರಿ ಎಷ್ಟು ಜನ ಕರೆಕ್ಷನ್ ಮಾಡ್ಕೊಂಡ್ರು ಎಷ್ಟು ಜನ ನೋಡಿ ಬ್ರದರ್ ನೋಡಿ ಕರೆಕ್ಟಾಗಿ ಗಮನ ಇಟ್ಕೊಳ್ಳೋದು ಎಷ್ಟು ಜನ ಮಾಡ್ಕೊಂಡ್ರು 4 ಜನ ಮಾತ್ರ ಏನ್ ಮಾಡಿದ್ರು ಕರೆಕ್ಷನ್ಸ್ ಮಾಡ್ಕೊಳ್ಳಿದ್ರು. ಮಿಕ್ಕಿದ ಎಲ್ಲಾ ಜನಗಳು ಏನ್ ಮಾಡಿಲ್ಲ ಕರೆಕ್ಷನ್ಸ್ ಮಾಡಿಲ್ಲ. ಯಾಕೆ
ಯಾಕೆ ದೇವ್ರಿಗೆ ನೆಪ ಅಂತ ಇಷ್ಟನಾ? ನೆಪಗಳೆಲ್ಲ ದೇವ್ರ ಹತ್ರ ಏನ್ ಮಾಡಿಲ್ಲ, ದೇವ್ರ ಅಕ್ಸೆಪ್ಟ್ ಮಾಡೋದಿಲ್ಲ. ಹಂಗಿರ್ಬೇಕು ನೆಪಗಳನ್ನ ಕೊಡ್ದಂಗ ಕೊಡ್ಬಾರ್ದ. ಕೊಡ್ಬಾರ್ದು ನಮ್ಗೇನ್ ಪಾಠ ಅಂದ್ರೆ ಅವ್ರ ನಮ್ಗೆ ಏನಪ್ಪ ಪಾಠ ಅಂದ್ರೆ ತಿರ್ಗಾ ಒಂದೊಂದೇ ಇನ್ಸಿಡೆಂಟ್ ಅಲ್ಲಿ ನಮ್ಗೆ ಏನ್ ಪಾಠ ಅಂತ ಏನ್ ಮಾಡೋದ ನಮ್ಮ ನೋಡೋಣ. ಅದರ ಫಸ್ಟ್ ಎಕ್ಸ್ಕ್ಯೂಸ್ ಕೊಟ್ಟದ ಯಾರ? ಆದಾಮ್. ಅದರ ಏನ್ ಮಾಡ್ಬಿಟ್ಟ ಅಂದ್ರೆ ಮಾಡಿದ ತಪ್ಪು ಓಕೆ, ಅಂದ್ರ ಆ ತಪ್ಪನ್ನ ಏನ್ ಮಾಡಿದ್ವಲ್ಲ, ಏನ್ ಮೇಲೆ ಯಾರನ್ನ ಹೊರಿಸಿದ್ರ? ಬೇರೆಯವ್ರ ಮೇಲೆ ಹೊರಿಸಿದ್ರು ಹೊಡಿತೀವಿ ಅಂದ್ರ. ಅದೇ ನೋಡ್ಬೇಕಾದ್ರೆ ನಾವು ನಮ್ಮ ತಪ್ಪುಗಳನ್ನ ಬೇರೆಯವ್ರ ಹೊರಿಸ್ಬೇಕಾ? ಹೊರಿಸ್ಬೇಕು ಹೊರಿಸ್ಬಾರ್ದ? ಹೊರಿಸ್ಬಾರ್ದು ಅಲ್ವಾ? ಯಾಕಪ್ಪ ಹೊರಿಸ್ಬಾರ್ದು? ಯಾಕೆ ಯಾಕೆ ಇನ್ನೊಬ್ಬರ ಬ್ಲೇಮ್ ಮಾಡ್ಬಿಡ್ದು? ಯಾಕೆ ಅಂತಂದ್ರೆ ನಮ್ಮ ಒಡಂಬಡಿಕೆ ಯಾರೇ ತೆಗಿರೋದ? ದೇವ್ರ ನಮಗೂ ದೇವ್ರಿಗೆ ಸಂಬಂಧ ಹೊರತು ನಮ್ಗೆ ಯಾವ ಮನುಷ್ಯನಿಗೆ ಏನಿಲ್ಲ, ಅದೆಲ್ಲ ನಮಗೂ ಅವ್ರಿಗೆ ರಿಲೇಷನ್ನೇ ಇಲ್ಲ. ಫಸ್ಟ್ ನಮ್ಮ ಒಡಂಬಡಿಕೆ ಯಾರು ತೆಗಿರೋದು? ದೇವ್ರೆ ತೆಗಿರೋದು. ನಮ್ಮ ರಕ್ಷಣೆ ಯಾರು ಸಾಧಿಸ್ಕೊಬೇಕು? ನಾವೇ ಸಾಧಿಸ್ಕೊಬೇಕು. ನಮ್ಮ ಬೇರೆ ಯಾರು ಬಂದು ಸಾಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಓಟ ಓಡಬೇಕಾದ್ರೆ ಯಾರು ಓಟ ಓಡಬೇಕಂತ ಕ್ರಿಸ್ತನ್ ನೋಡ್ಬಿಟ್ಟು ಓಟ ಓಡಬೇಕು. ಆವಾಗೇ ನಾವು ಏನಾಗಲಿಕ್ಕೆ ಸಾಧ್ಯ ಇಲ್ಲ, ಡಿಸ್ಕಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನ್ ಬಿಟ್ಬಿಟ್ಟು ಬೇರೆ ನೋಡಿದ್ರೆ ಓಟ ಓಡೋದ್ರೆ ಏನಾಗೋದು? ಅವಾಗ ಏನಾಗುತ್ತೆ, ನಾವು ತುಂಬಾ ಡಿಸ್ಕ್ರೇಜ್ ಆಗುತ್ತೆ. ಅಂದ್ರೆ ನಮಗೆ ರೋಲ್ ಮಾಡ್ಲೇ ಅಲ್ಲ ಯೇಸು ಕ್ರಿಸ್ತು. ಯೇಸು ಕ್ರಿಸ್ತು ನೋಡ್ಬಿಟ್ಟು ಅವ್ರು ಹೆಂಗಿದ್ರು ಎಲ್ಲ ಆಂಗಲ್ ಅಲ್ಲಿ ಯಾರು ಇರ್ಬೇಕು ಅವ್ರ ತರ ಇರ್ಬೇಕು. ಸುಮ್ಮನೆ ಒಂದೇ ಆಂಗಲ್ ಅಂತ ಇದ್ರೆ ಆಗಲ್ಲ. ಅಂದ್ರೆ ಎಲ್ಲ ಆಂಗಲ್ ಅಲ್ಲಿ ಯಾರು ಇರ್ಬೇಕು? ದೇವರು ನಮ್ಮ ಕರಿತಾ ಇರಲ್ಲ, ಕರಿತಾ ಏನಕ್ಕೋಸ್ಕರ? ಕ್ರೈಸ್ಟ್ ಇಮೇಜ್. ಯೇಸು ಕ್ರಿಸ್ತನ ಸ್ವರೂಪ ಅಂದ್ರೆ ಏನು? ಯೇಸು ಕ್ರಿಸ್ತನ ಸ್ವರೂಪ ಅಂದ್ರೆ ಎಲ್ಲ ವಿಧದಲ್ಲೂ ಯಾರು ತರ ಇರ್ಬೇಕು? ಯೇಸು ಕ್ರಿಸ್ತ. ಅದಕ್ಕೆ ದೇವ್ರು ನಮ್ಗೆ ಕರೀತಾರೆ ಅಲ್ಲ. ಸರಿ, ನೆಕ್ಸ್ಟ್ ಯಾರು ಎಕ್ಸ್ಕ್ಯೂಸ್ ಕೊಟ್ರು? ಏನ್ರಿ ಸೌಲು ರಾಜ ಅದರ. ಸೌಲ್ ರಾಜ ಏನ್ ಮಾಡುದು ಅಂತಂದ್ರೆ ಏನ್ರಿ ಮಿಸ್ಟೇಕ್ ಮಾಡೋದು ಮಾಡ್ಬಿಟ್ರು ಅದರ. ಆ ಮಿಸ್ಟೇಕ್ ನ ಯಾರು ಹೊರಿಸಿದ್ರು? ದೇವರ ಪ್ರವಾದಿ ಮಾಡ್ಬಿಟ್ರು ಅದ, ಅವರು ಹೊರಿಸ್ಬಿಟ್ರು ಅದರ. ಸರಿ, ಇವಾಗ ನಾವು ದೇವರು ನಮ್ಗೇನೋ ಉತ್ತರ ಕೊಡ್ಲಿಲ್ಲ ಅಂತಂದ್ರೆ ನಾವು ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ಬೇಕಾ? ಬ್ಲೇಮ್ ಮಾಡ್ಬೇಕು, ಬ್ಲೇಮ್ ಮಾಡ್ಬಿಡ್ದ ಇನ್ನೊಬ್ಬರನ್ನೇ ಮಾಡೋದು ಬ್ಲೇಮ್ ನ ಮಾಡೋಕ್ಕೆ ಹೋಗ್ಬಾರ್ದು ಅದರ. ಯಾಕೆ ಯಾಕೆ ಇನ್ನೊಬ್ರು ಬ್ಲೇಮ್ ಮಾಡ್ಬಾರ್ದು? ದೇವ್ರು ಏನಕ್ಕೆ ನಮ್ಮ ಎಲ್ಲ ಪ್ರಾರ್ಥನೆಗಳನ್ನ ಕೇಳೋದಿಲ್ಲ? ಓದಿಂತೀನಿ ಯಾಕೋ ಒಂದನೇ ಅಧ್ಯಾಯ 7-8. ಯಾಕೋ ಒಂದನೇ ಅಧ್ಯಾಯ 7-8. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಒಂದುವೆನೆಂದು ಭಾವಿಸದೆ ಇರಲಿ. ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ನೋಡೋಣ, ಎಲ್ಲಾ ನಡತೆಗಳಲ್ಲಿ ಡಬಲ್ ಮೈಂಡೆಡ್, ಹಿಂಗಿಲ್ಲ ಹಂಗಿಲ್ಲ ಅಂದ್ಬಿಟ್ಟು ಡಬಲ್ ಮೈಂಡೆಡ್ ಇತ್ತಂದ್ರೆ ಚಂಚಲವಾಗಿದ್ದ ದೇವ್ರು ನಮ್ಗೆ ಪ್ರಾರ್ಥನೆ ಮಾಡೋದಿಲ್ಲ, ಆನ್ಸರೇ ಮಾಡೋದಿಲ್ಲ ಅಲ್ವರ. ಅದಕ್ಕೆ ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ ಕೆಲವೊಂದ್ಸತಿ ಏನ್ರಿ ಎಲ್ಲಾ ತಪ್ಪುಗಳು ಆಗ್ಬಿಡ್ತಾರೆ ಅಂದ್ರೆ ಅವಾಗ ಏನ್ ಮಾಡ್ತೀರಿ, ಅಯ್ಯೋ ದೇವ್ರ ಏನ್ ಮಾಡೋದು ಇದನ್ನ ಪರ್ಮಿಟ್ ಮಾಡಿದ್ರು ಅಂತ ಏನ್ ಮಾಡ್ತೀರಿ? ದೇವ್ರಿಗೆ ಏನ್ ಮಾಡ್ಬಿಡ್ತೀರಿ ನಾವು ದೇವ್ರಿಗೆ ಹೇಳ್ಬಿಡ್ತೀರಿ ಅಂದ್ರೆ ಅವ್ರಿಗೆ ಅದೇ ಅಧ್ಯಾಯದಲ್ಲಿ 13 ತೋರಿಸ್ತಾರೆ. ಮಾಡೋದೆಲ್ಲ ಮಾಡ್ಬಿಟ್ಟು ಮಿಸ್ಟೇಕು. ಇದು ಯಾರಿಂದ? ದೇವ್ರೇ ಆಗೋಯ್ತು, ದೇವ್ರಿಂದ ಮೋಟಿವೇಟ್ ಮಾಡೋಂತ. ದೇವರು ಯಾರನ್ನೋ ಕೆಟ್ಟದ್ಗಾಗಿ ಏನ್ ಮಾಡೋದಿಲ್ಲ, ಎಂದಿಗೂ ಮೋಟಿವೇಟ್ ಮಾಡೋದಿಲ್ಲ. ಅದರ ಅಲ್ಟಿಮೇಟ್ ಆಗಿ ನಾವು ಏನ್ ಮಾಡ್ತೀವಿ, ಎಲ್ಲ ಆಗೋಯ್ತು ಕೆಟ್ಟದ ಅಂತಂದ್ರೆ ಏನ್ ವರಿ ಮಾಡ್ಬಿಡಿ, ದೇವ್ರ ಎಲ್ಲಾನು ಏನ್ ಮಾಡ್ತಾರೆ ಒಳ್ಳೇದಕ್ಕೆ. ದೇವ್ರ ಎಲ್ಲಾನು ಒಳ್ಳೇದಕ್ಕೆ ಏನ್ ಮಾಡ್ತಾರೆ ಮಾಡ್ತಾರೆ ಅಂತಂದ್ಬಿಟ್ಟು ಏನ್ ಮಾಡ್ತೀರಿ ಹೇಳ್ಬಿಡ್ತೀವಿ. ನೋಡಿ ರೋಮಪುರದಲ್ಲಿ, ಓದಿ ರೋಮಪುರದಲ್ಲಿ 3:8 ಓದಿ. ರೋಮಪುರದಲ್ಲಿ 3:8 ಮೇಲು ಬರ್ತಾರೆ ಒಳ್ಳೇದ್ ಬರ್ತಾರೆ ಅಂತಂದ್ಬಿಟ್ಟು ಕೇಳು ಮಾಡೋಣ ಅಂತಂದ್ಬಿಟ್ಟು ಇವಾಗ ಯಾಕೆ ಹೇಳ್ಬಾರ್ದು? ಕೆಲವರು ನಮ್ಮನ್ನು ಕುರಿತು ಇವರು ಹೀಗೆ ಬೋಧನೆ ಮಾಡುವರೆಂದು ದೂಷಿಸಿ ಹೇಳುತ್ತಾರೆ. ಕೆಲವರು ಹಿಂಗೆ ಹೇಳ್ತಾರಲ್ಲ ಹೇಳ್ತಾರೆ, ಆಮೇಲೆ ಅಂತವರಿಗೆ ದಂಡನೆಯ ತೀರ್ಪಾಗುವುದು ಅಂತವ್ರಿಗೆ ಏನಾಗ್ತಾರಂತೆ ದಂಡನೆಯ ತೀರ್ಪು ಆಗ್ತಾರೆ ಡೆಫರೆಂಟ್ ಆಗಿ. ಅದರ ಎಲ್ಲಾ ಕೆಟ್ಟದಾಗ್ಬಿಡ್ತು ಅದನ್ನ ಒಳ್ಳೇದು ಮಾಡ್ಬಿಡ್ತಾರೆ ಅಂದ್ರೆ ಇವೇ ಇಲ್ಲ ಬೆಂಜಮಿನ್ ಬಾಟನ್ ಇದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಮಾಡ್ತಾರೆ. ದಯವಿಟ್ಟು ಇವೆಲ್ಲ ಮುಗಿಸಿದ್ರೆ ಓದಿ. ಅವರ ಆಲ್ ಥಿಂಗ್ ಶಲ್ ವರ್ಕ್ ಟುಗೆದರ್ ಫಾರ್ ಗುಡ್, ಎಲ್ಲವೂ ಸಕಲವೂ ಏನಂತಾರೆ ಒಳ್ಳೇದಾಗ್ತದೆ. ಯಾಕಾಯ್ತದೆ ನಮ್ಗೆಲ್ಲ ಆಗ್ಬಿಡ್ತ ಒಂದು ರೋಮನ್ಸ್ 8 ವಚನಗಳನ್ನ ಹಿಂಗ್ ಓದ್ಬೇಕು. ಹುಡುಕಿ ಓದಿ ಓದಿ ರೋಮನ್ಸ್ 28
ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದರು. ಯಾರಿಗೆಲ್ಲ ಕಾರ್ಯಗಳು ಅನುಕೂಲ ಆಗ್ತದೆ? ಯಾರಾಗ್ತದೆ? ದೇವ್ರನ್ನ ಪ್ರೀತಿಸೋರು ಮಾತ್ರ. ದೇವ್ರನ್ನ ಪ್ರೀತಿ ಮಾಡಿದವ್ರಿಗೆ ಎಲ್ಲರೂ ಒಳ್ಳೆ ಆಗ್ತದೆ. ದಯವಿಟ್ಟು ಕನ್ಸಲ್ ನೆನ್ಸ್ಕೊಂಡ್ಬಿಡಿ. ಅರ್ಥ ಆಯ್ತಾ? ಯಾರು ಒಳ್ಳೇದಾಗದು? ಫಾರ್ ಆಲ್ ಥಿಂಗ್ ಶಾಲ್ ವರ್ಕ್ ಟುಗೆದರ್ ಫಾರ್ ಗುಡ್ ಉಂಗ್ಲಿ ಟು ದೋಸ್ ಹೂ ಲವ್ ಗಾಡ್. ದೇವ್ರನ್ನ ಯಾರು ಸುಪ್ರೀಮ್ ಆಗಿ ಪ್ರೀತಿ ಮಾಡ್ತಾ ನೋಡಿದ್ರೆ ಎಂತ ಕೇಡಾಗಲಿ ವಿಪತ್ತಾಗಲಿ ದೇವ್ರೇ ಮಾಡ್ತಾರನ್ನ ಒಳ್ಳೆಯವ್ರಿಗೆ ಮಾಡ್ತಾರೆ. ಇದು ಯಾರಿಗೆ ಅನ್ವಯಿಸ್ತದೆ? ನಾವು ದೇವ್ರನ್ನ ಅಂದ್ರೆ ಅನ್ಫಿಂಗ್ ಲವ್ ಆಗಿ ಪ್ರೀತಿ ಮಾಡಿದ್ರೆ ಮಾತ್ರ. ಇಲ್ಲ ಅಂದ್ರೆ ಏನ್ ಹೇಳ್ತಾರೆ ರೋಮಾಪುರದಲ್ಲಿ? ಏನಾಗ್ತದೆ? ನಾಳೆ ಏನೋ ಒಳ್ಳೇದಾಗ್ತದೆ ಕೆಟ್ಟ ಮಾಡೋಣ ಅಂತಂದ್ರೆ ಏನಾಯ್ತದೆ ಅಲ್ಲಿ? ಏನೋ ತೀರ್ಪು, ದೇವ್ರ ದಂಡನೆ ಏನಾಗ್ತದೆ? ನಾವು ನಾವು ಗುರಿ ಆಗ್ತೀರಿ ಅಲ್ಲ. ಅದೇ ಹೊಡ್ಬೇಕ್ರೆ ಬೆಂಜಮಿನ್ ಬಾಟ ಅನ್ನೋ ಬುಕ್ಕಲ್ಲಿ ಹೇಳ್ತಾರೆ ಕ್ಲೀನ್ ಆಗಿ ಅಲ್ವಲ್ಲ. ಸರಿ ಹೊಡ್ಬೇಕ್ರೆ ನಾವು ನಮ್ಮ ಒಂದು ತಪ್ಪುಗಳನ್ನ ಏನ್ ಮಾಡಕ್ ಬಿಡೋದು ಬೇರೆಯವ್ರ ಮೇಲೆ ಸರಿ ಕೊಂಡ್ಬಿಡ್ತದ. ಸರಿ, ನೆಕ್ಸ್ಟ್ ಕಾಯಿ. ಕಾಯಿ ಏನ್ ಮಾಡಿದ್ರ ಆಗೋಲ್ಲ, ಸಾಯಿಸಾಕ್ಬಿಟ್ಟು ಸಾಯಿಸ್ಬಿಟ್ಟು ಏನ್ ಮಾಡ್ತಾರೆ? ಹಾ, ಪಾಪಗಳು ಏನ್ ಮಾಡುತ್ತೆ ಅಲ್ಲಿ ಮುಚ್ಚಾಕೋದ್ರ? ಇವಾಗ ನಾವು ನಮ್ಮ ತಪ್ಪುಗಳನ್ನ ಮುಚ್ಚಾಕ್ಬೇಕ ಬೇಡ. ನಾವು ಸಾಮಾನ್ಯವಾಗಿ ನಮ್ಮ ತಪ್ಪುಗಳನ್ನ ಏನ್ ಮಾಡೋದಿಲ್ಲ, ಹೇಳ್ಕೊಳಕ್ಕೆ ಹೋಗೋದಿಲ್ಲ. ಆದಷ್ಟು ಏನ್ ಮಾಡ್ತೀವಿ ಅಂತ ಕವರ್ ಅಪ್ ಮಾಡ್ಬಿಡ್ತೀರಿ ಅದರ ನಮ್ಮ ನಮ್ಮ ಪಾಪಗಳನ್ನ ತಪ್ಪುಗಳನ್ನ ನಾವು ಯಾರ ಹತ್ರ ಮಾತ್ರ ಮುಚ್ಚು ಮನೆ ಮಾಡಕ್ ಹೋಗ್ಬಾರ್ದು, ದೇವ್ರ ಹತ್ರ ಮಾಡಕ್ ಹೋಗ್ಬಾರ್ದು. ದಾವಿದ್ ಏನ್ ಹೇಳ್ತಾನೆ? ದೇವ್ರೇ ಆಕಾಶಕ್ಕೆ ಹೋದ್ರು ನೀ ಏನಿದ್ಯಾ? ಆಮೇಲೆ ನೆಕ್ಸ್ಟ್ ಡೀಪೆಸ್ಟ್ ಹೆಲ್. ಡೀಪೆಸ್ಟ್ ಹೆಲ್ ಏನ್ರಿ? ಪಾತಾಳ, ಭಯಂಕರ ಪಾತಾಳ. ಯಾರು ಇದ್ರ ಒಂದು ಗುಹೆಲ್ ಕುತ್ಕೊಂಡ್ಬಿಡ್ತೀವಿ ಅಂತಂದ್ರು ಅಲ್ಲಿ ಯಾರಿದ್ದಾರೆ? ದೇವರಿಂದ ರಹಸ್ಯವಾಗಿರೋದು ಯಾವುದೂ ಇಲ್ಲ ರೀ. ಅದೇ ನೋಡ್ಬೇಕ್ರೆ ನಾವು ನಮ್ಮ ಪಾಪಗಳನ್ನ ಫಸ್ಟ್ ಆಫ್ ಆಲ್ ದೇವ್ರ ಹತ್ರ ಮಾಡಕ್ ಹೋಗ್ಬಾರ್ದು, ಮುಚ್ಚಕ್ಕೆ ಹೋಗ್ಬಾರ್ದು. ಅದರ ಬೈಬಲ್ ಹೇಳ್ತಾರೆ ಅಲ್ಲ, ನಮ್ಮ ಪಾಪಗಳನ್ನ ಕನ್ಫೆಸ್ ಮಾಡಿರೋದ್ರೆ ಎಂತ ತಪ್ಪೇ ಇರಲಿ ದೇವ್ರೇ ಮಾಡಿದ್ರೆ ನನ್ನ ಪಾಪಗಳನ್ನ ಕ್ಷಮಿಸೇ ಕ್ಷಮಿಸ್ತಾರೆ. ಕ್ಷಮಿಸ್ತಾರ ಇಲ್ವಾ? ಅಂದ್ರೆ ಅದೇನ್ ಮಾಡ್ಬೇಕು? ನಮ್ಮ ತಪ್ಪುಗಳನ್ನ ಹರಿಕೆ ಯಾರ ಹತ್ರ ಮಾಡ್ಬೇಕು? ದೇವ್ರ ಹತ್ರ ಫಸ್ಟ್ ಮಾಡೋದಾಗಿರ್ಬೇಕು ಅಲ್ರ. ನಾವೇನ ಮಾಡಿಲ್ಲ ಅಂತಂದ್ರೆ ಏನಾಗ್ತದೆ? ಏನಾಗ್ತದೆ? ಏನೂ ಆಗಲ್ಲ. ನಮ್ಮ ನಾವೇ ಏನ್ ಮಾಡ್ತೀವಿ ಗೊತ್ತಾ? ಮೋಸ ಕೊಡಿಸ್ತಿದ್ರೆ ಅಷ್ಟೇ. ನೋಡಿ ಬರ್ತೀವಿ ಗಲಾತಿಯರಲ್ಲಿ ಆರನೇ ಅಧ್ಯಾಯ ಏಳನೇ ವಚನ. ನೋಡ್ರ, ದೇವರು ತಿರಸ್ಕಾರವನ್ನು ಸಹಿಸೋದಲ್ಲ. ಆಮೇಲೆ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಮಾಡೋದು ಕೊಯ್ಯಬೇಕು ಅಲ್ಲರ. ಯೋಚನೆ ಮಾಡ್ರಿ, ಏನ್ ಬಿತ್ತನೆ ಮಾಡ್ತಾ ಇದ್ರೆ ಅದನ್ನೇ ಕುಯ್ಯಂತಾವು ಅದರ. ಇವತ್ತು ಹೊಟ್ಟೆ ಕಿಚ್ಚು, ದ್ವೇಷ, ಅದರ ಅಸೂಯೆ, ಇದನ್ನ ಬಿತ್ತನೆ ಮಾಡ್ತೀವಿ ಅಂದ್ರೆ ಕುಯ್ಯೋದೇನ್ರಿ? ಕುಯ್ಯೋದು ಇದನ್ನೇ ಅದರ. ಸಂತೋಷ, ಸಮಾಧಾನ, ಪ್ರೀತಿನ ಕುಯ್ತೀನಿ ಅಂದ್ರೆ ಕನ್ಸಲ್ಲ ನೆನ್ಸ್ಕೊಂಬಿಡಿ ಅದರ. ಯಾಕಂದ್ರೆ ನಾನ್ ಮಾತಲ್ಲ, ಯಾರ ಮಾತು? ದೇವ್ರಂತ ಮಾತು. ನೋಡಿ ಮುಂದಕ್ಕೆ, ಸೆವೆಂತ್ ವರ್ಸ್ ಕಲೇಷ್ಯನ್ 6:7. ಬಿ ನಾಟ್ ಡಿಸೀವ್ಡ್, ಗಾಡ್ ಈಸ್ ನಾಟ್ ಮಾಕ್ಡ್. ಅದರ ಅದೇ ಹೇಳ್ತಾರೆ, ಬಿ ನಾಟ್ ಡಿಸೀವ್ಡ್, ಗಾಡ್ ಈಸ್ ನಾಟ್ ತಾನು ಕಮ್ಮಿ ಬರ್ತಾರೆ. ದೇವರ ಪರ್ಯಾಸ ಬಂದ ಒಟ್ಟಾರ ಅದರ. ಅದೇನು ಯಾರು ಬೇಕಾದ್ರೆ ಯಾಮಾರಿಸ್ಕೊಳ್ತಾರೆ, ದೇವ್ರಿಗೆ ಮಾಡೋಕ್ಕಾಗಲ್ಲ, ಯಾಮಾರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅದರ. ಅದೇ ಹೇಳ್ತಾರಲ್ಲ, ಕಾಣಲ್ಲ ಮಾತು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡ್ಬಿಟ್ರೆ ಜಗತ್ತಿಗೇನಾಗಲ್ಲ. ನಾವು ಸೈಲೆಂಟ್ ಆಗಿದ್ಬಿಟ್ರೆ ಎಲ್ಲ ನಮ್ಗೆ ಎಲ್ಲ ಒಳ್ಳೆ ಆಚ ಕಡೆ ಔಟ್ಪುಟ್ ಆಗಿ ಚೆನ್ನಾಗಿದೆ ಅಂತ ಅಂದ್ಬಿಟ್ರೆ ದೇವ್ರು ಗೊತ್ತಿಲ್ಲ ಅಂತಂದ್ರೆ ದೇವ್ರು ನೋಡೋದು ಏನು ನೋಡ್ತಾರೆ ಹೇಳಿ? ದೇವರು ಹೊರಗಿನ ಮೇಷನೇ ನೋಡಲ್ಲ, ಮನುಷ್ಯ ನೋಡೋದು. ಅದೇ ಸಾಮಿಲ್ ಹೇಳ್ತಲ್ಲ, ಪ್ರವಾದಿ ಸಾಮಿಲ್ಗೆ ಹೇಳ್ತಾರೆ, ಗಾಡ್ ಸೀಸ್ ನಾಟ್ ಮ್ಯಾನ್ ಸೀಸ್. ಮ್ಯಾನ್ ಸೀಸ್ ದ ಔಟ್ವರ್ಡ್, ಗಾಡ್ ಸೀಸ್ ದ ಹಾರ್ಟ್. ಅದ್ರ ಅದೇ ನೋಡ್ಬೇಕ್ರೆ ದೇವ್ರು ನಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ ಯಾವ್ದ್ಮೇಲೆ ಗೊತ್ತಾ? ನಮ್ಮ ಹೃದಯದ ಕಂಡೀಷನ್ ಮೇಲೆ. ನಾವು ಹೊರಗಿನ ಮೇಷನ್ಗಳ ತಗೊಂಡ್ಬಿಟ್ಟೆ ಅಂತಂದ್ರೆ ನಾವು ಒಬ್ಬರು ಸಿಂಹಾಸನ ಇಟ್ಕೊಳಕ್ ಸಾಧ್ಯನೇ ಇಲ್ಲ ಅಲ್ಲರ. ಅದೇ ನೋಡ್ಬೇಕಾದ್ರೆ ಹೇಳ್ರಿ, ನಮ್ಮ ಬೈಬಲ್ ಹೇಳ್ತಾರೆ ನೋಡಿ, ಒಂದೊಂದು ವೀಣಾದ ವಾರ್ತೆಗಳಿಗೆ ಏನ್ ಮಾಡ್ಬೇಕಂತೆ? ಯಾರು ಕೊಡ್ಬೇಕು ಲೆಕ್ಕ? ದೇವ್ರು ಕೊಡ್ಬೇಕು. ವೀಣಾದ ವಾರ್ತೆಗಳಿಗೆ ನಾವು ಲೆಕ್ಕ ಕೊಡ್ಬೇಕು ಅಂತಂದ್ರೆ ಇನ್ ಅದಕ್ಕೆ ನಮ್ಮ ಮಾತುಗಳು ಹೆಂಗಿರ್ಬೇಕು? ತುಂಬಾ ಯೋಚನೆ ಮಾಡಿ ಏನ್ಬೇಕು ನಾವು ನಾವು ಮಾತಾಡ್ಬೇಕು ಅದರ. ನೆಕ್ಸ್ಟ್ ಯಾರು ಅಂತಂದ್ರೆ ಲೋತ್. ಅದರ ಲೋತು ಏನ್ ಮಾಡಲಿಲ್ಲ ಅಂತಂದ್ರೆ ಅವರು ದೇವ್ರ ಚಿತ್ರದ ಪ್ರಕಾರ ತನಗಿರೋಂಥ ಆಸೆ ಆಕಾಂಕ್ಷೆಗಳನ್ನ ಬಿಡೋದಕ್ಕೇನಿಲ್ಲ ಅವ್ರಿಗೆ ಮನಸ್ಸು ಇಲ್ಲ. ಅದಕ್ಕೆ ಏನ್ ಮಾಡೋದು? ನೆಪಗಳನ್ನ ಕೊಟ್ರು ಅದರ. ಇವಾಗ ನಾವು ಸ್ಯಾಕ್ರಿಫೈಸ್ ಮಾಡ್ಬೇಕೋ ಇಲ್ವೋ, ಸ್ಯಾಕ್ರಿಫೈಸ್ ಮಾಡ್ಬೇಕೋ ಇಲ್ವೋ, ಸರಿ ನಮ್ ತ್ಯಾಗ ಕೊಡ್ಬೇಕಾ ಬೇಡ ದೇವ್ರಿಗೆ? ಮಾಡ್ಬೇಕೋ ಬೇಡ, ಮಾಡ್ಲೇಬೇಕು. ಯಾಕೆ ಅಂದ್ರೆ ನಾವು ದೇವ್ರ ಮಾಡ್ತಾ ಒಡಂಬಡಿಕೆ ಏನೋ ರೋಮನ್ಸ್ 12 ಹೇಳ್ತಾರೆ, ನಿಮ್ಮ ದೇಹಗಳನ್ನ
ಸಜೀವವಾಗಿ ಮೀಸಲಾಗಿ ದೇವ್ರಿಗೆ ಮಾಡಿದೀವಿ, ಒಪ್ಪಿಸ್ಕೊಳ್ಳಿ. ಸಜೀವ ಯಜ್ಞವಾಗಿ ಏನ್ ಮಾಡಿದೀವಿ? ದೇವ್ರಿಗೆ ಅರ್ಪಿಸಿ. ನಾವು ದೇವರನ್ನು ಕರೆದಿದ್ದು ಏನಕ್ಕೆ ಅಂದ್ರೆ ಸ್ಯಾಕ್ರಿಫೈಸ್ ಮಾಡೋದಕ್ಕೆ, ಸ್ಯಾಕ್ರಿಫಿಷಿಯಲ್ ಲೈಫ್ ಏನ್ ಮಾಡೋದು ಇವಾಗ ನಡೀಲಿಕ್ಕೆ ದೇವ್ರೇ ಮಾಡೋದು ನಮ್ಮನ್ನ ಇವಾಗ ಕರ್ತಾರೆ ಅಲ್ವರ. ಲೋಕಕ್ಕೂ ಲೋಕದಲ್ಲಿ ಕ್ರೈಸ್ತವರುಗಳು ಅವ್ರಿಗೂ ನಮ್ಗೆ ವ್ಯತ್ಯಾಸ ಹೇಳಿ. ಡಿವೈನ್ ಪ್ಲಾನ್ ಚಾಟ ನೋಡ್ತಿರಲ್ಲ ಅಲ್ವರ, ಇಡೀ ಕ್ರೈಸ್ತವ್ರಿಗೂ ನಮಗೇನು ವ್ಯತ್ಯಾಸ? ಏನ್ ವ್ಯತ್ಯಾಸ? ದೇರ್ ಆಲ್ ಗುಡ್. ಏನ್ರಿ ಅವರಲ್ಲ ಯೂನಿವರ್ಸ್ ಏನ್ರಿ, ಎಲ್ಲ ಒಳ್ಳೆ ವಿಶ್ವಾಸಿಗಳು, ಫಾಲೋವರ್ಸ್. ಫಾಲೋವರ್ಸ್ ಅವರು ಫಾಲೋವರ್ಸ್ ಬಿಲೀವರ್ಸ್ ಏನ್ ವ್ಯತ್ಯಾಸ ಇದೆ? ಪ್ರೈಮರಿ ಡಿಫರೆನ್ಸ್ ಸ್ಯಾಕ್ರಿಫೈಸ್. ನಮಗಿರೋಂತ ಆಸೆ ಆಕಾಂಕ್ಷೆಗಳನ್ನ ಬಿಡದೇ ಇದ್ರೆ ಕ್ರಿಸ್ತನ ಶಿಷ್ಯನಾಗಲಿಕ್ಕೆ ಇಲ್ಲ, ಸಾಧ್ಯವೇ ಇಲ್ಲ ಅಲ್ವರ. ಅದೇ ಹೇಳ್ಬೇಕಾದ್ರೆ ಏನಂತಂದ್ರು, ಯೇಸು ಕ್ರಿಸ್ತ ಲೋತನ ಹೆಂಡತಿನೇ ಮಾಡಿ ನೀವು ನೆನೆಸ್ಕೊಳ್ಳಿ ಅಲ್ವರ. ಯಾಕೆ ಲೋತನ ಹೆಂಡತಿ ನೆನೆಸ್ಕೊಳ್ಳಿ? ಅವ್ರ ಥರ ಏನ್ ಮಾಡ್ಕೊಡಿ ಮಿಸ್ಟೇಕ್. ಲೋತು ಎಲ್ಲಾನು ಉಳಿಸ್ಕೊಂಡ್ರು ನೋಡಿ ಜಗತ್ತಲ್ಲಿ ಅಲ್ವರ. ಏನ್ ಪ್ರಯೋಜನ ತನ್ನ ತಾನೇ ಏನ್ ಮಾಡೋದು ಕೊನೆಗೆ ಕಡ್ಕೊಂಬಿಟ್ರು ಅಲ್ವರ. ಅದೇ ಹೇಳ್ತಾರ ಯೇಸು ಕ್ರಿಸ್ತ, ಇಫ್ ಎನಿ ಮ್ಯಾನ್ ಲೂಸಸ್ ಹಿಸ್ ಸೋಲ್ ಫಾರ್ ಮೈ ಸೇಕ್ ಹಿ ಶಾಲ್ ಗೇನ್ ಇಟ್, ಬಟ್ ಇಫ್ ಎನಿ ಮ್ಯಾನ್ ಸೇವ್ಸ್ ಹಿಸ್ ಲೈಫ್ ಫಾರ್ ಹಿಸ್ ಓನ್ ಸೇಕ್ ಹಿ ಶಾಲ್ ಲೂಸ್ ಇಟ್ ಅಲ್ವರ. ನೆಕ್ಸ್ಟ್ ಮೋಸೆ. ಮೋಸೆ ಏನ್ ಮಾಡಿದ್ರು? ದೇವರ ಕೆಲಸ ಮಾಡ ಅಂದ್ರೆ ಇವ್ರೇನ್ ಮಾಡಿದ್ರು? ನೆಪ ಕಣ್ಕೊಟ್ರು. ಯಾಕೆ ಅಂತಂದ್ರೆ ಇವ್ರು ಫಸ್ಟ್ ಆಫ್ ಆಲ್ ಓದ್ಗೇನಿಲ್ಲ, ಮನ್ಸಿಲ್ಲ ಅಷ್ಟೇ. ಅದಕ್ಕೆ ಏನ್ ಮಾಡೋದು? ಬರೀ ನೆಪ ಕಣ ಕೊಡೋಕೆ ಮಾಡೋದು ಅಂದ್ರ ದೇವರ ನಮ್ಗೆ ಅವಕಾಶ ಕೊಟ್ಟಂತ ಹೋಗಂಗ ಮಾಡೋ ಹೋಗ್ಬೇಕು ಅಂದ್ರ. ಏನಂದ್ರೆ ಭಯ, ಅಯ್ಯೋ ಹೋಗ್ಬಿಟ್ರೆ ಏನಾಗೋತಿರೋ, ಅಯ್ಯೋ ಅಮ್ಮನ ಆಗ್ಬಿಡ್ತಾರೆ, ನಾಚಿಕೆ ಆಗ್ಬಿಡ್ತಾರೆ, ಏನಾಗೋತೀರಿ, ನಾಶ ಆಗ್ಬೇಕು ಅಂತಂದ್ರ ಯಾರ ಮೇಲೆ ಭರವಸೆ ಇರ್ಬೇಕು? ನೋಡಿದ್ದೀನಿ ಯಾಕೆ ಹೋಗ್ಬೇಕು. ಜಾನ್ 3:16 ನೋಡಿ, ಯೋಹಾನ 3:14 ನೋಡಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯವನ್ನು, ಆತನಲ್ಲಿ ನಂಬರು ಒಬ್ರು ಏನಾಗ್ಬಿಡ್ದ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡಿಬೇಕು ಅಂತ ಆತನ ಏನ್ ಮಾಡಿದ್ರು? ಮಗನೇ ಕೊಟ್ರಂತೆ. ದೇವರು ನನ್ನ ಕರೆದ್ರೆ ನಾಶ ಮಾಡಕ್ಕೆ ಅಲ್ಲ, ದೇವರು ಏನೋ ಒಂದು ಕೆಲಸ ಹೇಳ್ತಾರೆ. ಇಟ್ ಇಸ್ ಎ ಗ್ರೇಟ್ ಪ್ರಿವಿಲೇಜ್ ಅಂದ್ರ ಇಡೀ ಜಗತ್ತಿಗೆ ಸೃಷ್ಟಿಕರ್ತನ ಒಬ್ಬ ದೇವರ ಬಗ್ಗೆ ಒಂದು ಮಾತು ಮಾತಾಡ್ತೀನಿ ಅಂತಂದ್ರೆ ಏನ್ ದಿ ಗ್ರೇಟೆಸ್ಟ್ ಆಪರ್ಚುನಿಟಿ. ದೂತ್ರಗಳಿಗೆ ಕೊಟ್ಟರೆಂತ ನೆಕ್ಸ್ಟ್ ಅವಕಾಶ ನಮಗೆ ಕೊಟ್ಟರೆ ಅಂತಂದ್ರೆ ಯಹೋವನ ಮಾತನ್ನ ಮಾತಾಡಕ್ಕೆ ಹಿಂದೆ ಮುಂದೆ ನೋಡ್ಲೇ ಅಂತ ದೇವ್ರ ಮಕ್ಕಳು ಯಾವಾಗ ಏನಾಗಿರ್ಬೇಕು? ಸದಾ ಸಿದ್ಧ ಮನಸ್ಸಿಂದ ಇರಬೇಕು ಅಲ್ರ. ಅದು ಬಿಟ್ಬಿಟ್ಟು ದೇವರು ನಮ್ಮನ್ನ ಕೇವಲ ಮಾಡ್ತಾ ಎಲ್ಲ ಅವಮಾನ ಕಳಿಸೋ ಅಂತ ತಿನ್ಕೊಳ್ಳೇ ಬಿಡಿ. ನೀವೋಗಿ ನಿಂತ್ಕೊಳ್ಳಿ, ಡೆಫರೆಂಟ್ ಆಗಿ ಯಾರು ಮಾತಾಡ್ತಾರೆ? ದೇವ್ರು ಮಾತಾಡ್ತಾರೆ. ಆ ಕಾನ್ಫಿಡೆನ್ಸು, ಆ ಒಂದು ಫೇತ್ ಯಾರಲ್ಲಿ ಇರ್ಬೇಕು? ನಮಗೆ ದೇವ್ರ ಮುಂದೆ ಇರ್ಬೇಕು ಅದರ. ನೆಕ್ಸ್ಟು ಗಿಡಿಯೋನ್ ಅದರ, ಗಿಡಿಯೋನ್ ಬೇಜಾರಾದರು ನಾವು ಬೇಜಾರಾಗ್ತಿರಲಿಲ್ಲ, ನಾವು ಎಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ತೀವಿ ಅದರ. ಯಾರು ತಾನೆ ಡಿಸ್ಕರೇಜ್ ಮಾಡ್ತೀರ ಲೈಫಲ್ಲಿ ಅದರ, ಎಲ್ಲರೂ ಡಿಸ್ಕರೇಜ್ ಆಗ್ತೀರಿ ಅದರ. ಆದರೆ ದೇವ್ರು ನಮ್ಮನ್ನ ಏನು ಮಾಡ್ತಾರೆ? ಬಲಪಡಿಸ್ತಾರೆ. ಬಲಪಡಿಸ್ತಾ ನಾವು ಏನೇ ಬೇಕು ಬಲ ಹೋಗ್ಬೇಕು ಅದರ. ಅದಕ್ಕೆ ಹೆಂಗೆ ಬಲಪಡಿಸ್ತಾರೆ? ಅವ್ರ ವಾಗ್ದಾನಗಳು ಬೈಬಲ ಮಾಡಿದ ಎಲ್ಲ ವಾಗ್ದಾನ ದೇವ್ರ ಮಾಡ್ತಾರೆ. ಎಚ್ಚರ ಪಡಿಸ್ಬೇಕಾದ್ರೆ ನಾವು ಬಲ ಹೊಂದ್ಬೇಕು. ಅಪೋಸ್ಟ್ಲಿ ಹೋಗಿ ಏನ್ ಹೇಳ್ತಾರೆ? ನಿನ್ನ ಬಲ ಏನಿದ್ದಲ್ಲಿ ನಿನ್ನ ಬಲ ಏನು ನನ್ನ ಬಲ ಏನಾಗ್ತದೆ ಪೂರ್ಣ ಸಾಧಕರು. ಅಂತ ವೀಕ್ನೆಸ್ ಅಲ್ಲೇ 22 ಬುಕ್ಸ್ ಬರ್ತಾರೆ ಅಪೋಸ್ಟ್ಲ್ ಪೋಲು. ಪರ್ಫೆಕ್ಟ್ ಆಗಿದ್ರೆ ಏನ್ ಮಾಡಿದ್ರು? ಸಿಕ್ಕಾಪಟ್ಟೆ ಬಿಟ್ಬಿಟ್ಟಿರೋ ಅಂದ್ರ ಅದೇ ಮಾಡ್ಬೇಕು. ದೇವ್ರ ಲಿಮಿಟ್ ಮಾಡಿದ್ರು, ಫಿಕ್ಸ್ ಮಾಡಿದ್ರು. 66 ಬುಕ್ಸ್ ಅವ್ರ ಬೈಬಲ್ ಬಿಟ್ಟು ಒಂದು ಬಲ ಏನ್ ಮಾಡಿದ್ರು ಅಪೋಸ್ಟ್ಲ್ ಪೋಲ್ಗೆ? ನಮ್ಮ ಬಲ ಏನಿದ್ದಲ್ಲೇ ದೇವ್ರ ಸೇವೆ ಮಾಡ್ಬೇಕು ಅಂತ ಬಲದಲ್ಲಿ ಅಲ್ಲ. ಯಾಕಂದ್ರೆ ಬಲವೇ ಯಾವ್ದು? ಯಹೋವನದೇ ಅದರ. ಅದೇ ಮಾಡ್ಬೇಕು. ನೆಕ್ಸ್ಟ್ ಯೆರೆಮೀಯ. ಯೆರೆಮೀಯ ಏನ್ರಿ ಅವ್ರಿಗೆ ಏನಿರಲಿಲ್ಲ? ಧೈರ್ಯ ಇರಲಿಲ್ಲ ಅಲ್ವರ. ಅದೇ ನೋಡ್ಬೇಕಾದ್ರೆ ದೇವ್ರು ಹೇಳ್ತಾರೆ, ಇದ್ರೆ ಬಿಡಪ್ಪ ನಾವು ಮಾತಾಡ್ಬೇಕಾದ್ರೆ ಏನ್ ಗೊತ್ತಾ, ಬೇರೆಯವರು ನನ್ನ ಬಗ್ಗೆ ಏನ್ ಥಿಂಕ್ ಮಾಡ್ತಾರೆ ಮಾಡಕ್ ಹೋಗ್ಬಾರ್ದು, ಯೋಚನೆ ಮಾಡಕ್ ಹೋಗ್ಬಾರ್ದು ಅಲ್ವರ. ಅದೇ ನೋಡ್ಬೇಕಾದ್ರೆ ನಾವು ಮಾತಾಡೋದು ಯಾರ ಮಾತು? ದೇವ್ರ ಮಾತು ಅದರ. ಇದು ದೇವ್ರ ವಾಕ್ಯ ಏನ್ ಮಾಡ್ತಾರೆ? ಕ್ರಿಯೆ ಮಾಡ್ತಾರೆ ಅಂದ್ರೆ. ಅದೇ ನೋಡ್ಬೇಕಾದ್ರೆ ನಮ್ಮ ಒಂದು ಮಾತುಗಳಲ್ಲಿ ಜನಗಳು ಏನ್ ಮಾಡಕ್ ಹೋಗ್ಬಾರ್ದು, ಇದು ಮಾಡಕ್ ಹೋಗ್ಬಾರ್ದು ಅಂದ್ರೆ. ಅದೇ ನೋಡಿ ಹೇಳ್ತಾರೆ, ಒಂದನೇ ಕೊರಿಂಥ 2 ಒಂದನೇ ವಚನ ಓದಿದ್ದಲ್ಲಿ, ಫಸ್ಟ್ ಕೊರಿಂಥಿಯನ್ಸ್ 2:1-5. ಸಹೋದರರೇ, ನಾನಂತೂ ದೇವರು ಹೇಳಿಕೊಟ್ಟಂತ ಮಾತನ್ನು ತಿಳಿಸುವನಾಗಿ, ನಿಮ್ಮ ಬಳಿ ಬಂದಾಗ ವಾಕ್ಚಾತುರ್ಯದಿಂದ ಆಗಲಿ, ಜ್ಞಾನ ಆಡಂಬರದಿಂದ ಆಗಲಿ. ಅದೇನೋ ಹಿಂಗ್ ಕೇಳ್ದ ಹಂಗ ಹೇಳ್ದ ಹಂಗ ಕೇಳ್ದ ಕೇಳ ಗೊತ್ತ ಇಷ್ಟ ಮಾಡಿ ಸಂಭಾಳಿಸ್ಬಿಡೋದು ಅಂದ್ರ ಆತರ ಮಾತಾಡಿಲ್ಲ ಅಂತ ಹೇಳ್ತಾರೆ. ಹ್ಮ್ ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವನೆಂದು ತೀರ್ಮಾನ
ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ಬಳಿಯಲ್ಲಿ ಬಲಹೀನನು ಭಯಪಡುವವನು ಬಹು ನಡುಕುವವನು ಆಗಿದ್ದೆನು. ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯಗಳನ್ನು ನಾನು ಪ್ರಯೋಗಿಸದೆ ಮನವೊಲಿಸಕ್ಕೆ ಕಣ್ಪಣಕ್ಕೆ ಹಂಗೆ ಇರೋದ್ರಿ ಮಳೆಗೊಳಿಸೋದಕ್ಕೆ ಅದೆಲ್ಲ ಇಟ್ಕೊಳ್ತೀರಾ. ನಿಮ್ಮ ಬಲ ಯಾರು ನಿಂತಿರ್ಬೇಕು, ದೇವ್ರ ವಾಕ್ಯ ನಿಂತಿರ್ಬೇಕು ಅಂದ್ಬಿಟ್ಟು ಯೇಸು ಕ್ರಿಸ್ತನ್ನೇ ಬಿಟ್ರೆ ಏನೋ ಬದಲು. ಹಂಗ ವಾಕ್ಯಲ್ಲೇ ಮಾಡ್ತೀವಿ ನೋಡಿ, ಈ ರೀತಿ ನಮ್ಮ ಸ್ಪೀಚ್ ಏನಾಗಿರ್ಬೇಕಿರ್ಬೇಕು ಅದೇ ನೋಡ್ಬೇಕ್ರೆ ಎರೆಮ್ಯಾಗೂ ಭಯ ಕೊಟ್ರು ದೇವ್ರ ಬಿಡ್ದವ್ರಿಗೆ ಭಯಪಡಿಸೋದು. ನಾವೇನಾರ ಹೋಗ್ಬಿಟ್ಟು ನಮ್ಮ ಸಬ್ಜೆಕ್ಟ್ ಮಾತಾಡಿದ ಎಲ್ಲರೂ ನಮ್ಮನ್ನ ಪ್ರಶಂಸೆ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಏನರ್ಥ? ವಿ ಆರ್ ಹ್ಯಾವಿಂಗ್ ಅವರ್ ರಿವಾರ್ಡ್ ಇಯರ್. ನಮ್ಗೆ ಇವಾಗ ಪುರಸ್ಕಾರ ಏನಾಯ್ತು ಸಿಕ್ತು, ನಾವು ಯಾವ ಪುರಸ್ಕಾರ ಕೊಡಬೇಕು? ಪರಲೋಕದ ದೇವರ ಪುರಸ್ಕಾರಕ್ಕೆ. ಅದರ ನೆಕ್ಸ್ಟ್ ಇಸ್ರೇಲ್ಗಳು ಅದರ ಕನ್ನಡ ದೇಶಕ್ಕೆ ಹೋಗಿಲ್ಲ. ಎಲ್ಲಿಗೆ ಹೋಗಿಲ್ಲ? ಇವ್ರಿಗೇನಿಲ್ಲ, ಫೇತ್ ಇಲ್ಲ, ಕರೆಕ್ಟ್ ಏನು ವಿಶ್ವಾಸ ಇಲ್ಲ. ಅದರ ಅದಕ್ಕೆ ನಮ್ಮ ವಿಶ್ವಾಸ ಇರ್ಬೇಕು ಬಡವ ಇರಬೇಕು. ಅದರ ಯಾಕೆ ನಮ್ಗೆ ದೇವರ ವಿಶ್ವಾಸ ಇರಬೇಕು? ವಿಶ್ವಾಸ ಇದ್ರ ಯಾರೋ ದೇವ್ರೇ ಮಾಡಕ್ಕಲ್ಲ, ಯಾರೋ ಮೆಚ್ಚಿಸೋದಕ್ಕೆ ಸಾಧ್ಯನೇ ಇಲ್ಲ. ದೇವರು ಎಲ್ಲಾನೇ ಊಟ ಮಾಡ್ತಾರೆ, ಒಂದು ಕಾರಣದಿಂದ ದೇವರನ್ನ ಟೆಕ್ಸ್ ಮಾಡ್ತಾರೆ. ಅದಕ್ಕೆ ನಾವು ಹೇಳ್ತೀನಿ ಧರ್ಮೋಪದೇಶ ಕಾಂಡದಲ್ಲಿ 8ನೇ ಅಧ್ಯಾಯ ಡ್ಯೂಟ್ರಾನಮಿ 8 ಚಾಪ್ಟರ್ಲಿ ನಿಮಿಷ ಧರ್ಮೋಪದೇಶ ಕಾಂಡದಲ್ಲಿ 8ನೇ ಅಧ್ಯಾಯ 2ನೇ ವಚನದಲ್ಲಿ ಮೊದಲು ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವರೋ ಇಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿ. ದೇವರು ಏನ್ ಮಾಡ್ತಾರೆ, ಏನ್ ಮಾಡ್ತಾರೆ ಎಲ್ಲ ಪರೀಕ್ಷೆ ಮಾಡ್ತಾರ ಅಂತಂದ್ರ ಅದನ್ನ ನೋಡ್ಬೇಕು. ಇವೆಲ್ಲ ದೇವ್ರು ಮಾಡಿದ್ರೆ ಟೆಸ್ಟ್ ಮಾಡಿದ್ರು ನೋಡಿ. ಆಮೇಲೆ ನೆಕ್ಸ್ಟ್ 7th verse ಓದಿತ್ತೀನಿ. ನಿಮ್ಮ ದೇವರಾದ ಯೆಹೋವನು ಉತ್ತಮ ದೇಶಕ್ಕೆ ನಿಮ್ಮನ್ನು ಸೇರಿಸುತ್ತಾನೆ. ನೋಡ್ರ ಎಂತ ದೇಶ ಸೇರಿಸ್ತಾರೆ, ಉತ್ತಮ ದೇಶಕ್ಕೆ ಸೇರಿಸ್ತಾರೆ. ಆಮೇಲೆ ಆ ದೇಶದ ಹಳ್ಳಗಳಲ್ಲಿ ನೀರು ಯಾವಾಗಲೂ ಹರಿಯುತ್ತದೆ. ನೋಡ್ರ ಆಲೋಚನೆ ದೇಶ ಅಂತ ಫುಲ್ ವಿವರಣೆ ಕೊಡ್ತಾರೆ. ಅಂದ್ರ ಇದಿಲ್ಲಿ ವಿವರಣೆ ಎಲ್ಲ ಕೊಟ್ಟಿದ್ಮೇಲೆ ಇವ್ರಿಗೆ ಏನಾಗಬೇಕಾಯ್ತು, ಕಾನನ್ ದೇಶಕ್ಕೆ ಬಾರ್ಡರ್ ತೊಗೊಂಡ ತಕ್ಷಣ ಧೈರ್ಯ ಹೋಗೋದು ಬಿಟ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಎನ್ಕ್ವೈರಿ ಮಾಡ್ತಾರ ನೋಡಿ ಕೂತ್ಕೊಂಡು. ಅದರ ಎನ್ಕ್ವೈರಿ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಹೋಗ್ಬಿಟ್ಟು ಏನ್ ನ್ಯೂಸ್ ತಂದ್ರು, ಬ್ಯಾಡ್ ನ್ಯೂಸ್ ಅಂದ್ರ ಅದೇ ನೋಡ್ಬೇಕ್ರೆ ಇಷ್ಟೊಂದು ದೇವ್ರು ಹೇಳಿದ್ರು ಸರಿ ಏನ್ ಮಾಡ್ಬೇಕು, ಯಾರ ಮಾತಿಗೆ ಕೇಳ್ಬೇಕಾಯ್ತು, ಇವರು ದೇವ್ರ ಮಾತಿಗೆ ಕೇಳ್ಬೇಕಾಯ್ತು. ಅದ್ರ ಬದಲಾಗಿ ಯಾರ ಮಾತಿನ ಕೇಳಿದ್ರು, ಯಾರ ಮಾತಿನ ಕೇಳಿದ್ರು, ಮನುಷ್ಯರ ಮಾತು. ಹೆಚ್ಚಿನ ಹೋದ್ರು ಸ್ಪೈ ಮಾಡ್ಕೊಂಬರ್ಗೆ 17 ಜನ ಎಷ್ಟು ಜನ ಒಳ್ಳೆ ನ್ಯೂಸ್ ತಂದ್ರು, ಯಾರ್ಯಾರು ಕಾನಾನ್ ದೇಶಕ್ಕೆ ಹೋಗಿದ್ದು ಎಷ್ಟು ಜನ ಗ್ಯಾಸ್ ಮಾಡ್ಕೊಬೇಕು, ಎಷ್ಟು ಜನ ಬಂದಿದ್ದು ಐಗುಪ್ತ ದೇಶದಿಂದ, ಐಗುಪ್ತ ದೇಶಕ್ಕೆ ಬಿಟ್ಟು ಬಂದಿದ್ದು ಎಷ್ಟು ಜನ, 600,000 ಜನ ಗಂಡಸರು ಅಂತ ಹೇಳ್ತಾರೆ. ಅಂದ್ರೆ ಅಂದ್ರೆ ಹೆಂಗಸರೆಲ್ಲ ಸೇರಿದ್ರೆ ಇನ್ನು 30 ಲಕ್ಷ ಆಗ್ಬೋದು. ನಾವು ಕಾನಾನ್ ದೇಶಕ್ಕೆ ಹೋಗಿದ್ದು ಎಷ್ಟೇ ಜನ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದ್ರೆ ಇವ್ರು ಯಾರು ಮಾತನ್ನ ಕೇಳಿದ್ರು ನೋಡಿ. ನಮ್ಗೆ ಏನ್ ಹೇಳ್ತಾರೆ ಪಾಠ, 1 Corinthians 10 chapter 4th verse ಓದ್ಕೊಂಡ್ರಿ. ಅವರೆಲ್ಲರೂ ನೋಡ್ರಿ, ನೋ ಎಕ್ಸೆಪ್ಷನ್ಸ್, ಎಲ್ಲರೂ ಎಲ್ಲರೂ ಏನ್ ಕೊಡಂತೆ, ದೈವಿಕ ಇರುವಂತ ಒಂದೇ ನೀರು, ನೋ ಡಿಫ್ರೆನ್ಸಿಯೇಷನ್, ಎಲ್ಲರೂ ಒಂದೇ ನೀರು ಕುಡ್ತಿರೋದು. ಆಮೇಲೆ ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಯಾಕಂದ್ರೆ ಎಲ್ಲ ಒಂದೇ ನೀರನ್ನ ಕುಡಿತಾ ಇದ್ರು. ಆಮೇಲೆ ಆ ಬಂಡೆ ಕ್ರಿಸ್ತನೇ, ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷ ನಮ್ಗೆ ಮನೆಗೆ ಓದಿದ್ರು. ಫುಲ್ ನಮ್ಗೆ ಎಕ್ಸಾಂಪಲ್ ನೀ ಮಾತ್ರ ಇರ್ಬೇಡ್ರಿ ಅಂತ ನಮ್ಗೆ ಏನ್ ಮಾಡ್ತಾರೆ ಎಕ್ಸಾಂಪಲ್ ಕೊಡ್ತಾರ. ಎಷ್ಟು ಮಂದಿ ದೇವ್ರಿಗೆ ಇಷ್ಟವಾಗಿ ನಡೀಲಿಲ್ಲ, ಬಹುಮಂದಿ ಅಂದೇನೋ ಮೆಜಾರಿಟಿ ಹೌದೋ ಇಲ್ವಾ? ಅದರ ನೋಡ್ಬೇಕ್ರೆ ಇಲ್ಲಿ ಮೆಜಾರಿಟಿ ಹೇಳಿದ್ದೇನೋ, ಮೆಜಾರಿಟಿ ಹೇಳಿದ್ದೆ ಏನ್ರಿ ಅಂದ್ರೆ ತಪ್ಪು. ಅಂದ್ರ ದೇವ್ರ ಮೋಸಗೆ ಫಸ್ಟೇ ಕಾನಾನ್ ದೇಶಕ್ಕೆ ಕೊಡೋಕ್ಕೂ ಮುಂಚೆನೆ ಹೇಳ್ಬಿಟ್ಟಾರೆ ನಾನು ಭೂಮಿ ಅಂತ ಭೂಮಿ. ಅದನ್ನ ಡೌಟೇ ಪಡ್ಬಿಡಿ ಅಂದ್ರೆ ಇವ್ರು ಹೋಗ್ಬಿಟ್ಟು ತಿರ್ಗಿ ಎನ್ಕ್ವೈರಿ ಮಾಡ್ಕೊಬೋದು ಅದು ದೇವ್ರ ಚಿತ್ತನ. ಅದೇ ನೋಡ್ಬೇಕ್ರೆ ಇಲ್ಲಿ ಮೆಜಾರಿಟಿ ತೊಗೊಳಂತ ಡಿಸಿಷನ್ ದೇವ್ರೇ ಮಾಡಲಿಲ್ಲ, ಅಕ್ಸೆಪ್ಟ್ ಮಾಡಲಿಲ್ಲ. ಯಾಕೆ ಅಕ್ಸೆಪ್ಟ್ ಮಾಡಲಿಲ್ಲ, ಮೆಜಾರಿಟಿ ದೇವ್ರು ಅಕ್ಸೆಪ್ಟ್ ಮಾಡಿರೋರು
ಆದ್ರೆ ಮೆಜಾರಿಟಿ ಯಾವ ಚಿತ್ರದ ಪಕ್ಕ ಇರ್ಬೇಕು? ಎಸ್, ದೇವರ ವಾಕ್ಯದ ಪಕ್ಕ, ದೇವರ ಚಿತ್ರದ ಪಕ್ಕ ಇರ್ಬೇಕು. ಇಲ್ಲ ಅಂತಂದ್ರೆ ಮೆಜಾರಿಟಿ ದೇವ್ರು ಏನ್ ಮಾಡಿಲ್ಲ, ಆಕ್ಸೆಪ್ಟೇ ಮಾಡೋದಿಲ್ಲ. ಅದರ ಏನಿಲ್ಲ, ನಾವು ನಮ್ಮ ಎಕ್ಲೇಷನ್ ಏನು ರಿಲೇಷನ್ಸ್ ಮಾಡಿದ್ವಿ ಅದರ, ಅವಾಗ ಕೂಡ ನಮ್ಮ ಮೆಜಾರಿಟಿ ಏನ್ ಮಾಡಿ ಡಿಸಿಷನ್ ತಗೊಂತೀರಿ, ತಗೊಬೇಕು. ಬಡದ ರಸ್ತಲ್ಲು ಇದನ್ನೇ ಹೇಳೋದು, ಫುಲ್ಲು ಜವಾಬ್ದಾರಿ ಎಕ್ಲೇಷನ್ ಎಲ್ಲ ನಿರ್ಧಾರ ತಗೊಳಕ್ಕಂತ ಸಂಪೂರ್ಣವಂತ ಅಧಿಕಾರ ಯಾರಿಗಿದೆ ಗೊತ್ತಾ? ಎಕ್ಲೇಷ ಆಗಿದೆ. ಬಡದ ರಸ್ತಲ್ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತಾರೆ ನೋಡಿರ್ತೀನಿ, ಇದನ್ನ ಓದಿರ್ತೀನಿ. ಇದನ್ನ ಎಲ್ಲ ಬಂದ್ಬಿಟ್ಟು ಇದನ್ನ ನಿಮಗೆ ವಾಟ್ಸಪ್ಪಲ್ಲಿ ವಿತ್ ನೋಟ್ಸು ನಿಮ್ಗೆ ಎಲ್ಲರಿಗೂ ನಾನು ಕಳ್ಸಿಕೊಡ್ತೀನಿ, ಅದಕ್ಕೆ ಗಮನ ಇಟ್ಟು ನೀವು ಕೇಳಿ. ಹೇಳ್ತಾರೆ ಒಂದು ಕ್ವಶನ್ ಆಗ್ತಾರೆ, ವುಡ್ ಇಟ್ ಲೀಡ್ ಟು ಗ್ರೇಟರ್ ಹಾರ್ಮನಿ ಟು ಎಲೆಕ್ಟ್ ಎಲ್ಡರ್ಸ್ ವಿತ್ ಬ್ಯಾಲೆಟ್ ವಿತೌಟ್ ನಾಮಿನೇಷನ್ ಎಟ್ ಆಲ್? ಲೆಟ್ ದೋಸ್ ಹೂ ಹ್ಯಾವ್ ದ ಮೆಚೂರಿಟಿ ಆಫ್ ವೋಟ್ ಬಿ ಸೆಲೆಕ್ಟೆಡ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಕೈ ಎತ್ತು ಓಟ್ ಹಾಕ್ತಿರಲ್ಲ, ಆ ಥರ ಬೇಡ ರಸ್ಸಲ್ಲಿ ಬ್ರದರ್, ನಾವು ಯಾಕೆ ಬ್ಯಾಲೆಟ್ ಮುಖಾಂತರ ಹಾಕ್ಬಾರ್ದು ಅಂತ ಕೇಳ್ತಾರೆ. ಅದಕ್ಕೆ ಬ್ರದರ್ ರಸ್ಸಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ವೆಲ್ ಅವರ್ ಒಪಿನಿಯನ್ ವುಡ್ ಬಿ ಪರ್ಹ್ಯಾಪ್ಸ್ ಲಿಟಲ್ ಬಿಟ್ ಕನ್ಫ್ಯೂಸ್ಡ್, ಐ ಕುಡ್ ಸೇ ನಥಿಂಗ್ ಇನ್ ಫೇವರ್ ಆಫ್ ಐದರ್ ವೇ, ಬಟ್ ಅ ಥಿಂಗ್ ಟು ಡೂ ಆಫ್ ಎ ದಟ್ ಅ ಲಾರ್ಡ್ ಡಿಡ್ ನಾಟ್ ಅರೇಂಜ್ ಇಟ್ ದಟ್ ವೇ. ಹೇಳ್ತಾರಪ್ಪ ದೇವರ ಹತ್ರ ಮಾಡಿಲ್ಲ, ಅದರ ಅರೇಂಜ್ಮೆಂಟ್ ಇಲ್ಲ. ಆಮೇಲೆ ಹೇಳ್ತಾರೆ, ದ ಲಾರ್ಡ್ ಅರೇಂಜ್ ಇಟ್ ಥ್ರೂ ದ ಸ್ಟ್ರೆಚಿಂಗ್ ಫೋರ್ಸ್ ಆಫ್ ದ ಹ್ಯಾಂಡ್. ಐ ಅಡ್ಮಿಟ್ ಇಟ್ ಮೇ ಬಿ ಅನ್ ಈಸಿಯರ್ ವೇ ಸಮಟೈಮ್ಸ್ ಟು ಜಸ್ಟ್ ಬ್ಯಾಲೆಟ್ ಸೇ ನಥಿಂಗ್ ಲೆಟ್ ನೋಬಡಿ ನೋ ಯು ವೋಟೆಡ್ ಬಟ್ ಇಟ್ ಈಸ್ ಬಟ್ ಈಸ್ ಇಟ್ ವೈಸ್ ಟು ಡಿಪಾರ್ಟ್ ಫ್ರಮ್ ದ ವೇ ಆಫ್ ದ ಲಾರ್ಡ್ ಆಸ್ ಡೈರೆಕ್ಟೆಡ್. ಇದು ಮಾಡ್ಬೋದು ನೀವು, ನಿಮ್ಗೆ ಸಂಪೂರ್ಣ ಅಧಿಕಾರ ಇದೆ. ಆದ್ರೆ ದೇವ್ರ ಮಾತಿಗೆ ಬೇರೆ ತರ ಮಾಡೋದು ಸರಿ ನಾ ಅಂತ ಹೇಳ್ತಾರೆ. ಅದು ನೆಕ್ಸ್ಟ್ ಹೇಳ್ತಾರೆ, ಪಾಯಿಂಟ್ ಮಾಡಿ ಕ್ಲಾರಿಫೈ ಮಾಡ್ತಾರೆ. ಇಫ್ ದ ಕ್ಲಾಸ್ ಡಿಸೈಡ್ ಟು ವೋಟ್ ಬೈ ಬ್ಯಾಲೆಟ್, ಇಫ್ ದ ಕ್ಲಾಸ್ ಇಡೀ ಎಕ್ಲೇಷನ್ ಸೇವೆ ಮೆಜಾರಿಟಿ ನಮ್ಮ ಬ್ಯಾಲೆಟ್ ಅಲ್ಲೇ ಮಾಡಿ ಅಂತಂದ್ರೆ, ಇಟ್ ಈಸ್ ನಾಟ್ ಮೈ ಬಿಸ್ನೆಸ್ ಟು ಓವರ್ ರೈಡ್ ದ ಕ್ಲಾಸ್. ಅದ್ರ ನನ್ಗೇನು ಅಧಿಕಾರ ಇಲ್ಲ, ಇಲ್ಲ ನೀವು ಹಿಂಗೆ ತೋಂದಲ್ಲಿ ಹಿಂಗೆ ಮಾಡಿ ಅಂತ ಹೇಳೋದು ನನಗೇನಿಲ್ಲ, ಫೋರ್ಸ್ ಮಾಡೋಕ್ಕೇನಿಲ್ಲ, ಅಧಿಕಾರ ಇಲ್ಲ. ಆ್ಯಂಡ್ ಈವನ್ ಇಫ್ ಐ ಗೇವ್ ದಮ್ ಅಡ್ವೈಸ್, ದೇ ಡಿಡ್ ನಾಟ್ ವಿಶ್ ಟು ಟೇಕ್ ಇಟ್, ಇಟ್ ಈಸ್ ಸ್ಟಿಲ್ ನಾಟ್ ಮೈ ಬಿಸ್ನೆಸ್ ಟು ಓವರ್ ದ ಕ್ಲಾಸ್ ಅಂತ ಹೇಳ್ತಾರೆ. ಯು ಗಾಟ್ ದ ರೈಟ್, ಎಕ್ಲೇಷಕ್ಕೆ ಸಂಪೂರ್ಣ ಅಧಿಕಾರ ಇದೆ ಅಲ್ಲ ಅಂತ ತೊಗೊಳಕ್ಕೆ. ಆದರೆ ಆ ನಿರ್ಧಾರ ತಪ್ಪಾಗಿ ತೊಗೊಬೇಕಾದ್ರೆ ಹೇಳೋಂಥ ಜವಾಬ್ದಾರಿ ಯಾರ್ದು ಯಾರ್ದು ಹೇಳ್ಬೇಕು? ಸಭೆ ನಡೆಸೋರು ಅದು ಮಾತನ್ನು ಹೇಳಲೇಬೇಕು. ಬಡದ್ರಸ ಹೇಳ್ತೀನಿ, ನಾನು ಹೇಳ್ತೀನಿ, ಅರೆ ಕೇಳಿಲ್ಲ ಅಂದ್ರೆ ಯಾರ ಜವಾಬ್ದಾರಿ ಇಲ್ಲ, ನಮ್ಮ ಜವಾಬ್ದಾರಿ ಇಲ್ಲ, ನಿಮ್ಮಿಷ್ಟ ಅದು ನಿಮ್ಮ ಬಿಟ್ಟಿದ್ದು. ಯಾಕಂದ್ರೆ ಮೆಜಾರಿಟಿ ಅಂದ್ರೆ, ಆದರೆ ಅದು ದೇವ್ರ ಚಿತ್ರಕ್ಕೆ ವಿರುದ್ಧವಾಗಿದೆಯಾ, ದೇವ್ರ ಚಿತ್ರಕ್ಕೆ ಅನುಸಾರವಾಗಿದೆ ವ್ಯವಸ್ಥೆ ಮಾಡಿದ್ದಾರೆ. ಅದೇ ನೋಡಿ ನೆಕ್ಸ್ಟ್ ಹೇಳ್ತಾರೆ, ಹ್ಯಾವಿಂಗ್ ಎಕ್ಸ್ಪ್ರೆಸ್ಡ್ ಅವರ್ ಸೆಲ್ಫ್ ರೆಡ್ ಲೈನ್ ಇರೋದು, ಲೆಟ್ ಅಸ್ ಲೀವ್ ಇಟ್ ಟು ದ ಜಜ್ಮೆಂಟ್ ಅಂಡ್ ವೋಟ್ ಆಫ್ ದ ಕ್ಲಾಸ್ ಆ್ಯಂಡ್ ಲೀವ್ ದ ರಿಸಲ್ಟ್ ವಿತ್ ದ ಲಾರ್ಡ್, ದೇ ವಿಲ್ ಲರ್ನ್ ಎ ಲೆಸನ್. ಬ್ರದರ್ಸ್ ಹೇಳ್ತಾರೆ, ನೀವು ತಪ್ಪ ನಿರ್ಧಾರ ತೊಗೊಂಡ್ರೆ ಯು ವಿಲ್ ಲರ್ನ್ ಎ ಎಕ್ಸ್ಪೀರಿಯನ್ಸ್ ಫ್ರಮ್ ಎಕ್ಸ್ಪೀರಿಯನ್ಸ್. ಬಟ್ ಐ ಬಿಲೀವ್ ಬ್ರದರ್, ಐ ವುಡ್ ಆಲ್ವೇಸ್ ಯೂಸ್ ಮೈ ಇನ್ಫ್ಲುಯೆನ್ಸ್ ಇನ್ ಫೇವರ್ ಆಫ್ ಮೆಥಡ್ ದಟ್ ಸೀಮ್ಸ್ ಟು ಬಿ ಔಟ್ಲೈನ್ಡ್ ಇನ್ ದ ಸ್ಕ್ರಿಪ್ಚರ್ಸ್ ಆ್ಯಂಡ್ ಇಟ್ ಹ್ಯಾಸ್ ದಿಸ್ ಟು ಬಿ ಸೆಟ್ ಇನ್ ಇಟ್ಸ್ ಅಡ್ವಾಂಟೇಜ್ ದಟ್ ಇಟ್ ಟೀಚರ್ಸ್ ದ ಕ್ಲಾಸ್ ಟು ಹ್ಯಾವ್ ಎ ಕೈಂಡ್ ಆಫ್ ಮಾರಲ್ ಕರೇಜ್. ಸಭೆಯಲ್ಲಿ ಎಲ್ಲ ಮಕ್ಕಳುಗಳಿಗೂ ಒಂದು ಮಾರಲ್ ಕರೇಜ್ ಇರಬೇಕಂತ, ತನ್ನ ಚಿತ್ತನ ಕರೆಕ್ಟ್ ಆಗಿರೋಂತ ವೇದ ವಾಕ್ಯದ ಬಗ್ಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ. ಅದು ಹೇಳ್ತಾರೆ, ವಿಲ್ ಐ ಹೋಲ್ಡ್ ಔಟ್ ಮೈ ಹ್ಯಾಂಡ್ ಇನ್ ಫೇವರ್ ಆಫ್ ಸಮ್ ಪರ್ಸನ್ ದಟ್ ಐ ಡು ನಾಟ್ ಬಿಲೀವ್ ಇನ್ ಸೂಟೇಬಲ್ ಫಾರ್ ದಟ್ ಆಫೀಸ್ ಸಿಂಪ್ಲಿ ಬಿಕಾಸ್ ಈಸ್ ರಿಲೇಟಿವ್ ಆಫ್ ಮೈ ನೋ ಟು ಮೈ ಗಾಡ್ ಐ ಮಸ್ಟ್ ಬಿ ಟ್ರೂ. ದೇವ್ರ ಚಿತ್ರಕ್ಕೆ ವಿರುದ್ಧವಾಗಿನೇ ನಾವು ಮಾಡಕ್ ಹೋಗ್ಬಾರ್ದು, ದೇವ್ರಿಗೆ ಏನಿಷ್ಟನೋ ಅದನ್ನೇ ಮಾಡ್ಬೇಕು, ನಾವು ಅದನ್ನ ಮಾಡೋದಾಗಿರ್ಬೇಕು. ಅದೇ ಹೇಳ್ಬೇಕ್ರೆ ಇಸ್ರೇಲ್ ತಗೊಂಡ ಮೆಜಾರಿಟಿ ಡಿಸಿಷನ್ ಏನ್ ಮಾಡಬೇಕಿಲ್ಲ, ದೇವರು ಅಕ್ಸೆಪ್ಟ್ ಮಾಡಿ. ಯಾಕಂದ್ರೆ ಇಟ್ ವಾಸ್ ಅಗೇನ್ಸ್ಟ್ ಬಿಲ್ ಆಫ್ ದ ಲಾರ್ಡ್. ಅದಕ್ಕೆ ನಾವು ತೊಗೊಂಡ ಡಿಸಿಷನ್ ಹೆಂಗಿರ್ಬೇಕು, ಮೆಜಾರಿಟಿ ಇರಬೇಕು ಖಂಡಿತವಾಗು. ಆದ್ರೆ ದಟ್ ಮೆಜಾರಿಟಿ ಶುಡ್ ಬಿ ಬೇಸ್ಡ್ ಆನ್ ದ ಸ್ಕ್ರಿಪ್ಚರ್ಸ್. ಅದರ ವ್ಯವಸ್ಥೆ ಮಾಡಿ ಬ್ರದರ್ ಹೆಸರು ಹೇಳ್ತಾರೆ, ಸಿಕ್ಸ್ ವಾಲಿಂದ ಅದರ ಸಿಕ್ಸ್ ವಾಲಿಂಗ್ ಪೇಜ್ ನಂಬರ್ 228 ಅಲ್ಲಿ ಮೆಜಾರಿಟಿ ಇಸ್ ನಾಟ್ ಸಫಿಷಿಯಂಟ್ ಅಂತ ಬ್ರದರ್ ಹೆಸರು ಹೇಳ್ತಾರೆ. ಮೆಜಾರಿಟಿ ಬೇಕಾ, ಮೆಜಾರಿಟಿ ಒಪ್ಕೊಬೇಕಾ ಅಂತಂದ್ರೆ ನೋ, ಇಟ್ ಇಸ್ ನಾಟ್ ಸಫಿಷಿಯಂಟ್ ಹೇಳ್ತಾರೆ. ಏನಂತಾರೆ ಬ್ರದರ್ ಹೆಸರು ಅಂದ್ರೆ, ಇನ್ ವರ್ಡ್ಲಿ ಮ್ಯಾಟರ್ಸ್ ದ ವಾಯ್ಸ್ ಆಫ್ ಬೇಸ್ ಮೆಜಾರಿಟಿ ಡಿಸೈಡ್ಸ್ ಬಟ್ ಎವಿಡೆಂಟ್ಲಿ ಇಟ್ ಶುಡ್ ನಾಟ್ ಬಿ ಸೋ ಇನ್ ದ ಲಾರ್ಡ್ಸ್ ಎಕ್ಲೇಷಿಯಾ ಆರ್ ಬಾಡಿ. ರಾದರ್ ಸೋ ಫಾರ್ ಆಸ್ ಪ್ರಾಕ್ಟಿಕಲಿ ಪ್ರಾಕ್ಟಿಕಬಲ್ ದ ಜೂರಿ ರೂಲ್ ಶುಡ್ ಪ್ರಿವೇಲ್ ಆ್ಯಂಡ್ ಎ ಯುನಾನಿಮಸ್ ವರ್ಡಿಕ್ಟ್ ಆರ್ ಡಿಸಿಷನ್ ಬಿ ಸಾಟ್. ಎ ಬ್ರದರ್ ರಿಸೀವಿಂಗ್ ಎ ಬೇರ್ ಮೆಜಾರಿಟಿ ಇನ್ ದ ವೋಟ್ ಕುಡ್ ಸ್ಕೇರ್ಸ್ಲಿ ಫೀಲ್ ಕಂಫರ್ಟಬಲ್ ಟು ಅಕ್ಸೆಪ್ಟ್ ದಟ್ ಆಸ್ ಲಾರ್ಡ್ಸ್ ಚಾಯ್ಸ್ ಆ್ಯಂಡ್ ಎನಿ ಮೋರ್ ಕುಡ್ ದ ಕಾಂಗ್ರಿಗೇಷನ್ ಅನದರ್ ಕ್ಯಾಂಡಿಡೇಟ್ ಏಬಲ್ ಟು ಡ್ರಾ ದ ಸಪೋರ್ಟ್ ಆಫ್ ಆಲ್ ಆರ್ ನಿಯರ್ಲಿ ಆಲ್ ಶುಡ್ ಬಿ ಸಾಟ್ ಫಾರ್. ಹೆಂಗಂತೆ, ಬೈ ವೋಟ್ ಆಫ್ಟರ್ ವೋಟ್, ವೀಕ್ ಆಫ್ಟರ್ ವೀಕ್, ಅಂಟಿಲ್ ಫೌಂಡ್ ಆರ್ ಮ್ಯಾಟರ್ ಬಿ ಅಬಂಡನ್ ಆರ್ ಲೆಟ್ ಆಲ್ ಅಗ್ರಿ ಆನ್ ಟೂ ಆರ್ ತ್ರೀ ಆರ್ ಮೋರ್ ಹೂ ಕುಡ್ ಸರ್ವ್ ಇನ್ ಟರ್ಮ್ಸ್ ಅಂತ ಹೇಳ್ತಾರೆ. ಬರೆದ ರಸ್ತೆ ಏನಂತಂದ್ರೆ, ರೀಎಲೆಕ್ಷನ್ ಮಾಡ್ಬೇಕಾದ್ರೆ ಹೆಂಗ್ ಮಾಡಿ ಅಂತ ಹೇಳ್ತಾರೆ, ಯಾವಾಗ ಮಾಡಂತ ಹೇಳ್ತಾರೆ, ಮೂರು ತಿಂಗಳು ಬಿಟ್ಕೊಂಡು ಅಂತ ಏನ್ ಹೇಳ್ತಾರೆ, ವೀಕ್ ಆನ್ ವೀಕ್, ವೋಟ್ ಆಫ್ಟರ್ ವೋಟ್, ಇಮ್ಮಿಡಿಯೇಟ್ ಆಗಿ ಏನ್ ಮಾಡಿ ಅಂತ ಹೇಳ್ತಾರೆ, ನೀವು ಮಾಡಿ ಅಂತ ಹೇಳ್ತಾರೆ. ಯೋಚನೆ ಮಾಡಿ ಕರ್ತಲ್ಲಿ ಪ್ರೀತಿಯನ್ನು ಸೋದರ ಸೋದರೆ, ನಮ್ಮ ಎಕ್ಲೇಷ್ಯಾಲಿ
ನಾವು ಎಲೆಕ್ಷನ್ಸ್ ಬಿಟ್ಟು 3 ತಿಂಗಳು ಮುಂಚೆ ಮಾಡಿ ಆರಂಭ ಮಾಡ್ತೀರಿ. ನಮಗೆ ಕೊಡಂತ ಪೀರಿಯಡ್ ದೇವರ ಮಕ್ಕಳಿಗೆ, ದೇವರ ಸೇವೆ ಮಾಡಿದ ಅಧ್ಯಕ್ಷ ದೇವರ ಒಂದು ಸಹೋದರಿಗೆ ಕೊಡಂತ ಸಮಯ 12 ತಿಂಗಳು. 12 ತಿಂಗಳಲ್ಲಿ 3 ತಿಂಗಳು ಎಲೆಕ್ಷನ್ ಸಬ್ಜೆಕ್ಟ್ ಹೋಗ್ಬಿಡ್ತಾರೆ. ಇನ್ನ 3 ತಿಂಗಳು ಇರೋದೇನೋ ಪಸ್ಕಾ ಸಬ್ಜೆಕ್ಟ್, ಜನವರಿ ಆಯ್ತು ಅಂದ್ರೆ ಪಸ್ಕಾ ಸಬ್ಜೆಕ್ಟ್ ಶುರು. ಇನ್ನ ಇನ್ನ ನಮ್ಗೆ ಇರೋದು ಎಷ್ಟು ತಿಂಗಳು? 6 ಮಂತ್ಸ್ ಅಲ್ಲಿ 2 ತಿಂಗಳು ನಮ್ಮ ಡಿಸೆಂಬರ್ ಕನ್ವೆನ್ಷನ್ ಎಲ್ಲ ಪ್ರಿಪರೇಷನ್ ಕೊಟ್ಟೋಗ್ಬಿಡ್ತಾರೆ. ಅಷ್ಟೊಂದು ಅರೇಂಜ್ಮೆಂಟ್ಸ್ ಇದೆ. ಇನ್ನು ನಮ್ಮ ಸ್ಪಿರಿಚುವಲ್ ಆಕ್ಟಿವಿಟೀಸ್ ಕಂತಿರೋದು ಎಷ್ಟು ತಿಂಗಳು? 4 ತಿಂಗಳಲ್ಲಿ ನಾವು ಏನು ಸ್ಪಿರಿಚುವಲ್ ಪಡೆಯ ಸಾಧ್ಯ? ಕರ್ತವ್ಯ ಪ್ರೀತಿಯ ಸದಸ್ಯರೇ, ನಾವು ತೊಗೊಳ್ಳೋಂಥ ಡಿಸಿಷನ್ಸ್ ಹೆಂಗಿದೆ? ನಾವು ತೊಗೊಳ್ಳೋಂಥ ಡಿಸಿಷನ್ ವೇದವಾಕ್ಯದ ಪ್ರಕಾರ ಇದೆಯಾ, ಇಲ್ಲ ಸ್ವಂತ ನಿರ್ಧಾರಗಳ ನಾವು ಏನಕ್ಕೋ ನಾವು ಇದು ಮಾಡ್ತಾ ಇದ್ದೀವಿ, ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀರಾ? ಅದೇ ಹೇಳ್ಬೇಕಾದ್ರೆ ಏನ್ರಿ 75% ಕಟ್ ಆಫ್, ಅದ್ರಲ್ಲಿ ಡೌಟೇ ಇಲ್ಲ. ಬ್ರದರ್ಸ್ ಹೇಳಿದ ಕ್ವಶನ್ ಬಗ್ಗೆ 75% ಬರ್ದಿರ ಯಾವ ಮನುಷ್ಯ ಪೊಸಿಷನ್ ಒಪ್ಕೊಂತಾರ ಈಸ್ ಡೂಯಿಂಗ್ ಎ ರಾಂಗ್ ಥಿಂಗ್ ಅಂತ ಹೇಳ್ತಾರೆ. ಅದಕ್ಕೆ 75% ಇದ್ದೇ ಇರಬೇಕು ರೀ ಎಲೆಕ್ಷನ್ ಅಂತ ಮಾಡಿದ್ರಿ. ಸರ 70 ಇಂದ 74 ಯಾರು ಬಂತ ಅವ್ರಿಗೆ ರೀ ಎಲೆಕ್ಷನ್ ಮಾಡಿದ್ರಿ. ಅದರ ಯಾಕೆ 50 ಇಂದ ಬರೋಸ್ಕರ ಮಾಡಬಾರ್ದು? ಟಾರ್ಗೆಟ್ ಏನು? 75% ಟಾರ್ಗೆಟ್ ಅಲ್ಲಿ ಏನು ಕೊಡ್ತಾನೆ ಇಲ್ಲ ಬಿಡ್ರಿ. ಲೆಟ್ ದ 75% ಬಿಡಿ ಟಾರ್ಗೆಟ್. ಆದ್ರೆ ಯಾಕೆ ನಾವೆಲ್ಲ ಫಸ್ಟ್ ನಿರ್ಧಾರ ಮಾಡಿದ್ರೆ 25 ಬ್ರದರ್ಸ್ಗಳಿಗೆ ಒಬ್ರು ಇರ್ಬೇಕು ಅಂತ? ಎಕ್ಲೀಶೋ ಎಲ್ಲರೂ ಸೇರಿ ನಿರ್ಧಾರ ಮಾಡಿದ್ಮೇಲೆ ಯಾಕೆ 18 ಸಹೋದರಿಗಳಿಗೆಲ್ಲ ವೋಟ್ ಮಾಡಲ್ಲ? ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮೇಲೆ ಅವ್ರಿಗೆ ನಂಬಿಕೆನೇ ಇಲ್ಲ. ನಮಗೂ ಅವ್ರ ಮೇಲೆ ನಂಬಿಕೆ ಇಲ್ಲ, ಅವ್ರಿಗೂ ನಮ್ಮ ಮೇಲೆ ನಂಬಿಕೆ ಇಲ್ಲ. ಇಲ್ಲಿ ಬಂದು ಸಭೆ ನಡೆಸಿದವರು ಅವರೇ ಏನು ಮಾಡಿದ್ರು, ಎಲೆಕ್ಷನ್ಗಳನ್ನ ಅವರವ್ರೇ ಕೌಂಟ್ ಮಾಡಿದ್ರು ಅಂದ್ರೆ ಅದರಲ್ಲೇ ಏನು ನೋಡ್ತಾರೆ ಅಂದರೆ ನಮ್ಮ ಇಂಗ್ಲೀಷಲ್ಲಿ ಒಗ್ಗಟ್ಟಿಲ್ಲ ಅಂತ. ನಮಗೆ ಮಾತ್ರ ಅಲ್ಲ, ಅವ್ರಿಗೇನಾಗಿದೆ ಕ್ಲೀನ ಗೊತ್ತಾಗಿದೆ ಅಂದ್ರೆ ನಮ್ಮ ಸಹೋದರಗಳನ್ನ ನಾವು ನಂಬದೇ ಇದ್ರೆ ಇನ್ ಯಾರು ನಂಬ್ತಾರೆ ಯೋಚನೆ ಮಾಡಿ. ತಮಿಳ್ನಾಡು ಬ್ರಸ್ಗಳೇ ನಮ್ಮನ್ನು ನಂಬಿಲ್ಲ ಅಂತಂದ್ರೆ ನಮ್ಮ ಇಂಗ್ಲೀಷ ಬ್ರಸ್ಗಳನ್ನ ನಾವು ನಂಬೋದು ಯಾವಾಗ? ಅದರ ಕರ್ತಲ್ಲಿ ಪ್ರೀತಿ ಅಂತ ಸಹೋದ್ರೆ ಏನಾಗ್ತಾರೆ ಬಡದ ಹೆಸರು ಹೇಳ್ತಾರೆ, ಲೆಟ್ ಟೂ ಆರ್ ತ್ರೀ, ಮಿನಿಮಮ್ 2 ಅಥವಾ 3 ಎಲ್ಲ ಸಿದ್ಧೇ ಇರಬೇಕು ಅಂತ ಹೇಳ್ತಾರೆ. ಅದರ ಸತ್ಯವೇದ ಏನ್ ಹೇಳ್ತಾರೆ ತೆಗೆದಿ ಓದಿದ್ದೀನಿ, ಪ್ರಸಂಗಿ 4:9 ಓದಿ, ಪ್ರಸಂಗಿ 4:9. ಜಲ್ದಿ ಓದ್ಬೇಕು. ಏನ್ರಿ ಇಬ್ಬರಿಗಿಂತ ಒಬ್ಬನು ಲೇಸು ಅಂತ ಹೇಳ್ತಲ್ಲ, ಏನಂದ್ರೆ ಒಬ್ಬನಿಗಿಂತ ಇಬ್ಬನು ಲೇಸು. ಆಮೇಲೆ ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಆಮೇಲೆ ನೋಡ್ರ ಒಬ್ಬನು ಬಿದ್ರೆ ಇನ್ನೊಬ್ರು ಎತ್ತಾರೆ. ಆಮೇಲೆ ಅವನ ಗತಿ ದುರ್ಗತಿ. ಅದರ ಯೋಚನೆ ಮಾಡಿ ಅಂತ ಎಲ್ಲಾ ಜನತೆಗೆ ಒಬ್ರು ಸೋರ ಮೇಲೆ ಹಾಕ್ಬಿಟ್ಟ ಅಂದ್ರೆ ಈಸ್ ಇಟ್ ಪಾಸಿಬಲ್? ಬೈಬಲ್ ಹೇಳ್ತಾರೆ, ಬೈಬಲ್ ಪ್ರಕಾರ ನಿರ್ಧಾರ ತಗೋಬೇಕ್ರಿ. ಆ ಕರೇಜ್ ನಮ್ಗೇನಾಗಿರ್ಬೇಕು ಇರ್ಬೇಕು. ಬೈಬಲ್ ಹೇಳ್ತಾರೆ ನಾಟ್ ಒನ್, ಅಟ್ ಲೀಸ್ಟ್ ಯಾರು ಇರ್ಬೇಕು? ಇಬ್ರು ಜನ ಇರ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ನಾವು ಮುಂದೆ ಬರ್ರಿ, ಪಟಾಪಟ ಓದ್ಬೇಕು. ನೋಡ್ರ ಯಾರು ಯುದ್ಧಕ್ಕೆ ಬಂದಾಗ ಇಬ್ರು ಇದ್ರೆ ಆಗ್ತದೆ ಜಯಿಸ್ಬೋದು. ಆಮೇಲೆ ಏನ್ರಿ ನೋಡ್ರ 3 ಹಗ್ಗ ಸೇರ್ಸ್ಬಿಟ್ಟು ಹಾಕ್ಬಿಡ ಕಿಟ್ಟೋಗ್ತದ, ಒಂದಿದ್ರೆ ಏನಾಗ್ತದೆ ಈಸಿ ಕಟ್ ಹಾಕ್ಬಿಡೋದಕ್ಕೆ. ಅಟ್ಲೀಸ್ಟ್ ಎಷ್ಟು ಇರ್ಬೇಕು ಅಂತಂದ್ರೆ 2 ಇಲ್ಲ 3 ಇರ್ಬೇಕು ಅಂತ ಹೇಳ್ತಾರೆ. ಯೇಸುಕ್ರಿಸ್ತ ಏನಂತಂದ್ರು, ಒಂದು ಮಾತು ಎಸ್ಟಾಬ್ಲಿಷ್ ಆಗ್ಬೇಕು ಅಂದ್ರೆ ಎಷ್ಟು ಸಾಕ್ಷಿ ಬೇಕು? 3 ಸಾಕ್ಷಿ. ನಾಮಿನೇಷನ್ಗೆ ನಾವು ಏನ್ ಮಾಡ್ತೀರಿ, ಮಿನಿಮಮ್ ಎಷ್ಟು ಬೇಕು? 2 ಇಲ್ಲ 3 ಇಲ್ಲ ಅಂದ್ರೆ ಈಸ್ ನಾಟ್ ಎಲಿಜಿಬಲ್ ಫಾರ್ ಎಲೆಕ್ಷನ್ಸ್ ಅಂತ ಹೇಳ್ತಾರೆ. ಹಂಗಿರ್ಬೇಕು ಒಂದು ಎಕ್ಲೀಶಿಯಲ್ಲಿ ಇಷ್ಟು ಒಂದು ದೊಡ್ಡ ದೇವರು ಹಾಕ್ಬಿಟ್ಟು ಸಭೆಯಲ್ಲಿ ನಿರ್ಧಾರ ತಗೋಬೇಕ್ರೆ ಒಬ್ರು ತೊಗೊಂಡ ನಿರ್ಧಾರ ಖಂಡಿತವಾಗಿ ನಿರ್ಧಾರ ಆಗಕ್ಕೆ ಸಾಧ್ಯನೇ ಇರಲ್ಲ. ಅದ್ರ ಅಟ್ಲೀಸ್ಟ್ ಎಷ್ಟಿರ್ಬೇಕು? 2 ಇಲ್ಲ 3 ಇದ್ದಾವಾಗ ಏನಾಗುತ್ತೆ, ಮಲ್ಟಿಟ್ಯೂಡ್ ಆಫ್ ಕೌನ್ಸಿಲ್ಸ್ ಅಲ್ಲಿ ಕರೆಕ್ಟ್ ಆಗಿ ದೇವಸ್ಥಾನ ಬರೋದಕ್ಕೆ ಏನಾಗೋದು, ಇದಾಗೋದು. ಅದೇ ಕರ್ತಲ್ಲಿ ಪ್ರೀತಿ ಅಂತ ಸೋದ್ರೆ ಇದೇ ತರ ನಮ್ಮ ಎಕ್ಲೀಶಿಯಲ್ ಸಿಚುವೇಶನ್ ಬಂತು. ಅದರ ಇವಾಗ ನಿಮ್ ಬಂದಿರೋ ಸಹೋದರಿಗಳು ಏನೋ ಹೊಸದಾಗಿರ್ಬೋದು, ಇದು ನಾವು ನೋಡ್ತಾರೆ ಎಕ್ಲೀಶಿಯಲ್ ಈ ಸಿಚುವೇಶನ್ ಹೊಸದಲ್ಲ. ಇನ್ ಮೈ 13 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ದಿಸ್ ಇಸ್ ದ 5th ಟೈಮ್ 6th ಟೈಮ್ ಐ ಸೀಯಿಂಗ್ ದಿಸ್ ಒನ್. 5th ಸತಿನ 6th ಸತಿನ ಆಗ್ತಾರೆ ನೋಡ್ತಾರೆ. ಅದು ಇದೇ ತರ ನಮ್ಮ ಎಕ್ಲೀಶಿಯಲ್ಲಿ ಅವ್ರು ಬ್ರದರ್ ಇದ್ರು, ಅದರ ನಮ್ಮ ಅಲ್ಸೂರಲ್ಲಿ ಇದ್ದಾರೆ ಡೇವಿಡ್ ಬ್ರದರ್. ಅದರ ಅವ್ರು ಇದೇ ತರ ಎಕ್ಲೀಶಿಯಲ್ಲಿ ಸಿಂಗಲ್ ಎಂಟರ್ ಆಗಿದ್ರು. 2 ಇಯರ್ಸ್ ನಡೆಸಿದ್ರು, ಫಸ್ಟ್ ಇಯರ್ ಚೆನ್ನಾಗಿ ನಡೆಸಿದ್ರು, ಅದರ ಸೆಕೆಂಡ್ ಇಯರ್ ಕೂಡ ನಡೆಸೋದಕ್ಕೆ ಎಲ್ಲ ಜನಿಸಬೇಕು ಪ್ರಯತ್ನ ಮಾಡಿದ್ರು. ಆದರೆ ಸಭೆಯಲ್ಲಿ ಅದು ಎಲ್ಲರಿಗೇನಾಗಿಲ್ಲ, ಸಮಾಧಾನ ಆಗಿಲ್ಲ. ಅವಾಗ ಸಭೆಯಲ್ಲಿ ತುಂಬ ಗಲಿಬಿಲಿಯಾಗಿ ಸಭೆನೇ ಡಿಸ್ಟರ್ಬೆನ್ಸ್ ಆಗುತ್ತೆ. ಎಷ್ಟೋ ಜನ ಸೋಲುವಿಂದ ಬಿಟ್ಟು ಎಚ್ಚಲ ಎಕ್ಸ್ಪ್ರೆಸ್ ಹೋಗ್ತಾ ಇದ್ದಾರೆ. ಅದರ ಯಾಕೆ ಅಂತಂದ್ರೆ ಎಲ್ಲ ಸ್ವಂತ ನಿರ್ಧಾರಗಳನ್ನ ತೊಳೆದ ಕಾಣ್ತಿದ್ದ. ಅವಾಗ ಅದಾಗಿ ನಂತರ
ನೆಕ್ಸ್ಟ್ ನಾವು ಬರೋಸಲ್ಲಿ ಡಿಸ್ಕಸ್ ಮಾಡ್ಬೇಕು. ಏನು ಡಿಸ್ಕಸ್ ಮಾಡಿದ್ರೆ ಇನ್ಮೇಲೆ ಯಾವತ್ತು ಸಿಂಗಲ್ ಆಗಿ ಒಬ್ರು ಇರ್ಬಾರ್ದು ಅಂತ ಹೇಳಿದ್ನವಲ್ಲ, ನಿರ್ಧಾರ ಮಾಡ್ಬೇಕ್ರೆ ಈ ವಚನಗಳ ಆಧಾರ ಮೇಲಿಂದ ಅಟ್ಲೀಸ್ಟ್ ಇಬ್ರು ಇಲ್ಲ ಮೂರು ಏನಾಗಿರ್ಬೇಕು ಇದ್ದೇ ಇರಬೇಕು ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ವಿ. ಇದೇ ತರ ನಮ್ಮ ಎಕ್ಲೇಶಿಯಲ್ಲಿ ಎಲೆಕ್ಷನ್ ನಡೀತು, ಅದಾದ ತಕ್ಷಣ ನೆಕ್ಸ್ಟ್ ಇಯರ್ ಎಲೆಕ್ಷನ್ ನಡೀತು, ಅವ್ ಒಬ್ಬರೇ ಒಬ್ಬ ಬಂಡ್ರೆ ಎಂಟರ್ ಆಗ ಬಂದ್ರು ಅಂದ್ರೆ ಅದ್ಯಾರ ಅಂತ ನಮ್ಮ ಬಿಡ್ರೆ ಅಸಲ್ ಬಂದಿಲ್ಲ ಬಂದಿದ್ದೆ ಕೇಳಿಸ್ತಾ ಇದೆ ನಿಮಗೆ. ನಾನು ಹೇಳೋ ಸುಳ್ಳು ಅಂದ್ರೆ ಒಳ್ಳೆ ಒಬ್ಬ ರಿಸಲ್ಟ್ಗಳು ತೆಗೀರಿ, ರಿಸಲ್ಟ್ಗಳು ತೆಗೆದು ನೋಡಿ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗ್ತಾರೆ. ನಾನು ಇದು ಹೇಳ್ಬೇಕಾದ್ರೆ ನಿಮ್ಮ ಹತ್ರ ಹೋಗ್ಬಿಟ್ಟು ನಾನು ಏನೋ ಸಾಚಾರ ಅಂದ್ಬಿಟ್ಟು ನಾನು ಹೇಳ್ತಾ ಇಲ್ಲ, ನಾನು ಅನ್ಪ್ರಾಫಿಟೇಬಲ್ ಹೇಳಿದ್ರೆ ಹೇಳಿದ್ರೆ ಅನ್ನ ಫೇತ್ಫುಲ್ ಸರ್ವೆಂಟೆ. ಆದ್ರೆ ದೇವ್ರ ಕೊಟ್ಟರೆ ಕೃಪಾಪಕ್ಕ ನಡೆಸಿದೀರಿ. ಆದ್ರೆ ಎಕ್ಲೀಶ ಅಂತ ಹೇಳ್ಬೇಕಾದ್ರೆ ಈ ಜವಾಬ್ದಾರಿಗಳು ಈ ಪಾಯಿಂಟ್ಸ್ಗಳನ್ನ ತಿಳ್ಕೊಂಡು ತುಂಬಾ ಅವಶ್ಯಕತೆ. ಇಲ್ಲ ಅಂದ್ರೆ ಇದು ಯಾರಿಗೆ ತೊಂದರೆ ಅಂದ್ರೆ ನಮ್ಗೆಲ್ಲ ತೊಂದರೆ, ಯಾಕಂದ್ರೆ ಇದು ನಮ್ಮ ಎಕ್ಲೀಶ ನಂದಂತಲ್ಲ ಎಲ್ಲಾರು ಎಕ್ಲೀಶ. ನಾನು ಇನ್ನೊಂದು ಹೇಳ್ತೀನಿ ಅಂದ್ರೆ ದಯವಿಟ್ಟು ನನ್ಗೆ ಯಾರು ವೋಟ್ ಮಾಡಿ ಆಯ್ತಾ, ಅದು ಓಪನ್ ಆಗಿ ಹೇಳ್ತೀನಿ. ಇದು ಕ್ಯಾನ್ವಾಸ್ ಕಿನ್ವಾಸ್ ಎಲ್ಲ ಏನಿಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ ದಯವಿಟ್ಟು ನನಗೆ ವೋಟ್ ಮಾಡಿ. ಆದ್ರೆ ಬ್ರದರ್ ರಸಲ್ ಈ ತರ ಚಾನ್ಸ್ ಸಿಗ್ಬೇಕಾದ್ರೆ ಎಲ್ಲ ಕೇಳಿದ್ರು ಬ್ರದರ್ ರಸಲ್ಗೆ ನೀವು ಆಫೀಸ್ನ ವಹಿಸ್ತೀರಾ ವಿಡಿಯೋ ಬೇರೆ ಆಫೀಸ್ ಬೇರೆ ಪೊಸಿಷನ್ ಅಂತ ಕೇಳಿದಾಗ ನಮ್ಮ ಬ್ರದರ್ ರಸಲ್ ಇಲ್ಲ ಅಂತಂದ್ರು. ಇಲ್ಲ ನಾವು ಈ ತರ ಮಾಡಿದೀರಿ ಅನುಭವಿಸಿದ್ರಿ ಅಟ್ ಲೀಸ್ಟ್ ಎಲ್ಲ ಎಲ್ಡರ್ ಇರ್ಬೇಕು ಮಾಡಿ ರಿಯಲೆಕ್ಷನ್ ಹೇಳ್ಬೇಕಾದ್ರೆ ಇಮ್ಮಿಡಿಯೇಟ್ ಆಗಿ ಮಾಡಿದ್ರು 3.5 ವರ್ಷ ಬಂದರು ಅಂದ್ರೆ ಕರ್ತವ್ಯ ಪ್ರೀತಿ ಅಂತ ಸೋದ್ರೆ ನಾವು ಯಾವ ತರ ಡಿಸಿಷನ್ ತಗೊಂತೇವೆ ಅದೇ ನೋಡಿ ಬ್ರದರ್ ರಸಲ್ ಏನ್ ಹೇಳ್ತೀನಿ. ಇವಾಗ ಎಕ್ಲೀಶಲ್ಲಿ ಎಲೆಕ್ಷನ್ ನಡೆಸೋದು ಯಾವ ಎಕ್ಲೀಶಾಗೆ ಎಲೆಕ್ಷನ್ ನಡೆಸಿರಲಿಲ್ಲ, ಈ ಎಲೆಕ್ಷನ್ ಯಾರಿಗಪ್ಪ ನನಗ ಯಾರಿಗೆ ನಮಗೆ ನಮಗೆಲ್ಲರಿಗೂ ಸೇರಿ. ಹಾಗೆ ಹಿರಿಯರು ಯಾರಿಗೆ ಯಾರಿಗೆ ನಮಗೆಲ್ಲರಿಗೂ ಸೇರಿ ನಮ್ಗೆಲ್ಲರಿಗೂ ಹೇಳ್ಬೇಕು ಒಬ್ಬ ಒಂದು ದಾರಿ ನಡೆಸೋದಕ್ಕೆ ಒಬ್ಬ ಹಿರಿಯ ಬೇಕು ಅಂತ ಅಂದ್ಬಿಟ್ಟು ಎಲೆಕ್ಷನ್ ನಡೆಸಿದ್ರ. ಹಂಗಾದ್ರೆ ಇದರಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಬೇಕು ನಾವೊಂದು ಯಾರು ನಮ್ಮ ಇಂಗ್ಲೀಷ್ ಸಂಬಂಧಪಟ್ಟರೆ ಪಾರ್ಟಿಸಿಪೇಟ್ ಆಗ್ತದೆ. ಇದಕ್ಕೆ ಬ್ರದರ್ ರಸಲ್ ಕ್ವಶನ್ ಆಗ್ತಾವೆ ಈಗೇನು ಉತ್ತರ ಕೊಡ್ತಾರೆ ಏನಂದ್ರೆ ವಿಸಿಟಿಂಗ್ ಬ್ರದರ್ ವೋಟಿಂಗ್ ಬೇರೆ ಸಭೆಯಂತ ಸೋದರ ಬಂದು ವೋಟ್ ಮಾಡಬಹುದಾ ಅಂತ ಬ್ರದರ್ ರಸಲ್ ಒಂದು ಕ್ವಶನ್ ಹಾಕ್ಬೇಕಾದ್ರೆ ಬ್ರದರ್ ರಸಲ್ ಹೇಳ್ತಾರೆ ಅವರ್ ಥಾಟ್ ವುಡ್ ಬಿ ದಟ್ ಇಟ್ ವುಡ್ ಬಿ ಪ್ರಾಪರ್ ಎನಫ್ ಇನ್ ಕಾಲಿಂಗ್ ಫಾರ್ ದ ವೋಟ್ ಟು ಸೇ ದಟ್ ಆಲ್ ಆಫ್ ದ ಗಾಡ್ಸ್ ಕಾನ್ಸಿಕೇಟೆಡ್ ಪೀಪಲ್ ಹಿಯರ್ ಪ್ರೆಸೆಂಟ್ ಟು ನೈಟ್ ಆರ್ ವಾಟ್ ಎವರ್ ಟೈಮ್ ಇಟ್ ವಾಸ್ ಹೂ ಹ್ಯಾವ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ಮೀಟಿಂಗ್ ವಿತ್ ದಿಸ್ ಕ್ಲಾಸ್ ಆರ್ ಅರ್ನೆಸ್ಟ್ಲಿ ಇನ್ವೈಟೆಡ್ ಟು ವೋಟ್. ಈ ಒಂದು ಸಭೆಯಲ್ಲಿ ನಾನು ಪಾಲ್ಗೊಳ್ತೀನಿ ಇಲ್ಲಿ ರೆಗ್ಯುಲರ್ ಮೀಟಿಂಗ್ ಬರ್ತೀನಿ ಯಾಕೆ ಇಂಟ್ರೆಸ್ಟ್ ಇದೆಯೋ ಅವ್ರು ಮಾತ್ರ ಇದರಲ್ಲಿ ನಿರ್ಧಾರ ತಗೊಳಕ್ಕೇನಿದೆ, ಇದು ಆಸೆ ಇದೆ ಮನಸ್ಸಿದೆ ಅಷ್ಟೇ ಹೊರತು ಇಟ್ ಈಸ್ ಹೋಪ್ಡ್ ದಟ್ ಎನಿ ಹೂ ಡು ನಾಟ್ ಇಂಟೆಂಡ್ ಟು ಮೀಟ್ ವಿತ್ ಸಮ್ ಡಿಗ್ರಿ ಆಫ್ ರೆಗ್ಯುಲಾರಿಟಿ ವಿತ್ ದ ಕಾಂಗ್ರಿಗೇಷನ್ ವಿಲ್ ನಾಟ್ ವೋಟ್. ಈ ಸಭೆಯಲ್ಲಿ ಸೇರಿದಂತ ಯಾವ ಸದಸ್ಯರು ಬಂದು ಏನ್ ಮಾಡಂಗಿಲ್ಲ ವೋಟ್ ಮಾಡಂಗಿಲ್ಲ ಅಂತ ಏನ್ ಮಾಡ್ತಾರೆ ಬಡ ರಸಲ್ ಕ್ಲಿಯರ್ ಆಗಿ ಏನ್ ಮಾಡ್ತಾರೆ ನಮ್ಗೆ ಹೇಳ್ತಾರೆ ಅಲ್ವರ ಕರ್ತವ್ಯ ಪ್ರೀತಿ ಅಂತ ಸದಸ್ಯ ಅಂದ್ರೆ ನಮ್ಮ ಇಂಗ್ಲೀಷ್ ಅಲ್ಲಿ ಏನ್ ಮಾಡ್ತೀವಿ ಎಲೆಕ್ಷನ್ ನಡೀತು ಎಲೆಕ್ಷನ್ ಆಗಿ ನೆಕ್ಸ್ಟ್ ವೀಕ್ ಬ್ರದರ್ಸ್ ಬಂದು ಏನ್ ಮಾಡಿದ್ರು ಅನೌನ್ಸ್ ಮಾಡಿದ್ರು. ಏನಂತ ಅನೌನ್ಸ್ ಮಾಡಿದ್ರು ಮತ್ತಿ ಕಿರಲ್ ಏನಾಗಿದೆ ಯಶವಂಪುರಲ್ಲಿ ನಮ್ಮ ಇಂಗ್ಲೀಷ ಸ್ಥಾಪನೆ ಆಗಿ ನೋಡಿದ್ರೆ ಇಲ್ಲಿ ಆ ಸೋದರುಗಳು ನಮ್ಮ ಇಂಗ್ಲೀಷ್ ಎಲ್ಡರ್ಸ್ ಗಳಿಗೆ ಎಲೆಕ್ಷನ್ ನಡೆದಕ್ಕಿಂತ ಮುಂಚೆನೆ ಕೊಟ್ಟಿರೋಂತ ಒಂದು ಲಿಸ್ಟ್ ಅದರ ಆ ಲಿಸ್ಟ್ ಅಲ್ಲಿ ಏನಾಗಿದೆ ನೋಡಿ ಲಿಸ್ಟ್ ಆಫ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ರಿಸೈಡಿಂಗ್ ನಿಯರ್ ಮತ್ತಿಕೆರೆ. ಇಲ್ಲಿ ಯಾರು ಕೊಟ್ಟಿದ್ರು ನನಗೆ ಕೊಟ್ಟಿಲ್ಲ ನೋಡಿ ಟು ಎಲ್ಡರ್ಸ್ ಅಂಡ್ ಡೀಕನ್ಸ್ ಬ್ಯಾಂಗ್ಲೂರ್ ಎಕ್ಲೀಶ ಎಷ್ಟು ಜನ ಇದ್ದಾರೆ ಯಾರು ಪಾರ್ಟಿಸಿಪೇಟ್ ಮಾಡೋದು ನೀವೇ ನಿರ್ಧಾರ ಮಾಡಿ ಅದರ ಕರ್ತವ್ಯ ಪ್ರೀತಿ ಅಂತ ಸೋದರ ಸೋದ್ರೆ ನೀತಿ ಅದರ ದೇವರು ಏನ್ ಕೇಳ್ತಾರೆ ಹೇಳಿ ನೀತಿ ಕೇಳ್ತೀವಿ ಎಂತ ನೀತಿ ನಾವು ಇಡೀ ದೂತ್ರಿಗೆ ಏನ್ ಮಾಡಕ್ ಹೋಗ್ತೀರಿ ತೀರ್ಪಾಡಕ್ ಹೋಗ್ತಾರೆ ಇಡೀ ದೂತ್ರಿಗೆ ತೀರ್ಪಾಡ ಅಂತವ್ರು ಸಭೆಯಲ್ಲಿ ಹೆಂಗಿರ್ಬೇಕು ಅವರ ನಮ್ಮ ಡಿಸಿಷನ್ ತಗೊಂಡ್ಬೇಕಾದ್ರೆ ದೂತ್ರ ಏನಾಗಬೇಕು ಸರಂಡರ್ ಆಗಬೇಕು. ಆ ರೀತಿ ನಿರ್ಧಾರಗಳು ಎಕ್ಲೀಶಲ್ಲಿ ಏನಾಗಿರ್ಬೇಕು ನಮ್ಮ ನಿರ್ಧಾರ ಆಗಿರ್ಬೇಕು ನನ್ನ ನಿರ್ಧಾರ ಅಲ್ಲ ನಮ್ಮ ಎಲ್ಲರ ನಿರ್ಧಾರ ಏನಾಗಿರ್ಬೇಕು ಆ ಒಂದ್ ಮನಸ್ಸಲ್ಲಿ ಏನಾಗಿರ್ಬೇಕು ಇರ್ಬೇಕು ಅಂತ ಹೇಳಿ ಧರ್ಮ ಪ್ರದೇಶ ಕಂಡಲ್ಲಿ ಓದಿದ್ದೀನಿ 25:14-16 ಡ್ಯೂಟ್ರಾನಮಿ 25:14-16 ಡ್ಯೂಟ್ರಾನಮಿ 25:14-16 ಓದಿ ನೋಡ್ರ ಹೆಂಗಿರ್ಬಾರ್ದು ಇಷ್ಟ ಬರಂತೆ ಅಳ್ತಲ್ಲಿರ್ಬಾರ್ದು ಆಮೇಲೆ ನ್ಯಾಯವಾಗಿಯೇ ಇರಬೇಕು 16 ತೋರಿಸೋದು ಇವಾಗ ದೇವರಾದ ಕರ್ತನಿಗೆ ಅಸಹ್ಯ ಅಂದ್ಬಿಟ್ರು ಇಟ್ ಈಸ್ ಎ ಅಬಾಮಿನೇಷನ್ ಅಂತ ಅಂದ್ಬಿಟ್ರು ಅಂದ್ರೆ ಅದಕ್ಕೆ ಅನ್ಯಾಯ ಮಾಡಕ್ಕೆ ನೋಡಿ ಸಭೆಯಲ್ಲಿ ಹೆಂಗಿರ್ಬೇಕು ಅಂತ ಹೇಳ್ತೀನಿ ಹೇಳ್ತಾರೆ ಅಂದ್ರೆ ಹೇಳಿ ಇಟ್ ಈಸ್ ರೀಸನಬಲ್ ಇಟ್ ಸೀಮ್ಸ್ ಲೆಸ್ ರಿಮಾರ್ಕಬಲ್ ದಟ್ ಗೋಟ್ಸ್ ಅಂಡ್ ಗೋಟ್ ಲೈಕ್ ಶೀಪ್ ಇನ್ ದ ಲಾಸ್ಟ್ ಫ್ಲೋರ್
should aspire to leadership. That the true sheep who recognize the master's voice, who know his spirit and who are seeking to do his will, should with docile permit such goats or goat-like sheep to take the leadership among them. It is well that we follow peace with all men. ಎಲ್ಲರೂ ಸಮಾಧಾನ ಇರಬೇಕು ಇಲ್ಲ ಅಂತಿಲ್ಲ ಬಟ್ ವೇರ್ ವಿ ಡಿಸ್ರಿಗಾರ್ಡ್ ದ ವರ್ಡ್ ಅಂಡ್ ಸ್ಪಿರಿಟ್ ಆಫ್ ದ ಲಾರ್ಡ್ ಫಾರ್ ಸೇಕ್ ಆಫ್ ಪೀಸ್ ಇಟ್ ವಿಲ್ ಶೂರ್ ಟು ರಿಸಲ್ಟ್ ಇಂಜುರಿಯಸ್ ಟು ದ ಗ್ರೇಟರ್ ಆರ್ ಲೆಸ್ ಎಕ್ಸ್ಟೆಂಟ್ ಅಂತ ಹೇಳ್ತಾರೆ ಸಮಾಧಾನ ಇರಬೇಕು ಆದರೆ ದೇವರ ವಾಕ್ಯನ ಬಿಟ್ಟು ಮೀರೋದಲ್ಲಿ ಸಮಾಧಾನ ಇರಬೇಕು ಅಂತ ಇಲ್ಲ ಅದರಿಂದ ನಮಗೇನಾಗ್ತಾರೆ ತೊಂದರೆಗಳು ಅಂತ ಅದೇ ಹೇಳ್ತಾರೆ ನೋಡಿ ಮೈ ಶೀಪ್ ಹಿಯರ್ ಮೈ ವಾಯ್ಸ್ ಒಬೇ ದೇ ಫಾಲೋ ಮೀ ಎ ಸ್ಟ್ರೇಂಜರ್ ವಿಲ್ ದೇ ನಾಟ್ ಫಾಲೋ ಇಟ್ ಈಸ್ ಡ್ಯೂಟಿ ದೇರ್ ಫಾರ್ ಆಫ್ ಎವ್ರಿ ಶೀಪ್ ಟು ಟೇಕ್ ಸ್ಪೆಷಲ್ ನೋಟಿಸ್ ಆಫ್ ದ ಮೆಸೇಜ್ ಅಂಡ್ ಮ್ಯಾನರ್ ಆಫ್ ಎವ್ರಿ ಬ್ರದರ್ ದೇ ಶುಡ್ ಹ್ಯಾವ್ ನೋ ಸಿಂಪತಿ ವಿತ್ ಗೋಡ್ಸ್ ಆರ್ ವಿತ್ ವುಲ್ಸ್ ಇನ್ ಶೀಪ್ ಕ್ಲೋತಿಂಗ್ ಹು ಸ್ಟ್ರೈವ್ ಫಾರ್ ಪ್ಲೇಸ್ ಅಥಾರಿಟಿ ಇನ್ ದ ಚರ್ಚ್ ಅಂತ ಹೇಳ್ತಾರೆ ಕರ್ತವ್ಯ ಪ್ರೀತಿ ಅನ್ಸೋದ್ರೆ ನಾವು ಯಾರ ವಾಕ್ಯನ ಕೇಳಬೇಕು ದೇವರ ವಾಕ್ಯದ ಪಕ್ಕ ನಾವೇನ್ ಮಾಡಿ ನಾವು ನಿರ್ಧಾರಗಳನ್ನ ತೊಡಗಲು ಎರಡಿದ್ರಿ ಯಾಕೋ ಬಂದಿರ್ತಾರೆ ನಾವೇನ್ ಮಾಡ್ಬಿಡ್ತೀವಿ ಸಾಮಾನ್ಯವಾಗಿ ಸಮಾಧಾನ ಅಂತ ಹೋಗ್ಬಿಡ್ತೀವಿ ಅಂದ್ರ ಸತ್ಯವೇದ ಪಕ್ಕ ಇದ್ರೆ ಸಮಾಧಾನ ಓದಿ ಯಾಕೋ ಮೂರನೇ ಅಧ್ಯಾಯ 15ನೇ ವಚನ ಯಾರ ಸಂಬಂಧಪಟ್ಟಿದ್ದು ಸಭೆಯಲ್ಲಿ ಗಲಾಟೆ ಮಾಡೋದು ಜಗಳ ಮಾಡೋದು ಯಾರ ಸಂಬಂಧ ದೆವ್ವಗಳ ಒಂದು ಸ್ಪಿರಿಟ್ ಇದು ಗಾಡ್ಲಿ ಸ್ಪಿರಿಟ್ ಅಲ್ಲ ಆಮೇಲೆ ನೋಡಿ ನೆಕ್ಸ್ಟ್ ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ಎಲ್ಲ ಗಲಿಬಿಲಿ ನೀಚ ಕೃತ್ಯಗಳು ಇರ್ತದೆ ಹೇಳ್ತಾರೆ ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು ಫಸ್ಟ್ ಹೆಂಗಿದೆ ಪರಿಶುದ್ಧವಾದ ನೆಕ್ಸ್ಟ್ ಆಮೇಲೆ ಆಮೇಲೆ ಸಮಾಧಾನ ಇದು ನಾನು ಹೇಳಲ್ಲ ಸಿಕ್ಸ್ ಫಾಲಿನ ಬರ್ದಾರೆ ಅಸಲ್ ಕಮೆಂಟ್ರಿ ಅಂತ ತೆಗಿರಿ ಫಸ್ಟ್ ಸಭೆಯಲ್ಲಿ ಅದು ಸತ್ಯವೇದರ ಪ್ರಕಾರ ಇದ್ರೇನೆ ನೆಕ್ಸ್ಟ್ ಏನ್ ಹೇಳ್ತಿರ್ತಾರೆ ಸಮಾನ ಹೇಳ್ತಾರೆ ನಾವು ಯಾವಾಗ ಸತ್ಯದ ಪ್ರಕಾರ ನಡೆಯೋದಿಲ್ವೋ ಡೆಫಿನೆಟ್ ಆಗಿ ಏನಾಗ್ತದೆ ದೇರ್ ಶಿಲ್ ಬಿ ಟರ್ಮಾಯ್ ಅದ್ರ ಅಲ್ಲಿ ಸಮಾಧಾನ ಏನಾಗಿರೋದಿಲ್ಲ ಇರೋದಿಲ್ಲ ಅಂತ ಅದಕ್ಕೆ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಇದನ್ನೆಲ್ಲ ನಿಮ್ಗೆ ಕಳ್ಸ್ಕೊಡ್ತೀನಿ ಓದಿ ಅಂತ ಟೈಮ್ ಸಫಿಷಿಯಂಟ್ ಆಗಿಲ್ಲ ನಿಮ್ಗೆ ಹೇಳೋದಕ್ಕೆ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಆನೆಸ್ಟಿ ಟು ಬ್ಲೂ ಲೈನ್ ಮಾಡ್ಬಿಡ್ತು ಆನೆಸ್ಟಿ ಟು ಟ್ರೂತ್ ಇಸ್ ಅ ಪ್ರೈಮ್ ಎಸೆನ್ಷಿಯಲ್ ಟು ಪ್ರೋಗ್ರೆಸ್ ಇನ್ ಇಟ್ ಟು ಅಪೋಸ್ ಒನ್ ಬಿಲೀವ್ಸ್ ಟು ಬಿ ದ ಟ್ರೂತ್ ಅಂಡ್ ಟು ಇವನ್ ಟೆಂಪ್ರರಲಿ ಅಪೋಲ್ಡ್ ವಾಟ್ ಒನ್ ಬಿಲೀವ್ಸ್ ಟು ವೆನ್ ಎರರ್ ಫಾರ್ ಫನ್ ಆರ್ ಫಾರ್ ಎನಿ ಅದರ್ ರೀಸನ್ ವಿಲ್ ಶೋರ್ಲಿ ಬಿ ಅಫೆನ್ಸಿವ್ ಟು ದ ಲಾರ್ಡ್ ಅಂಡ್ ಬ್ರಿಂಗ್ ಸಮ್ ಜಸ್ಟ್ ರಿಟ್ರಿಬ್ಯೂಷನ್ ದೇವರ ವಾಕ್ಯದ ಪ್ರಕಾರ ಇಲ್ಲ ಅದನ್ನು ತಮಾಷೆಗಾಗಿ ಗೇಲಿಗಾಗೆ ನಾವು ಮಿಸ್ಯೂಸ್ ಮಾಡ್ತೇವೆ ಸರಿ ಖಂಡಿತವಾಗೂ ದೇವರಿಂದ ಏನಾಗಲ್ಲ ನಾವು ಅದರಿಂದ ನಾವು ದೂರ ಆಗೋದಕ್ಕೆ ಸಾಧ್ಯ ಅಂತಾರೆ ದೇವರು ಖಂಡಿತವಾಗೂ ಯಾವುದೋ ರೀತಿಯಲ್ಲಿ ಏನು ಮಾಡ್ತಾರೆ ರಿಟ್ರಿಬ್ಯೂಷನ್ ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದ್ರೆ ಆರೋನ್ ಅದರ ಆರೋನ್ ಏನು ಮಾಡ್ಬಿಟ್ರು ಅಂದರೆ ಜನಗಳಿಗೆ ಏನು ಮಾಡ್ಬಿಟ್ರು ಭಯ ಪಟ್ಬಿಟ್ರು ಅದರ ಯಾಕೆಂದರೆ ಹಿಂಗೆ ಮಾಡಲಾರೆ ಜನಗಳೇನು ಮಾಡ್ಬಿಟ್ರು ನಮಗೇನೋ ತೊಂದರೆ ಮಾಡ್ಬಿಟ್ರು ಅಂದ್ರೆ ನಮ್ಗೆ ತೊಂದರೆ ಮಾಡಿದ್ರೆ ಏನಾಗಬೇಕಿತ್ತು ಅದರ ಯೇಸು ಕ್ರಿಸ್ತ ಹೇಳ್ತಾರೆ ಯಾರು ಭಯಪಡ್ರಿ ದೇವ್ರಿಗೆ ಭಯಪಡ್ರಿ ಅಂದ್ರೆ ಮನುಷ್ಯ ಮ್ಯಾಕ್ಸಿಮಮ್ ಏನು ಮಾಡ್ಬೋದು ನಮ್ಮ ದೇಹ ನಾಶ ಮಾಡ್ಬೋದು ನಮ್ಮ ಸರ್ವಸ್ವನ ನಾಶ ಮಾಡೋಕ್ಕೆ ಯಾರ ಕೈಯಲ್ಲಿ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅದಕ್ಕೆ ಸಭಾಧ್ಯಕ್ಷನ ಹೆಂಗೆ ನಡೆಸ್ಬೇಕಂತ ಸಭೆ ನೋಡಿ ಒಂದನೇ ಪೇತ್ರ ಎರಡನೇ ಅಧ್ಯಾಯ ಒಂದನೇ ಪೇತ್ರ ಐದನೇ ಅಧ್ಯಾಯ ಎರಡನೇ ವಚನ ಫಸ್ಟ್ ಪೀಟರ್ ನಿಮ್ಮಲ್ಲಿರೋ ದೇವರ ಮಂದಿಯನ್ನು ನೀವೇನ್ ಮಾಡ್ರಿ ಕಾಯರಿ ಹೆಂಗ್ ಕಾಯ್ಬೇಕು ಏನ್ರಿ ಬಲಾತ್ಕಾರದಿಂದಲ್ಲ ಅದ್ರ ಪಕ್ಕ ನಡೆಸ್ಬೇಕು ವೇದ ವಾಕ್ಯ ಏನ್ ಹೇಳ್ತಾರೋ ಅದ್ರ ಪಕ್ಕ ಮಾಡ್ತಾರ ಸಭೆನ ನಡೆಸೋದಾಗಿರ್ಬೇಕು ನಮ್ಮ ಇಷ್ಟದ ಪಕ್ಕ ನಡೆಸ್ದ ಅಂತಂದ್ರೆ ದಟ್ ಈಸ್ ನಾಟ್ ದ ರೈಟ್ ಆಟಿಟ್ಯೂಡ್ ಅವಾಗ ಏನಾಗೋದು ಸಭೆಯಲ್ಲಿ ಏನಾಗೋದು ಗಲಿಬಿಗಳು ಏನಾಗೋದು ಅಲ್ಲಿ ಬರೋದು ಅಂದ್ರೆ ಅದೇ ಹೇಳ್ಬೇಕ್ರೆ ದೇವರು ಇಲ್ಲಿ ಲೇವಿಗಳನ್ನ ಏನಕ್ಕೆ ಸೆಲೆಕ್ಟ್ ಮಾಡಿದ್ದು ಮೋಸ ಬಂದು ಹೇಳ್ತಾರೆ ಅಂದ್ರ ಯಾರು ದೇವ್ರ ಸಂಗಡ ಇದ್ರೆ ಇಮ್ಮಿಡಿಯಾಗಿ ನೋಡಿ ನನ್ನ ಕಡೆ ಬಂದಿರ್ತಾರೆ ಅವ್ರು ಯಾರು ಬರ್ತಾರೆ ಇಮ್ಮಿಡಿಯಾಗೆ ಎಲ್ಲ ಲೇವಿಗಳು ಬರ್ತಾರೆ ಮೋಸ ಏನು ಬರ್ತಾರೆ ಕತ್ತಿ ತೊಗೊಂಡು ಏನು ಮಾಡಿ ಸೋದ್ರು ಕೂಡ ಕೇರ್ ಮಾಡಿದ್ರೆ ಸಮಸ್ಯೆ ಯಾಕೆ ಅಂತ ಹೇಳ್ತಾರೆ ಅಂದ್ರ ಅವಾಗ ದೇವ್ರೇನು ಬಂದ ಮಾಡ್ತಾರೆ ಚೊಚ್ಚಲ ಮೊದಲು ಮಕ್ಕಳುಗಳು ಬದಲಾಗಿ ಲೇವಿಗಳು ಏನು ಮಾಡ್ರು ದೇವರು ಆರಿಸ್ಕೊಂತಾರೆ ಯಾಕೆ ಲೇವಿಗಳನ್ನ ಆರಿಸ್ಕೊಂಡ್ರು ಯಾಕೆ ಅಂದ್ರೆ ವೇದ ವಾಕ್ಯದ ಪಕ್ಕ ನಡೆದಿರೋದ್ರಿಂದ ನೋಡಿದ್ದೀನಿ ಮಲಾಖಿ ಎರಡನೇ ಅಧ್ಯಾಯ 5-10 ಓದಿ ಮಲಾಖಿ ಎರಡನೇ ಅಧ್ಯಾಯ 5-10 ನಾನು ಅವರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯಲ್ಲಿ ಜೀವ ಸುತ್ತಿ ಅದರಂತೆ ಅವುಗಳನ್ನು ಇವುಗಳನ್ನು ಅವರಿಗೆ ದಯಪಾಲಿಸಿದೆನು ಒಡಂಬಡಿಕೆಯಲ್ಲಿ ವಿಧಿಸಿದ್ದು ಭಯಭಕ್ತಿ ಆದದರಂತೆ ಅವರು ನನ್ನಲ್ಲಿ ಭಯಭಕ್ತಿ ಇಟ್ಟು ನನ್ನ ನಾಮಕ್ಕೆ ಅಂಜಿದರು ನೋಡ್ರ ನನಗೆ ಭಯಭಕ್ತಿ ಇಟ್ಟು ದೇವರಿಗೆ ಭಯಭಕ್ತಿ ಇತ್ತು ಅವ್ರಿಗೆ ಮಾಡುತ್ತೆ
ಅಂಜಿದ್ರು. ಆಮೇಲೆ ಅವರ ಬಾಯಲ್ಲಿ ಸತ್ಯ ಬೋಧನೆಯು ನೆಲೆಸಿತ್ತು. ಏನಿತ್ತಂತೆ ಬಾಯಿನಲ್ಲಿ? ದೇವರ ವಾಕ್ಯ ಇರಬೇಕು. ಯಹೋವನ ದೇವರ ಮಕ್ಕಳುಗಳ ಬಾಯಿನಲ್ಲಿ ಇರಬೇಕು. ಲೇವಿಗಳ ಬಾಯಿನಲ್ಲಿ ಯಹೋವನ ವಾಕ್ಯ ಪ್ರಕಾರ ಇರಬೇಕು. ಆಮೇಲೆ ಅವರ ತುಟಿಗಳಲ್ಲಿ ಅನ್ಯಾಯವೇನು ಕಾಣಲಿಲ್ಲ. ಏನಿರ್ಬಾರ್ದು ತುಟಿಗಳಲ್ಲಿ? ಅನ್ಯಾಯ, ಮೋಸ, ವಂಚನೆ ಇರ್ಲೇಬಾರ್ದು. ಆಮೇಲೆ ನೆಕ್ಸ್ಟ್, ಅವರು ಶಾಂತಿಯಿಂದಲೂ ಸದ್ಧರ್ಮದಿಂದಲೂ ನನ್ನೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಬಹುಜನರನ್ನು ಪಾಪದ ಕಡೆಯಿಂದ ತಿರುಗಿಸಿದರು. ಜ್ಞಾನಾನುಸಾರವಾಗಿ ಮಾತಾಡುವುದು, ಜ್ಞಾನಾನುಸಾರವಾಗಿ ಮಾತನಾಡುವುದು ಯಾಜಕನ ತುಟಿಗಳ ಧರ್ಮ. ಯಾಜಕರ ತುಟಿಗಳ ಧರ್ಮ ಅದರ ದೇವರ ಮಕ್ಕಳ ಧರ್ಮ ರೂಲ್ಸ್ ಏನು ಅಂತಂದ್ರೆ ಹೆಂಗ್ ಮಾತಾಡ್ಬೇಕು? ಜ್ಞಾನಾನುಸಾರವಾಗಿ. ಯಾಕೆ? ಅವನು ಸೇನಾಧೀಶ್ವರ ಯಹೋವನ ದೂತನಾಗಿರುವ ಕಾರಣ. ಯಾರ ದೂತ ಅಂತ? ಅವರು ಸೇನಾಧೀಶ್ವರ ಯಹೋವನ ದೂತ. ದೇವರು ನಮ್ಮನ್ನೆಲ್ಲ ದೂತರು ಅಂತ ಕರೆದ್ಬಿಟ್ಟವ್ರೆ. ನಮ್ಮ ಬಾಯಿ ಇದ್ರೆ ಏನ್ ಗೊತ್ತಾ? ಉಂಗಿ ಬೈಬಲ್. ಬೈಬಲ್ ಪ್ರಕಾರ ಏನ್ ಮಾಡ್ತಾವ್ ನಿರ್ಧಾರಗಳನ್ನ ತಗೊಳ್ಬೇಕು ಅಂದ್ರೆ ಅದೇ ಹೇಳಿದ್ರೆ. ನೆಕ್ಸ್ಟ್, ಬಿಸ್ನೆಸ್ ಮೀಟಿಂಗ್. ಅವರ ಯಾವ ಬಿಸ್ನೆಸ್? ಸಭೆಯಲ್ಲಿ ಯಾವ ಬಿಸ್ನೆಸ್ ಇರ್ಬೇಕು? ಸಭೆ ಬಿಸ್ನೆಸ್ ಇರಬೇಕು. ಬ್ರದರ್ ರಸಲ್ ಹೇಳ್ತಾರೆ, ವರ್ಲ್ಡ್ಲಿ ಬಿಸ್ನೆಸ್ ಅಲ್ಲ, ಸ್ಪಿರಿಚುವಲ್ ಬಿಸ್ನೆಸ್. ಎಕ್ಲೀಷಿಯಲ್ ಅಂತ ಒಂದೊಂದು ಸ್ಪಿರಿಚುವಲ್ ಆಕ್ಟಿವಿಟೀಸ್ಗಳು ಯಾರು ಗೊತ್ತ? ಅದು ಸ್ಪಿರಿಚುವಲ್ ಬಿಸ್ನೆಸ್. ಬ್ರದರ್ ರಸಲ್ ಕಾಲದಲ್ಲಿ ಬಿಸ್ನೆಸ್ ಮೀಟಿಂಗ್ ಮಾಡಿದ್ರು. ಹೆಂಗ್ ಮಾಡಿದ್ರು, ಯಾವಾಗ ಮಾಡಂತ ಓದಿ. ಇದೆಲ್ಲ ನಿಮಗೆ ವಾಟ್ಸಪ್ ಕಳಿಸ್ಕೊಡ್ತೀನಿ, ಫುಲ್ ಇಡೀ ನೋಟ್ಸ್ ವಿತ್ ರಿಪೀಟ್ ಕೊಟೇಶನ್ಸ್ ಅನ್ಎಡಿಟೆಡ್. ಯಾವುದೇ ಲೈನು ಮಿಸ್ ಮಾಡಿದ್ರ ಎಲ್ಲ ಕಳಿಸ್ಕೊಡ್ತೀನಿ, ದಯವಿಟ್ಟು ಓದಿ. ಇದರ ಒಂದು ಮೀಟಿಂಗ್ ಬಗ್ಗೆ ಹೇಳ್ತಾರೆ ಬ್ರದರ್ ರಸಲ್ ಮಾಡಿದ ಬಿಸ್ನೆಸ್ ಮೀಟಿಂಗ್. Two Sundays in advance, announcement was made that on last night of the year 1908, a general meeting would be held at which congregation would expect to elect those who serve it during the ensuing year. Our matter of business meeting is election. That's why clean again. You can tell us about it. Excellent chairman for business meeting called for the election of the church servant 1909. ಆಮೇಲೆ ನೋಡಿ ಏನಾಯ್ತು ಆ ಬಿಸ್ನೆಸ್ ಮೀಟಿಂಗ್. ಏನಾಯ್ತು ಅಂತಂದ್ರೆ, ಬ್ರದರ್ ರಸಲ್ ವಾಸ್ ಯುನಾನಿಮಸ್ಲಿ ನಾಮಿನೇಟೆಡ್ ಅಂಡ್ ಎಲೆಕ್ಟೆಡ್ ಆಸ್ ಎಲ್ಡರ್. ಆದ್ರೆ ಬ್ರದರ್ ರಸಲ್ ಒಪ್ಕೊಂಡಿಲ್ಲ. ಹೇಳ್ತಾ ನೋಡಿದ್ದೀನಿ, ಏನಂದ್ರೆ ಈ ರಿಮಾರ್ಕ್ಸ್ ಕರೆಡ್ ನಾಟ್ ಈ ರಿಮಾರ್ಕ್ ಆಲ್ಸೋ ದಟ್ ಈ ಕುಡ್ ನಾಟ್ ಥಿಂಕ್ ಆಫ್ ಅಕ್ಸೆಪ್ಟಿಂಗ್ ಸಚ್ ಎ ಎಲೆಕ್ಷನ್ ಅನ್ಲೆಸ್ ಇಟ್ ವೇರ್ ಪ್ರಾಕ್ಟಿಕಲಿ ಇನಾನಿಮಸ್. ದ ವೋಟ್ ವಾಸ್ ಟೇಕನ್ ಅಂಡ್ ಡಿಕ್ಲೇರ್ ಟು ಬಿ ಇನಾನಿಮಸ್ ಕ್ಯಾರಿ. ಬ್ರದರ್ ರಸಲ್ ಓಟ್ ಹಾಕುವಂತೆ ಎಲ್ಲರೂ ಓಟ್ ಹಾಕಿದ್ಮೇಲೆ ಅಕ್ಸೆಪ್ಟ್ ಮಾಡುತ್ತೆ. ನೋಡಿ, ಅವಾಗ ಬ್ರದರ್ ರಸಲ್ ತನ್ನ ಆಫೀಸ್ನ ತನ್ನ ಒಂದು ಸಭೆನ ಈ ಕಡೆಯಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತಾನಂತೆ. ಅವಾಗ ಸೋದರಿಗಳು ಹೇಳ್ತಾರೆ, ನೀವು ದಯವಿಟ್ಟು ಓಟ್ ಮಾಡಿಬಿಡಿ, ಬಿಕಾಸ್ ಯು ಆರ್ ನಾಟ್ ಇನ್ ದಿಸ್ ಎಕ್ಲೇಶಿಯಾ, ವಿ ವೇಕೆಂಟಿಂಗ್, ಡೋಂಟ್ ಪಾರ್ಟಿಸಿಪೇಟ್ ಇನ್ ದಿಸ್ ಅಂತ ಹೇಳ್ತಾರೆ. ನೋಡಿ, ಎಲ್ಲೋದ್ರಲ್ಲಿ ಹಾಕಂತೆ. ಅಟ್ ಬ್ರದರ್ ರಸಲ್ ಸಜೆಷನ್ ದ ಬೈಬಲ್ಸ್ ಫ್ಯಾಮಿಲಿ ಡಿಕ್ಲೈನ್ ಟು ವೋಟ್ ಅಟ್ ದ ಎಲೆಕ್ಷನ್. ಬ್ರದರ್ ರಸಲ್ ಹೇಳುತ್ತೆ ಡೋಂಟ್ ವೋಟ್ ಅಂತ, ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳುತ್ತೆ. ಬಿಕಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಟು ರಿಮೇನ್ ಲಾಂಗ್, ಇಟ್ ವುಡ್ ನಾಟ್ ಬಿ ಅಪ್ರೋಪ್ರಿಯೇಟ್ ಫಾರ್ ದೆಮ್ ಟು ಎಕ್ಸ್ಪ್ರೆಸ್ ಚಾಯ್ಸ್ ಅಂತ ಹೇಳ್ತಾರೆ. ಆ ಇಂಗ್ಲೀಷಲ್ಲಿ ಇರ್ತಾ ಇಲ್ಲ, ನಾನು ಇಂಗ್ಲೀಷಲ್ಲಿ ಬಿಟ್ಟು ನಾನು ಬೇರೆ ಕಡೆ ಒಂದು ಸಭೆಗೆ ಹೋಗ್ತಾ ಇದ್ದೀನಿ, ನಾನು ಬೇರೆ ಒಂದು ಜಾಗ್ರಸ್ ಮಾಡ್ತಾ ಇದ್ದ ಇಲ್ಲಿ ನಾವು ಮಾಡೋಂಥದ್ದೇನಿಲ್ಲ, ಸೂಕ್ತ ಇಲ್ಲ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಇದೇ ಥರ ಕರ್ತವ್ಯ ಪ್ರಿಯ ಸಹೋದರ ಸಹೋದರಿಗೆ ತುಂಬ ಇದೆ, ನಾನು ಕಳಿಸ್ಕೊಡ್ತೀನಿ, ಹೇಳೋದಕ್ಕೆ ಸಮಯ ಇಲ್ಲ. ಇವೆಲ್ಲ ದಯವಿಟ್ಟು ನೀವು ಓದಿ, ಯಾಕಂದರೆ ಇದು ನನ್ನ ಇಂಗ್ಲೀಷ್ ಅಲ್ಲ, ನಾನೇನು ಟೇಕದಾರಿ ತೊಗೊಂಡಿಲ್ಲ, ನಾವು ಯಾರೂ ಟೇಕದಾರಿ ತೊಗೊಂಡಿಲ್ಲ. ಈಗ ಯಾರು ಇಂಗ್ಲೀಷ? ನಮ್ಮ ಇಂಗ್ಲೀಷ. ನಾವೆಲ್ಲ ತೊಗೊಳೋದ ನಿರ್ಧಾರ ಅಟ್ ಒನ್ ಕನ್ಸೆಂಟ್. ಯಾರ ಪ್ರಕಾರ ಇರಬೇಕು? ವೇದ ವಾಕ್ಯದ ಪ್ರಕಾರ ಇರಬೇಕು. ಅದರ ವೇದದ ವಾಕ್ಯದ ಪ್ರಕಾರ ಹಿಡ್ದೇ ಎಲ್ಲಾನು ಏನಾಗೋದು, ಸರಿ ನಡೆಯೋದು. ಅದೇ ನೋಡಿ, ಅವ್ರು ಮಾಡಿದ ಬಿಸ್ನೆಸ್ ಮೀಟಿಂಗ್ಗಳು ಹೆಂಗಿತ್ತು ಅಂತ ಹೇಳ್ತಾರೆ. ನಿನ್ನ ಒಂದು ಒಂದು ಕೊಟೇಶನ್ ನೋಡ್ಬಿಡ್ತೀನಿ ಲಾಸ್ಟಲ್ಲಿ. ನೋಡಿ, ಇದು ಕ್ವಶನ್ ಬುಕ್ಕಲ್ಲಿ ಬರ್ತಾರೆ, ಇದು ಓದಿ. ಓಕೆ ನೋಡಿ, ಹೇಳ್ತಾರೆ ಎಕ್ಲೇಶಿಯಾ ಬಿಸ್ನೆಸ್ ಮೀಟಿಂಗ್ ಮಾಡಬೇಕು ಅಂತ ಒಂದು ಕ್ವಶನ್ ಹಾಕ್ಬೇಕಾದ್ರೆ ಬರ್ತಾರೆ ಸರ್, ಕ್ವಶನ್ 480 ಆಯ್ತಾ. ಇದನ್ನ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ಐ ಅಂಡರ್ಸ್ಟ್ಯಾಂಡ್ ಯು ಹ್ಯಾವ್ ಸಪ್ರೇಟೆಡ್ ಯುವರ್ ಬಿಸ್ನೆಸ್ ಮೀಟಿಂಗ್ ಫಾರ್ ಆಲ್ ಅದರ್ ಮೀಟಿಂಗ್ಸ್. ದಿಸ್ ಇಸ್ ವೆಲ್. ಬಿಸ್ನೆಸ್ ಮೀಟಿಂಗ್ ಶುಡ್ ಆರ್ಡಿನರಿ ಬಿ ಸಪ್ರೇಟೆಡ್ ಫ್ರಮ್ ಅದರ್ಸ್. ಡು ನಾಟ್ ಗಿವ್ ದ ಇಂಟ್ರೆಸ್ಟ್ ಆಫ್ ದ ಚರ್ಚ್ ಎಂಟೈರ್ಲಿ ಇನ್ ದ ಹ್ಯಾಂಡ್ಸ್ ಆಫ್ ದ ಎಲ್ಡರ್ಸ್. ಎಲ್ಲ ಕಡೆಗಳ ಎಲ್ಡರ್ಸ್ ಕೇಳಿ ಮಾಡ್ಕೋಬಿಡಿ, ಬಿಡಕ್ಕೋಬಿಡಿ. ಕೆಲವೊಂದು ನಿರ್ಧಾರಗಳು ಯಾರು ತೊಗೊಬೇಕು? ಎಕ್ಲೇಶಿಯಾ ಎಲ್ಲರೂ ಸೇರಿ ತೊಗೊಬೇಕು. ನೀವೇನು ಮಾಡಿದ್ರಿ, ನಿರ್ಧಾರ ತೊಗೊಳ್ಳಿ. ಅದು ಕೆಲವು ವಿಚಾರಗಳು ಯಾರಿದೆ ಎಕ್ಲೇಶಿಯಾ ಎಲ್ಡರ್ಸ್ ಕೇಳಿದ್ರೆ ಅವ್ರು ತೊಗೊಳ್ಳಿ ಅಂತ. ದೇ ಮೈ ರನ್ನರ್ ವಿತ್ ಮೀಟಿಂಗ್ಸ್, ಕೀಪ್ ಸರ್ಟನ್ ಮ್ಯಾಟರ್ಸ್ ಇನ್ ಹ್ಯಾಂಡ್ಸ್ ಆಫ್ ದ ಕಾಂಗ್ರಿಗೇಷನ್ ಫಾರ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ದ ಅಫೇರ್ಸ್ ಆಫ್ ದ ಚರ್ಚ್ ರೆಸ್ಟ್ ಫೈನಲಿ ಇನ್ ಹ್ಯಾಂಡ್ಸ್ ಆಫ್ ದ ಕಾಂಗ್ರಿಗೇಷನ್. ಎಲ್ಲ ಕೊನೆ ನಿರ್ಧಾರ ಯಾರು ಕೇಳಿರೋದ?
ಯಾಕೆ ಇಲ್ದಿರೋದು? ನಮ್ಮ ಎಲ್ಲಾ ಕೈಲೂ ಇದೆ. ಆಮೇಲೆ ನೋಡಿ, ದೋ ದೇರ್ ಆರ್ ಗ್ರೇಟ್ ಮೆನಿ ಥಿಂಗ್ಸ್ ದಟ್ ಮೇ ವೆಲ್ ಬಿ ಲೆಫ್ಟ್ ಟು ಎಲ್ಡರ್ಸ್ ಅಂಡ್ ಡಿಕನ್ಸ್. ಸಭೆಯಲ್ಲಿ ಸ್ಪೀಕರ್ ಸಪೋರ್ಟ್ ಮಾಡೋಕೆ ಯಾರು ಮಾಡ್ಬೇಕು? ಎಲ್ಲ ಎಕ್ಸ್ಪೀಸ್ ಅಪೋರ್ಟ್ ಮಾಡೋಕ್ಕಾಗಲ್ಲ. ಒಂದು ಊಟ ಹಾಕ್ಬೇಕು, ಏನು ಊಟ ಹಾಕ್ಬೇಕು, ಎಲ್ಲ ಸೈಡ್ ಡಿಸ್ಕಸ್ ಮಾಡೋಕ್ಕಾಗಿಲ್ಲ. ಮುಂದೂರು ಐಟಮ್ ತರೋಕ್ಕಾಗಿಲ್ಲ. ಯಾವ್ಯಾವ ವಿಚಾರಗಳು ಸಭೆಯಲ್ಲಿ ಡಿಸ್ಕಸ್ ಮಾಡೋದು ಅದನ್ನೇ ಡಿಸ್ಕಸ್ ಮಾಡೋಕ್ಕಾಗೋದು. ಅಂದ್ರೆ ಆ ಕರ್ತನ ಪ್ರಿಯರೇ, ಇದೇ ಥರ ನಮ್ಮ ಇಂಗ್ಲೀಷಲ್ಲಿ ಒಂದ್ಸತಿ ಒಂದು ಡಿಬೇಟ್ ಆಯಿತು. ಅಂದ್ರೆ ಏನಾಯ್ತು ಅಂದರೆ, ಪಾಸ್ ಓವರ್ ಟೈಮಲ್ಲಿ ನಾವೆಲ್ಲ 6 ಗಂಟೆಗೆ ಪಾಸ್ ಓವರ್ ಮಾಡ್ತೀರಿ, ಇಲ್ಲ 9 ಗಂಟೆಗೆ ಮಾಡಬೇಕಂತ ಪ್ರಾಬ್ಲಮ್ ಇತ್ತು ಅವ್ರ ಇಂಗ್ಲೀಷಲ್ಲಿ. ಒಂದು 4-5 ಇಯರ್ಸ್ ಬಿಫೋರ್ ಅವಾಗ ಇಂಗ್ಲೀಷಲ್ಲಿ ಏನು ಮಾಡಿದ್ರು, ಎಲ್ಲ ಬಸ್ಗಳು ಸೇರಿಸ್ಬಿಟ್ಟು ಡಿಸ್ಕಸ್ ಮಾಡಿ ಏನು ಮಾಡಿದ್ರು, ನಿರ್ಧಾರಗಳನ್ನ ತಗೊಂಡ್ರಿ. ಅದೇ ಥರ ಈ ಇಂಗ್ಲೀಷ ಜಾಗ ಸಾಲ್ತಾ ಇಲ್ಲ, ಇದನ್ನು ಸಪ್ರೇಟ್ ಮಾಡಬೇಕಂತ ಪ್ಲಾನ್ ಮಾಡಿದಾಗ ಅವಾಗ ಎಲ್ಲ ಬಸ್ಗಳನ್ನು ಸೇರಿಸ್ಬಿಟ್ಟು ಡಿಸ್ಕಸ್ ಮಾಡಬೇಕಾದ್ರೆ ಏನು ಕನ್ಕ್ಲೂಷನ್ ಬಂತು ಅಂದರೆ, ನಾವು ಇಂಗ್ಲೀಷನ್ ಭಾಗ ಮಾಡೋದು ಬೇಡ, ಕನ್ಕ್ಲೂಷನ್ ಬಂದಿದ್ದಾರೆ ಡಿವಿಷನ್ ಮಾಡೋದು ಬೇಡ, ಅಂದರೆ ಎಲ್ಲ ಚದುರು ಹೋಗ್ಬಿಡ್ತಾರೆ. ನಾವೇನು ಮಾಡೋಣ, ಬೇರೆ ಬೇರೆ ಹಾಲ್ಗಳನ್ನ ಹುಡ್ಕೋಣ, ಇನ್ನೂ ದೊಡ್ಡ ಹಾಲ್ಗಳನ್ನ ಹುಡ್ಕೋಣ, ಇನ್ನೂ ದೊಡ್ಡ ಹಾಲ್ ಸಿಕ್ಕದೆ ದೇವಸ್ಥಿತ್ರದ ಪಕ್ಕ ನಾವು ಮಾಡೋಣ ಅಂತಂದ್ಬಿಟ್ಟು ಎಲ್ಲರೂ ಇನ್ಫಾರ್ಮ್ ಮಾಡಿದ್ರೆ, ಅನೌನ್ಸ್ ಕೂಡ ಮಾಡಿದ್ರೆ, ಅದಾದ್ಮೇಲೆ ಏನು ಡಿಸೈಡ್ ಮಾಡಿದ್ರೆ, ಅಲ್ಲಿವರೆಗೂ ಇರಂತ ಇಂಗ್ಲೀಷಾನೇ ಎರಡು ಸರ್ವಿಸ್ ಮಾಡೋದೇ ಮಾಡಿದ್ರೆ ನಾವು ಮಾಡಿದ್ರಿ. ಅಲ್ಲ, ಕರ್ನಾಟಕ ಬಿಸ್ನೆಸ್ ಸರ್ವಿಸ್ ಅಂದರೆ ನಮ್ಮ ಇಂಗ್ಲೀಷನ್ನ ಭಾಗ ಮಾಡೋದು ಅಷ್ಟೇನು ಸುಲಭವಾದ ಕೆಲಸ ಅಲ್ಲ. ಹೇಳಿ ಮನ್ಸು ಮಾಡೋದು ಹಿಂಗೆ, ಅದರ ರೋಮನ್ ಸೋಲ್ಜರ್ಸು ಯೇಸು ಕ್ರಿಸ್ತನ ಬಟ್ಟೆ ಅರ್ಧಾಕಿದ್ರು, ನಾವು ಆ ಕೆಲಸ ನಾವು ಏನು ಮಾಡೋಕ್ಕೋಗ್ಬೋದು, ಮಾಡೋಕ್ಕೋಗ್ಬೋದು. ಕತ್ತಲೆ ಪ್ರೀತಿ ಅನಿಸೋ ಅಂದರೆ ಯಾರು ನಿರ್ಧಾರ ಇವೆಲ್ಲ ಇರಬೇಕು ಅಂದರೆ, ಎಲ್ಲ ಸಭೆಯಲ್ಲಿಂತ ದೇವ್ರ ಮಕ್ಕಳು ನಿರ್ಧಾರ ಏನಾಗಿರ್ಬೇಕು, ಇದು ಇರಬೇಕು. ಇನ್ನು ನಾನು ಕಳಿಸ್ಕೊಡ್ತೀನಿ, ದಯವಿಟ್ಟು ನೀವೆಲ್ಲ ಏನು ಮಾಡಿ, ನೀವು ಓದಿ. ಅಂದ್ರೆ ಅದನ್ನ ವಾಕ್ಯಕ್ಕೆ ಏನಾಗಿರ್ಬೇಕು, ಅದೇ ಏನಾಗಿರ್ಬೇಕು ನೋಡಿ, ಲುಕ್ 9:26 ಜೆಲ್ಲಿ ಓದ್ಬಿಟ್ಟು 5 ಮಿನಿಟ್ಸ್ ಮುಗಿಸ್ಕೊಳ್ಳೋದು. ಲುಕ್ 9:26 ನೋಡ್ರಿ, ಯಾರು ನನ್ನ ನನಗೂ ನನ್ನ ಮಾತುಗಳಿಗೂ. ಅಂದ್ರ ಸುಮ್ಮನೆ ಯೇಸು ಕ್ರಿಸ್ತನ ನಾಮಕ್ಕೆ ಮಾತ್ರ ಅಲ್ಲ, ವರ್ಡ್ಸ್ ಅವ್ರ ಮಾತಿಗೆ ಯಾರು ನಾಚ್ಕೊಂತಾರೋ ಅವನಿಗೆ ಮನುಷ್ಯ ಕುಮಾರನು ತನಗೂ ತನ್ನ ತಂದೆಗೂ ಪರಿಶುದ್ಧ ದೂತರಿಗೂ ಇರುವ ಪ್ರಭಾವಗಳನ್ನೇ ಬರುವಾಗ ನಾಚಿಕೊಳ್ಳುವ. ನಾವು ದೇವರ ನಾಚಿಕೊಳ್ಳೋದಕ್ಕೆ ಅವಶ್ಯಕತೆ ಇಲ್ಲ. ರೀಸನಬಲ್ ಆಗಿತ್ತು ಅಂದ್ರೆ ಡೆಫಿನೆಟ್ ಆಗಿ ಮಾಡೋಣ, ಎಲ್ಲರೂ ಸೇರಿ ನಾವು ಮಾಡೋಣ. ಅಂದ್ರೆ ಕರ್ತನ ಪ್ರೀತಿ ಅನುಸರಿಸಿದ್ರೆ ಅದನ್ನ ನೋಡ್ಬೇಕಾದ್ರೆ ಮೋಸ ಬಂದು ಏನ್ ಮಾಡ್ತಾರೆ, ಧರ್ಮಶಾಸ್ತ್ರನ ಹೊಡೆದಾಕ್ತಾರೆ ಅಂದ್ರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಸಭಾ ಒಂದು ನಡೆಸಂತ ವ್ಯಕ್ತಿಗಳಿಗೂ ಸಭೆಯಲ್ಲಿಂತ ಎಲ್ಲಾ ಮಕ್ಕಳುಗಳಿಗೂ ಏನಾಗಿದೆ, ಈ ಜವಾಬ್ದಾರಿ ಏನಾಗಿದೆ ನಮ್ಮ ಮೇಲೆ ಇರೋದ್ರಿಂದ ನಾವು ತುಂಬಾ ಕೇರ್ಫುಲ್ಲಾಗಿರ್ಬೇಕು. ಯಾಕಂತಂದ್ರೆ ನಾವೆಲ್ಲ ಕ್ರಿಸ್ತನ್ ಏನ್ ಮಾಡ್ತೀವಿ, 1000 ವರ್ಷ ಆಳ್ವಿಕೆ ಮಾಡಕ್ ಹೋಗ್ತೀವಿ. ಅಂದ್ರ ನಮ್ಗೆ ಏನಂತಾರೆ, ಯೇಸು ಕ್ರಿಸ್ತು ಅದರ ನಂಬಿಕಸ್ತನಾಗಿರಂತ ಒಳ್ಳೆ ಆಳು ನೀನು, ಅದರ ಸಭಾಶ್ ನೀ ಎಲ್ಲಿ ಬಾ, ಧನಿಯ ಸೌಭಾಗ್ಯದಲ್ಲಿ ಸೇರ್ಕೊ ಅಂತಂದ್ಬಿಟ್ಟು ನಾವೆಲ್ಲ ಕೆಲಸಗಳು ಮಾಡಿಬಿಟ್ಟು ನಮ್ಮ ದೇವರು ನಮ್ಮನ್ನು ನೋಡ್ಬಿಟ್ಟು ಅದರ ಒಳ್ಳೆ ನಂಬಿಕಸ್ತನ ಆಳು ನೀನು, ಸಭಾಶ್ ವೆರಿ ಗುಡ್, ನೀನು ಒಳ್ಳೆ ಕೆಲಸ ಮಾಡಿದ್ಯಾ, ಪರ್ಲೋಕದಲ್ಲಿ ಬಾ, ಧನಿಯ ಸೌಭಾಗ್ಯದಲ್ಲಿ ಕೂತು ದೇವರ ಸಿಂಹಾಸನದ ಪಕ್ಕದಲ್ಲಿ ಕೂತು ಅಂತ ನಾವು ಹೇಳೋಕ್ಕೆ ಸಾಧ್ಯನಾ? ಹೇಳೋದಕ್ಕೆ ನಾವು ಇದ್ದೀರಾ? ಯೋಚನೆ ಮಾಡಿ ನಮ್ಮ ಗುಣಗಳು ಯಾವ ಥರ ಇದೆ ಅಂದ್ರೆ ಕರ್ತನಿಗೆ ಪ್ರೀತಿ ಸೋದ್ರೆ ಅದರಿಂದ ನಾವು ನೆಪಗಳನ್ನ ಕೊಡೋದು ಬಿಟ್ಬಿಟ್ಟು ಏನ್ರಿ ದೇವ್ರ ಚಿತ್ತ ಮಾಡಬೇಕು, ಮಾಡೋರಾಗಿರ್ಬೇಕು ಅಂದ್ರ. ಅದಕ್ಕೆ ನೋಡ್ಬೇಕ್ರೆ ಇದು ಹೆಂಗಪ್ಪ ಜಯಿಸೋದು, ಹೆಂಗೆ ಜಯಿಸೋದು ಅಂದ್ರೆ ನಮ್ಗಿರೋದು ಒಂದೇ ರೋಲ್ ಮಾಡಲ್ ಯಾರು, ಎಸ್ ಯೇಸು ಕ್ರಿಸ್ತು. ಅಂದ್ರ ಯೇಸು ಕ್ರಿಸ್ತು ಎಕ್ಸ್ಕ್ಯೂಸ್ ಕೊಡ್ರ ಪರ್ಲೋಕದಲ್ಲಿ, ಈಗ ನಾನು ಯಾರನ್ನ ಕಳಿಸ್ಲಿ ಅಂತ ಹೇಳ್ಬೇಕ್ರೆ ಯೇಸು ಕ್ರಿಸ್ತು ಹೇಳ್ತಾರೆ ನನ್ನನ್ನು ಕಳಿಸಿದ್ದಾರೆ, ನಾನಿದ್ದೀನಿ ಅಂದ್ರೆ ನಾನೇನ್ ಮಾಡ್ತೀನಿ ಹೋಗ್ತೇವ್ಬಿಟ್ಟು. ಹೆಂಗ್ ಯೇಸು ಕ್ರಿಸ್ತು ಬೂದಪಟ್ಟು ಬಂದ್ರು ಅಂತಂದ್ರೆ ಅವ್ರು ಓಡಿ ಎರಸಿದ್ರೆ ಸಾಯಲಿಕ್ಕೆ ಏನ್ ಮಾಡಿರ್ತಾರ ಅವರು ಹೋಗ್ತಾ ಇದ್ದಂತೆ, ಎಲ್ಲಾ ಶಿಷ್ಯರು ಮೆತ್ತಿಗೆ ಏನು ಆಶ್ಚರ್ಯ ಮಾಡ್ಬಿಟ್ಟು, ಏನಕ್ಕೆ ಇವ್ರಿಗೆ ಹೋಗ್ತಾ ಇದ್ರೆ ನೋಡಿದ್ರೆ ಅವ್ರು ಹೋಗ್ತಾ ಇದ್ದ ಜನಕ್ಕೆ ಮಣ್ಣಿಗೆ ನಾನು ತಗೋಬೇಕಂತ ದೀಕ್ಷಾ ಸ್ಥಾನ ಇನ್ನೊಂದು ಉಂಟು, ಆ ನೆರವೇರಿಸ ತನಕ ನಾನು ಎಷ್ಟೋ ಇಕ್ಕಟ್ಟಿನ ಇದ್ದೀನಿ. ನನ್ನ ಊಟ ಆಹಾರ ಅಲ್ಲ, ಏನು ಯಾರು ಚಿತ್ತ ಮಾಡೋದು, ದೇವ್ರ ಚಿತ್ತ ಮಾಡೋದೇ ಯಾರು ಚಿತ್ತ, ದೇವ್ರ ಚಿತ್ತ ಅಂದ್ರೆ ಅದೇ ಸಂತೋಷ ಅಂತಂದ್ರ. ಯೇಸು ಕ್ರಿಸ್ತು ಒಂದ್ಸತಿ ಆಲ್ಮೋಸ್ಟ್ ಎಕ್ಸ್ಕ್ಯೂಸ್ ಕೊಡೋಕೆ ಹೋಗ್ಬಿಟ್ರು, ದೇವ್ರೇ ಸಾಧ್ಯವಾದ ಮಾತ್ರನ ನನ್ ಚಿತ್ತ ಅಲ್ಲ ನಿನ್ ಚಿತ್ತ ಅಂತಂದ್ರ ದೇವ್ರ ಜೊತೆಗೆ ಏನ್ ಮಾಡೋದು ಒಪ್ಪಿಸ್ಕೊಟ್ರು. ಅಂದ್ರೆ ನಮ್ಗೆ ಕೊಟ್ಟಿರಂತ ಒಂದು ಆತ್ಮ ಏನು, 2 ತಿಮೋತಿ 1:7 2 ತಿಮೋತಿ 1:7 ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ ಪ್ರೀತಿ ಶಿಕ್ಷಣಗಳ ಆತ್ಮವೇ ಹೊರತು ಬಲ ಪ್ರೀತಿ ಶಿಕ್ಷಣ. ಅದರ ಸುಮ್ಮನೆ ದೇವರು ನಮ್ಗೆ ಏನೋ ಪವಿತ್ರಾತ್ಮ ಕೊಟ್ಟಿಲ್ಲ, ಎಲ್ಲ ಇದೆ. ಏನಿದೆ, ಏನು ಬಲ ಪ್ರೀತಿ ಶಿಕ್ಷಣ ಜ್ಞಾನ ಎಲ್ಲ ಇದೆ, ಪ್ರೀತಿನೂ ಇದೆ. ಈ ಒಂದು ಆತ್ಮ ದೇವರೇ ಮೇಲೆ ನಮ್ಗೆ ನಮ್ಗೆ ಕೊಟ್ಟಿರೋದು ಆಮೇಲೆ ಏನಲ್ಲ ಹೇಳಿತನದ ಆತ್ಮ ಅಲ್ಲ ಅದರ. ಅದಕ್ಕೆ ನಾವು ಮಾತಾಡೋಂಥದ್ದು ತೊಡ ನಿರ್ಧಾರಗಳನ್ನ ಹೆಂಗಿರ್ಬೇಕು ಅಂದ್ರೆ ವಿತೌಟ್ ಎನಿ ಎಕ್ಸ್ಕ್ಯೂಸಸ್ ಆಸ್ ಪರ್ ಸ್ಕ್ರಿಪ್ಚರ್ಸ್. ಯೇಸು ಕ್ರಿಸ್ತ ಹೇಳ್ತಾರೆ ಸ್ಕ್ರಿಪ್ಚರ್ಸ್, ಅದಕ್ಕೆ ಕೊನೆಯ ವಚನ ಬಿಡಿ ಕೀರ್ತನೆ 32:8-9 Psalms 32:8-9
ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಮಾಡುವೆನು, ನಿನ್ನ ತೋಡುವಂತ ಮಾರ್ಗಗಳನ್ನು ನಿನಗೆ ಶಿಕ್ಷಿಸುತ್ತೇನೆ, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು, ನಿನಗೆ ಕಟಾಕ್ಷಿಸಿ ಆಲೋಚನೆ ಹೇಳುವೆನು, ನೀನು ವಿವೇಕಹೀನರಾಗಿ ಕುದುರೆ ನೀನು ವಿವೇಕಹೀನರಾಗಿರ್ಬೇಡ್ರಿ ಕುದುರೆಯಂತೆಯೋ ಕತ್ತೆಯಂತಾಗಲಿ ಇರ್ಬೇಡ್ರಿ. ಯಾಕೆ ಅವುಗಳು ಬಾರು ಕಡಿವಾಣಗಳಿಂದಲ್ಲದೆ ಸ್ವಾಧೀನವಾಗುವುದಿಲ್ಲ. ಕತ್ತೆಗಳ ತರ ಅಥವಾ ಏನ್ರಿ ಕುದುರೆಗಳ ತರ ಮಾಡಕೋಬಾರ್ದು, ಇರಕೋಬಾರ್ದು. ಯಾಕಂದ್ರೆ ಅದು ಲಗಾಮ್ ಅಂದ್ರೆ ಕಂಟ್ರೋಲ್ಗೆ ಬರಲ್ಲ. ದೇವ್ರ ಮಕ್ಳು ಹೆಂಗಿರ್ಬೇಕು, ವಾಲಂಟ್ರಿ ಒಬಿಡಿಯನ್ಸ್ ಅದ್ರ ದೇವ್ರು ನಮ್ಗೆ ಕರಿತಾ ಇರೋದು. ಲ್ಯಾಕ್ ಅಂಡ್ 44,000 ಎಂಥವ್ರಿಗೆ ನಾನು ಯಾವ ಥರ ಜಯವನ್ನು ಹಾಗೆ ಜಯವನ್ನು ಅವನಿಗೆ ಸಿಂಹಾಸನ ಕುಟುಂಬಕ್ಕೆ ಅವಕಾಶ ಕೊಡ್ತೇನೆ. ಕರ್ತನ ಪಿಡ್ತಾನ ಸದಸ್ಯರೆ ಅಲ್ಲಿಂದ ನಾವು ಮುಂದೆ ಬರೋ ದಿನಗಳಲ್ಲಿ ಯಾವುದೇ ರೀತಿ ನೆಪ ಕೊಡ್ದಿರ್ತೀನಿ. ದೇವ್ರ ಜೊತೆ ಅನುಸಾರವಾಗಿ ನಮ್ಮ ನಿರ್ಧಾರಗಳನ್ನ ಮಾಡೋಣ. ನಾವು ತೋಡೋಣ. ದೇವ್ರಿಗೆ ಮಕ್ಕಳನ್ನ ಆಶೀರ್ವದಿಸಲಿ. ಆಮೇಲೆ